ಹೆಲೋ ಸ್ಟೂಡೆಂಟ್ಸ್, ಲಾ ಎಕ್ಸಲೆನ್ಸ್ಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ಕಳೆದ ಒಂದು ವಾರದಿಂದ ಸುದ್ದಿಯಲ್ಲಿದ್ದಂಥ ಎಲ್ಲ ಇಂಪಾರ್ಟೆಂಟ್ ನ್ಯೂಸಸ್ಗಳನ್ನು ಡಿಸ್ಕಸ್ ಮಾಡೋಣ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ. ಇವುಗಳ ಜೊತೆಗೆ ನಾಳೆ ಅಪ್ಲೋಡ್ ಮಾಡುವಂಥ MCQ ವಿಡಿಯೋದಲ್ಲಿ ಇವುಗಳನ್ನು ಬಿಟ್ಟು ಉಳಿದಿರುವಂಥ ಕೆಲವೊಂದು ಒನ್ ಲೈನರ್ ಇಂಪಾರ್ಟೆಂಟ್ ಪ್ರಿಲಿಮ್ಸ್ ಕರೆಂಟ್ ಅಫೇರ್ಸ್ಗಳನ್ನು ಕೂಡ ಡಿಸ್ಕಸ್ ಮಾಡಲಾಗಿದೆ ಕ್ವೆಶನ್ಸ್ಗಳ ಮುಖಾಂತರವಾಗಿ. ಇಲ್ಲಿ ಮೇಜರ್ಲಿ ಕಾನ್ಸೆಪ್ಟ್ಸ್ಗಳನ್ನು ಅರ್ಥ ಮಾಡಿಸ್ಲಿಕ್ಕೋಸ್ಕರ ಎಲ್ಲ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡಲಾಗಿದೆ. ಮೊದಲಿಗೆ ಆರ್ಟ್ ಅಂಡ್ ಕಲ್ಚರ್ ಇಂದ ಶುರು ಮಾಡೋದಾದ್ರೆ, ಮೊದಲನೇ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ರೆ, ಒಡಿಸ್ಸಾ ರಾಜ್ಯದಲ್ಲಿ ಪ್ರತಿ ವರ್ಷ ನಡೆಯುವಂತ ಚೈತ್ರ ಜಾತ್ರಾ ಅನ್ನುವಂತ ಹಬ್ಬವನ್ನ ಕ್ಯಾನ್ಸಲ್ ಮಾಡಿದರೆ COVID-19 ಹಿನ್ನೆಲೆಯಲ್ಲಿ. ಇದರ ಹಿನ್ನೆಲೆಯಲ್ಲಿ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಚೈತ್ರ ಜಾತ್ರದ ಬಗ್ಗೆ ಕೆಲವೊಂದು ಬೇಸಿಕ್ ಡೀಟೇಲ್ಸ್ ನೆನಪಿರಬೇಕು. ಈ ಚೈತ್ರ ಜಾತ್ರಾ ಅನ್ನುವಂತ ಫೆಸ್ಟಿವಲ್ ಎಲ್ಲಿ ನಡೆಸ್ತಾರೆ ಅಂತಂದ್ರೆ, ತಾರತಾರಿಣಿ ಅನ್ನುವಂತ ಟೆಂಪಲ್, ಒಡಿಸ್ಸಾ ರಾಜ್ಯದಲ್ಲಿರುವಂತಹ ಟೆಂಪಲ್ ಅಲ್ಲಿ. ಇದರ ಹಿನ್ನೆಲೆಯಲ್ಲಿ ಮೊದಲಿಗೆ ಈ ಟೆಂಪಲಿನ ಬಗ್ಗೆ ಹೇಳೋದಾದ್ರೆ, ಇಂಡಿಯಾದಲ್ಲಿ 4 ಆದಿಶಕ್ತಿ ಪೀಠಗಳು ಇದಾವೆ, ಅಂದ್ರೆ 18 ಮಹಾಶಕ್ತಿ ಪೀಠಗಳು ಇದಾವೆ ಒಂದು ಕಡೆ, ಇನ್ನೊಂದು ಕಡೆ 4 ಆದಿಶಕ್ತಿ ಪೀಠಗಳು ಇದಾವೆ. ಆದಿಶಕ್ತಿಯ ದೇಹದ ಭಾಗಗಳನ್ನೇ 4 ಸ್ಥಳಗಳಲ್ಲಿ ಪೂಜಿಸಲಾಗುತ್ತೆ. ಇವುಗಳನ್ನೇ ನಾವು 4 ಆದಿಶಕ್ತಿ ಪೀಠಗಳು ಅಂತ ಕರಿತೀವಿ. ಅವು ಯಾವ್ಯಾವು ಅಂತಂದ್ರೆ, ಮೊದಲಿಗೆ ಮುಖಖಂಡ ಅಂತ, ಅಂದ್ರೆ ಆಕೆಯ ಮುಖವನ್ನ ವರ್ಷಿಪ್ ಮಾಡಲಾಗುತ್ತೆ. ಎಲ್ಲಿ ಅಂತಂದ್ರೆ, ಕೋಲ್ಕತ್ತಾದಲ್ಲಿರುವಂತ ದಕ್ಷಿಣ ಕಾಲಿಕಾ ಮಂದಿರದಲ್ಲಿ. ನಂತರ ಆಕೆಯ ಸ್ತನಭಾಗವನ್ನ ವರ್ಷಿಪ್ ಮಾಡಲಾಗುತ್ತೆ. ಎಲ್ಲಿ ಅಂತಂದ್ರೆ, ಒಡಿಸ್ಸಾ ರಾಜ್ಯದ ತಾರತಾರಿಣಿ ಟೆಂಪಲ್ ಅಲ್ಲಿ. ಈ ಟೆಂಪಲ್ ನಮಗೆ ಡಿಸ್ಕಷನ್ಗೆ ಬೇಕಾಗಿರೋದು. ನಂತರ ಆಕೆಯ ಯೋನಿ ಭಾಗವನ್ನ ವರ್ಷಿಪ್ ಮಾಡಲಾಗುತ್ತೆ ಅಸ್ಸಾಮಿನ ಗುವಾಹಟಿಯಲ್ಲಿರುವಂತ ಕಾಮಾಖ್ಯ ಟೆಂಪಲ್ ಅಲ್ಲಿ. ನಂತರ ಆಕೆಯ ಪಾದ ಭಾಗವನ್ನ ವರ್ಷಿಪ್ ಮಾಡಲಾಗುತ್ತೆ. ಎಲ್ಲಿ ಅಂತಂದ್ರೆ, ಒಡಿಸ್ಸಾ ರಾಜ್ಯದಲ್ಲೇ ಇರುವಂತ ಪುರಿಯ ಜಗನ್ನಾಥ ಟೆಂಪಲ್ ಏನಿದೆ ಅಲ್ಲೇ ಇರುವಂತ ಒಂದು ಬಿಮಲ ಅನ್ನುವಂತ ಮಂದಿರದ ಹತ್ತಿರ. ಸೊ ಈ 4 ಶಕ್ತಿ ಪೀಠಗಳನ್ನ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಂಡಿರಿ, ಮ್ಯಾಚ್ ದ ಫಾಲೋಯಿಂಗ್ ಆಗಿ ಕೇಳಬಹುದು. ಆದ್ದರಿಂದ ಈಗ ನಾವು ತಾರತಾರಿಣಿ ಟೆಂಪಲ್ಗೆ ಬರೋಣ. ಈ ತಾರತಾರಿಣಿ ಟೆಂಪಲ್ ಅಲ್ಲೇ ಈಗ ಚೈತ್ರ ಜಾತ್ರವನ್ನ ನಡೆಸ್ತಾ ಇರೋದು. ಚೈತ್ರ ಜಾತ್ರವನ್ನ ಪ್ರತಿ ವರ್ಷ ಚೈತ್ರ ಮಂತ್ ಅಲ್ಲಿ, ಅಂದ್ರೆ ಹಿಂದೂಗಳ ಮಾಸಿಕಗಳು ಏನ್ ಬರ್ತವೆ, ಚೈತ್ರ ವೈಶಾಖ ಅಂತ, ಅದರಲ್ಲಿ ಮೊದಲನೇ ತಿಂಗಳಾಗಿರುವಂತ ಚೈತ್ರ ಮಾಸದಲ್ಲಿ ಪ್ರತಿ ಟ್ಯೂಸ್ಡೇ ಈ ಟೆಂಪಲ್ ಅಲ್ಲಿ ಹಬ್ಬ ನಡೆಯುತ್ತೆ. ಅದರಲ್ಲೂ 2ನೇ ಮತ್ತು 3ನೇ ಮಂಗಳವಾರ ಸಾಕಷ್ಟು ಪವಿತ್ರವಾದದ್ದು ಅಂತ ಹೇಳಿ ಸಾಕಷ್ಟು ಭಕ್ತಾದಿಗಳು ಈ ಟೆಂಪಲ್ಗೆ ಬರ್ತಾರೆ. ನಂತರ ಈ ಟೆಂಪಲ್ ಬಗ್ಗೆನೇ ಮಾತಾಡೋದಾದ್ರೆ, ಈ ತಾರತಾರಿಣಿ ಟೆಂಪಲ್ಲು ಒಡಿಸ್ಸಾದ ಋಷಿಕುಲ್ಯ ರಿವರ್ ಬ್ಯಾಂಕ್ಸ್ ಅಲ್ಲಿ ಇರುವಂತ ಕುಮಾರಿ ಹಿಲ್ಸಿನ ಆ ಬೆಟ್ಟದ ತುದಿಯಲ್ಲಿ ಇರುವಂತ ಒಂದು ಟೆಂಪಲ್ ಇದಾಗಿದೆ. ಈ ಟೆಂಪಲ್ ಅಲ್ಲಿ ಗಾಡೆಸ್, ಇಬ್ಬರು ಗಾಡೆಸ್ಗಳು ಇದ್ದಾರೆ, ತಾರ ಮತ್ತು ತಾರಿಣಿ. ಇವರಿಬ್ಬರನ್ನ ಒಟ್ಟುಗೂಡಿಸಿ ನಾವು ಶಕ್ತಿ ಅಂತ ವರ್ಷಿಪ್ ಮಾಡ್ತೀವಿ ಈ ಟೆಂಪಲ್ ಅಲ್ಲಿ. ನಂತರ ಇಲ್ಲಿ ತಾರ ಅಂದ ತಕ್ಷಣ ನಿಮ್ಗೆ ನೆನಪಾಗಬೇಕು, ಬುದ್ಧಿಸಂ ಅಲ್ಲಿ ಕೂಡ ಮಹಾಯಾನ ಬುದ್ಧಿಸಂ ಸೆಕ್ಟ್ ಅಲ್ಲಿ ತಾರ ಅನ್ನುವಂತ ಒಬ್ಬ ಭಗವತಿಯನ್ನ ಪೂಜಿಸ್ತಾರೆ ಅಂತ. ನಂತರ ಈ ಟೆಂಪಲ್ ಬಗ್ಗೆನೆ ಮಾತಾಡೋದಾದ್ರೆ, ಈ ಟೆಂಪಲ್ ಒಡಿಸ್ಸಾ ಆರ್ಕಿಟೆಕ್ಚರ್ ಸ್ಟೈಲ್ ಅಲ್ಲಿ, ಅಂದ್ರೆ ಕಲಿಂಗ ಆರ್ಕಿಟೆಕ್ಚರ್ ಸ್ಟೈಲ್ ಅಲ್ಲಿ ರೇಖಾ ಸ್ಟೈಲ್ ಆಫ್ ಶಿಖರವನ್ನ ಹೊಂದಿದೆ. ಅದನ್ನ ನೀವು ಈ ಚಿತ್ರದಲ್ಲಿ ಅಬ್ಸರ್ವ್ ಮಾಡಬಹುದು. ಇಲ್ಲಿ ನೇರವಾದಂತ ರೇಖೆಯ ರೂಪದಲ್ಲಿರುವಂತಹ ಶಿಖರವನ್ನ ಇದು ಹೊಂದಿದೆ. ಆದ್ದರಿಂದನೇ ಇದನ್ನ ನಾವು ರೇಖಾ ಸ್ಟೈಲ್ ಅಂತ ಕರಿತೀವಿ. ಇದೇ ರೀತಿಯಾದಂತಹ ಒಂದು ಸ್ಟೈಲ್ ಅನ್ನ ನಾವು ಕಾಣಬಹುದು ಪುರಿ ಜಗನ್ನಾಥ ಟೆಂಪಲ್ ಅಲ್ಲಿ, ಲಿಂಗರಾಜ ಟೆಂಪಲ್ ಅಲ್ಲಿ ಕೂಡ. ಅಂದ್ರೆ ಎಲ್ಲ ಟೆಂಪಲ್ ಗಳು ಒಂದೇ ರೀತಿಯಲ್ಲಿ ಕಟ್ಟಲ್ಪಟ್ಟಿದ್ದಾವೆ. ಆದರೆ ಒಂದು ಸ್ಪೆಷಾಲಿಟಿ ಅಂತಂದ್ರೆ, ಈ ತಾರತಾರಿಣಿ ಟೆಂಪಲ್ ಅನ್ನ ಯಾವುದೋ ರಾಜ ಅಥವಾ ನೋಬೆಲ್ ಕಟ್ಟಿಸಿದ್ದು ಅಲ್ಲ, ಸಾಮಾನ್ಯ ಮನುಷ್ಯನಾಗಿರುವಂತ ಒಬ್ಬ ಸಾಮಾನ್ಯ ಬ್ರಾಹ್ಮಣ, ಬಸು ಪ್ರಹರಾಜ್ ಅನ್ನುವಂತ ಒಬ್ಬ ಸಾಮಾನ್ಯ ಬ್ರಾಹ್ಮಣ ಕಟ್ಟಿಸಿದ್ದು. ಈತನ ಹೆಸರನ್ನ ನೆನ್ಪಿಟ್ಕೊಳ್ಳಿ, ಒಂದು ಪ್ಯಾರಾಗ್ರಾಫ್ ಅಲ್ಲಿ ಎಂಟೈರ್ ಟೆಂಪಲ್ ಅನ್ನ ಹೇಳಿ, ಅದರ ಬಗ್ಗೆ ಇರುವಂತ ಎಲ್ಲ ಡೀಟೇಲ್ಸ್ ಅನ್ನ ಕೊಟ್ಟು, ನಡುವೆ ಈತನ ಹೆಸರನ್ನೂ ಕೂಡ ಕೊಟ್ಟು ಈ ಟೆಂಪಲ್ ಯಾವುದು ಅಂತ ಕೇಳಬಹುದು. ಆಗ ನಿಮಗೆ ಸುಲಭವಾಗಿ ಕಂಡಿಡಿಲಿಕ್ಕೆ ಆಗುತ್ತೆ ತಾರತಾರಿಣಿ ಟೆಂಪಲ್ ಅಂತ. ನಂತರ ಹಿಂದೂಯಿಸಂ ಅಲ್ಲೇ ತಾಂತ್ರಿಕರು ಅನ್ನುವಂತ ಒಂದು ಧಾರ್ಮಿಕ ಪಂಥ ಬರುತ್ತೆ. ಆ ಒಂದು ಪಂಥ ಈ ಟೆಂಪಲ್ ಅನ್ನ ಒಂದು ಸೀಟ್ ಆಫ್ ತಾಂತ್ರಿಸಂ ಆಗಿ ಬಳಕೆ ಮಾಡ್ಕೊಳ್ಳುತ್ತೆ. ನಂತರ ವೆರಿ ಇಂಪಾರ್ಟೆಂಟ್ಲಿ, ಇತ್ತೀಚೆಗೆ ಇಂಡಿಯನ್ ನೇವಿ ತನ್ನಲ್ಲಿರುವಂತ ಒಂದು ಹಡಗಿಗೆ ಈ ಒಂದು ಟೆಂಪಲ್ ನ ಹಿನ್ನೆಲೆಯಲ್ಲೇ INSV ತಾರಿಣಿ ಅನ್ನುವಂತ ಹೆಸರನ್ನ ಕೊಡುತ್ತೆ. ಈ INSV ತಾರಿಣಿಯನ್ನ ಬಳಕೆ ಮಾಡಿಕೊಂಡೇ ಎಂಟೈರ್ ಗ್ಲೋಬ್ ಅನ್ನ ಬರೀ ಮಹಿಳೆಯರನ್ನೇ ಹೊಂದಿರುವಂತ ಈ INSV ತಾರಿಣಿ ಸುತ್ತು ಹಾಕಿಕೊಂಡು ಬಂತು. ಈ ಎಕ್ಸ್ಪಿಡಿಷನ್ಗೆ ನಾವು ಕೊಟ್ಟಂತ ಹೆಸರು ನಾವಿಕ ಸಾಗರ್ ಪರಿಕ್ರಮ ಅಂತ. ಇದರ ಬಗ್ಗೆ ನಾವು MCQ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಈಗ ಸದ್ಯಕ್ಕೆ ಈ ನಾವಿಕ ಸಾಗರ್ ಪರಿಕ್ರಮಕ್ಕೆ ನಾವು ಬಳಕೆ ಮಾಡಿದಂತ INSV ತಾರಿಣಿ ಅನ್ನುವಂತ ಹಡಗು ಏನಿದೆ, ಇದಕ್ಕೆ ಹೆಸರನ್ನ ನಾವು ಈ ತಾರತಾರಿಣಿ ಟೆಂಪಲ್ ನ ಹಿನ್ನೆಲೆಯಲ್ಲೇ ಕೊಟ್ವಿ ಅಂತ ನಿಮ್ಗೆ ನೆನಪಿದ್ರೆ ಸಾಕಾಗುತ್ತೆ. ಇಷ್ಟು ನಮ್ಗೆ ಓವರ್ಆಲ್ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಬೇಕಾಗಿರುವಂತ ಡಿಸ್ಕಷನ್. ನಂತರ ಇತ್ತೀಚೆಗೆ ಪಾರ್ಲಿಮೆಂಟ್ ಅಲ್ಲಿ ಒಂದು ಬಿಲ್ ಅನ್ನ ಪಾಸ್ ಮಾಡಲಾಯಿತು. ಆ ಬಿಲ್ ಅಡಿಯಲ್ಲಿ 3 ಡೀಮ್ಡ್ ಸಂಸ್ಕೃತ್ ಯೂನಿವರ್ಸಿಟೀಸ್ಗಳನ್ನ ಸೆಂಟ್ರಲ್ ಯೂನಿವರ್ಸಿಟೀಸ್ಗಳು ಅಂತ ಡಿಕ್ಲೇರ್ ಮಾಡಲಾಯಿತು. ಆ 3 ಯೂನಿವರ್ಸಿಟೀಸ್ಗಳು ಯಾವ್ಯಾವು ಅಂತಂದ್ರೆ, ರಾಷ್ಟ್ರೀಯ ಸಂಸ್ಕೃತ ಸಂಸ್ಥಾನು ಮತ್ತು ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಷ್ಟ್ರೀಯ ಸಂಸ್ಕೃತ್ ವಿದ್ಯಾಪೀಠ. ಈ ಎರಡು ಡೆಲ್ಲಿಯಲ್ಲಿರೋದು. ನಂತರ ರಾಷ್ಟ್ರೀಯ ಸಂಸ್ಕೃತ್ ವಿದ್ಯಾಪೀಠ ತಿರುಪತಿ. ಈ 3 ಯೂನಿವರ್ಸಿಟೀಸ್ಗಳು ಇಲ್ಲಿಯವರೆಗೂ ಡೀಮ್ಡ್ ಯೂನಿವರ್ಸಿಟೀಸ್ಗಳು ಆಗಿದ್ವು. ಇನ್ನು ಮುಂದೆ ಸೆಂಟ್ರಲ್ ಯೂನಿವರ್ಸಿಟೀಸ್ಗಳು ಅನ್ನುವಂಥ ಸ್ಟೇಟಸ್ ಅನ್ನು ಹೊಂದಿದೆ.
ಬಂದಿರ್ತವೆ. ಈಗ ಈ ಬಿಲ್ಲಿಂದನೇ ಡೈರೆಕ್ಟ್ ಪ್ರಿಲಿಮ್ಸ್ ಕ್ವೆಶನ್ ಬರುವಂತಹ ಸಾಧ್ಯತೆ ತುಂಬಾ ಕಡಿಮೆ ಇದೆ. ಆದರೆ ಈ ಬಿಲ್ನ ಹಿನ್ನೆಲೆಯಲ್ಲಿ ಸೆಂಟ್ರಲ್ ಗವರ್ನಮೆಂಟ್ ಇತ್ತೀಚೆಗೆ ನಮ್ಮ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಗಳಲ್ಲಿ ಸಂಸ್ಕೃತ ಅನ್ನ ಬಿಟ್ಟು ಉಳಿದಿರುವಂತಹ ಎಲ್ಲ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಗಳನ್ನ ನೆಗ್ಲೆಕ್ಟ್ ಮಾಡ್ತಾ ಇದೆ ಅನ್ನುವಂತ ದೂರು ಬಂದಿದೆ. ಅಂದ್ರೆ ಸೆಂಟ್ರಲ್ ಗವರ್ನಮೆಂಟ್ ನಮ್ಮ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಗಳಲ್ಲಿ ಕೇವಲ ಸಂಸ್ಕೃತ ಅನ್ನ ಮಾತ್ರನೇ ಸಾಕಷ್ಟು ಎಂಫಸೈಸ್ ಮಾಡ್ತಾ ಇದೆ, ಉಳಿದಿರುವಂತಹ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಗಳನ್ನ ನೆಗ್ಲೆಕ್ಟ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದರ ಹಿನ್ನೆಲೆಯಲ್ಲಿ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಅನ್ನ ನಾವು ಸ್ಟಡಿ ಮಾಡಬೇಕು. ವೆರಿ ಇಂಪಾರ್ಟೆಂಟ್ ಟಾಪಿಕ್, ಈಗಾಗಲೇ ಎರಡು ಬಾರಿ ಬ್ಯಾಕ್ ಟು ಬ್ಯಾಕ್ ಪ್ರಿಲಿಮ್ಸ್ ಅಲ್ಲಿ ಯುಪಿಎಸ್ಸಿ ಕೇಳಿದೆ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಗಳ ಬಗ್ಗೆ. ಮೊದಲಿಗೆ ನಮ್ಮ ದೇಶದಲ್ಲಿ ಇಲ್ಲಿಯವರೆಗೂ 6 ಭಾಷೆಗಳಿಗೆ ಕ್ಲಾಸಿಕಲ್ ಸ್ಟೇಟಸ್, ಶಾಸ್ತ್ರೀಯ ಭಾಷೆ ಅನ್ನುವಂತ ಸ್ಥಾನಮಾನವನ್ನ ಕೊಟ್ಟಿದೀವಿ. ಅವು ಯಾವ್ಯಾವು ಅಂತಂದ್ರೆ, ಮೊದಲಿಗೆ ತಮಿಳಿಗೆ ಕೊಡಲಾಗುತ್ತೆ 2004, ನಂತರ 2005 ಸಂಸ್ಕೃತ್ಗೆ, ನಂತರ 2008 ಕನ್ನಡ ಮತ್ತು ತೆಲುಗಿಗೆ, ನಂತರ ಮಲಯಾಳಂಗೆ 2013 ಮತ್ತು ಲೇಟೆಸ್ಟ್ ಆಗಿ 2014 ಒಡಿಯಾ ಭಾಷೆಗೆ ಕೊಡಲಾಯಿತು. ಈ 6 ಭಾಷೆಗಳನ್ನ ನಾವೀಗ ನಮ್ಮ ದೇಶದಲ್ಲಿ ಶಾಸ್ತ್ರೀಯ ಭಾಷೆಗಳು ಅಂತ ಕರಿತೀವಿ. ನಂತರ ಈ 6 ಭಾಷೆಗಳ ಸ್ಪೆಷಾಲಿಟಿ ಅಂತಂದ್ರೆ, ಈ 6 ಭಾಷೆಗಳನ್ನ ನಮ್ಮ ಸಂವಿಧಾನದ 8th ಶೆಡ್ಯೂಲಿನ ಅಡಿಯಲ್ಲಿ ನಾವೀಗಾಗಲೇ ಲಿಸ್ಟ್ ಮಾಡಿದೀವಿ. ಆದ್ರಿಂದ ಸ್ಟೇಟ್ಮೆಂಟ್ ಬರಬಹುದು, ಎಲ್ಲಾ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಗಳು, ಇಲ್ಲಿಯವರೆಗೂ ನಾವು ಐಡೆಂಟಿಫೈ ಮಾಡಿರುವಂತಹ ಎಲ್ಲಾ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಗಳು ಕಾನ್ಸ್ಟಿಟ್ಯೂಷನ್ ಅಲ್ಲಿ 8th ಶೆಡ್ಯೂಲ್ ಅಡಿಯಲ್ಲಿ ಲಿಸ್ಟ್ ಆಗಿದಾವೆ ಅಂತ. ಹೌದು, ಆ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ನಂತರ ಒಂದು ಭಾಷೆಯನ್ನ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತ ನಾವು ಡಿಕ್ಲೇರ್ ಮಾಡಬೇಕು ಅಂತಂದ್ರೆ, ಮಿನಿಸ್ಟ್ರಿ ಆಫ್ ಕಲ್ಚರ್ ಒಂದಷ್ಟು ಗೈಡ್ಲೈನ್ಸ್ ಗಳನ್ನ ಕೊಟ್ಟಿದೆ. ಆ ಗೈಡ್ಲೈನ್ಸ್ ಗಳನ್ನ ನಮಗೆ ಪ್ರಿಲಿಮ್ಸ್ ಅಲ್ಲಿ ಕೇಳಬಹುದು. ಆದ್ದರಿಂದ ಒಂದು ಬಾರಿ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಲ್ಯಾಂಗ್ವೇಜ್ ಅನ್ನ ಕ್ಲಾಸಿಕಲ್ ಅಂತ ಕನ್ಸಿಡರ್ ಮಾಡಬೇಕು ಅಂತಂದ್ರೆ, ಆ ಲ್ಯಾಂಗ್ವೇಜ್ ಒಂದಷ್ಟು ಹೈ ಆಂಟಿಕ್ವಿಟಿಯನ್ನ ಹೊಂದಿರಬೇಕು, ಒಂದಷ್ಟು ಪರಂಪರೆಯನ್ನ ಹೊಂದಿರಬೇಕು. ಆ ಭಾಷೆಯ ಅರ್ಲಿ ಟೆಕ್ಸ್ಟ್ ಗಳು ಅಥವಾ ಇತಿಹಾಸ ಎಷ್ಟರ ಮಟ್ಟಿಗೆ ಇರಬೇಕು ಅಂತಂದ್ರೆ, 1500 to 2000 ಇಯರ್ಸ್ ಮಟ್ಟಿಗಾದರೂ ಇರಬೇಕು. ಫಾರ್ ಎಕ್ಸಾಂಪಲ್, ಕನ್ನಡವನ್ನೇ ತಗೊಂಡಿದ್ರೆ ಹಲ್ಮಿಡಿ ಶಾಸನ ನಮಗೆ ಇದೆ. ಇದರಿಂದ ನಮಗೆ ಗೊತ್ತಾಗುತ್ತೆ, ಅರೌಂಡ್ 5th century ಕನ್ನಡ ಭಾಷೆ ಅನ್ನೋದು ಎಕ್ಸಿಸ್ಟೆನ್ಸ್ ಅಲ್ಲಿ ಇತ್ತು ಅಂತ. ನಂತರ ಎರಡನೇ ಕಂಡೀಷನ್, ಆ ಭಾಷೆಯಲ್ಲಿರುವಂತಹ ಪ್ರಾಚೀನ ಸಾಹಿತ್ಯ ಅಂತ ಏನಿದೆ, ಆ ಸಾಹಿತ್ಯನ ಒಂದು ಜನರೇಷನ್ ಆಫ್ ಸ್ಪೀಕರ್ಸ್ ಅಂದ್ರೆ ಆ ಭಾಷೆಯನ್ನ ಮಾತಾಡ್ತಿರುವಂತಹ ಭಾಷಿಕರು ವ್ಯಾಲ್ಯೂಬಲ್ ಹೆರಿಟೇಜ್ ಆಗಿ, ಅವರ ಒಂದು ಸಮುದಾಯಕ್ಕೆ ಬೇಕಾಗಿರುವಂತಹ ಒಂದು ಪಾರಂಪರಿಕ ವಸ್ತುವಾಗಿ ಅವರು ವ್ಯಾಲ್ಯೂ ಮಾಡ್ತಾ ಇರಬೇಕು, ಅದನ್ನ ಕನ್ಸಿಡರ್ ಮಾಡಿರಬೇಕು. ಸೊ ಮೊದಲನೇದು ಆ ಭಾಷೆಗೆ ಇತಿಹಾಸ ಇರಬೇಕು, ಎರಡನೇದು ಆ ಭಾಷೆಯನ್ನ ಒಂದಷ್ಟು ಜನರೇಷನ್ ಆಫ್ ಸ್ಪೀಕರ್ಸ್ ವ್ಯಾಲ್ಯೂಬಲ್ ಹೆರಿಟೇಜ್ ಆಗಿ ಕನ್ಸಿಡರ್ ಮಾಡಿರಬೇಕು. ಮೂರನೆಯದಾಗಿ, ಆ ಭಾಷೆಯಲ್ಲಿ ಆಗಿರುವಂತಹ ಸಾಹಿತ್ಯಿಕ ಅಂಶಗಳು ಅಂತ ಏನಿದಾವೆ, ಆ ಅಂಶಗಳು ಒರಿಜಿನಲ್ ಆಗಿ ಇರಬೇಕೇ ಹೊರತು ಬೇರೆ ಸ್ಪೀಚ್ ಕಮ್ಯುನಿಟಿಯಿಂದ ಬಾರೋ ಮಾಡಿಕೊಂಡಿರುವಂತವು ಆಗಿರಬಾರದು. ನಂತರ ನಾಲ್ಕನೆಯದಾಗಿ, ಆ ಒಂದು ಭಾಷೆಯ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಎರಾ ಏನಿದೆ, ಆ ಭಾಷೆ ಮತ್ತು ಆ ಎರಾದಲ್ಲಿ ಸೃಷ್ಟಿಯಾಗಿರುವಂತಹ ಸಾಹಿತ್ಯ, ಆ ಸಾಹಿತ್ಯ ಇವತ್ತಿನ ಮಾಡರ್ನ್ ಸಾಹಿತ್ಯ ಮತ್ತು ಮಾಡರ್ನ್ ಭಾಷೆ ಏನಿದೆ ಇದರಿಂದ ಡಿಸ್ಟಿಂಕ್ಟ್ ಆಗಿರಬೇಕು, ವಿಭಿನ್ನವಾಗಿ ಇರಬೇಕು. ಎಷ್ಟರ ಮಟ್ಟಿಗೆ ವಿಭಿನ್ನ ಅಂತಂದ್ರೆ, ಆ ಒಂದು ಕ್ಲಾಸಿಕಲ್ ಎರಾ ಲ್ಯಾಂಗ್ವೇಜ್ ಮತ್ತು ಲಿಟ್ರೇಚರು ಇವತ್ತು ಡಿಸ್ಕಂಟಿನ್ಯೂ ಆಗಿದ್ರೂ ಪರವಾಗಿಲ್ಲ. ಫಾರ್ ಎಕ್ಸಾಂಪಲ್, ಕನ್ನಡದಲ್ಲಿ ಹಳೆಗನ್ನಡ ಇದೆ, ಆ ಹಳೆಗನ್ನಡವನ್ನು ನಾವಿತ್ತು ಮಾತಾಡ್ತಾನೂ ಇಲ್ಲ ಮತ್ತು ಅದನ್ನ ಸಾಹಿತ್ಯಕ್ಕೋಸ್ಕರ ಬಳಕೆ ಕೂಡ ಮಾಡ್ತಾ ಇಲ್ಲ. ಅಂದ್ರೆ ಹಳೆಗನ್ನಡಕ್ಕೂ ಇವತ್ತಿನ ಹೊಸಗನ್ನಡಕ್ಕೂ ಒಂದು ಡಿಸ್ಕಂಟಿನ್ಯೂಟಿ ಇದೆ. ಆದರೆ ಕನ್ನಡದ್ದೇ ಲ್ಯಾಂಗ್ವೇಜ್ ಆಗಿರೋದ್ರಿಂದ, ಹಳೆಗನ್ನಡವೂ ಕೂಡ ಕನ್ನಡವೇ ಆಗಿರೋದ್ರಿಂದ ಇದನ್ನ ನಾವೀಗ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತ ಕನ್ಸಿಡರ್ ಮಾಡ್ತಾ ಇದೀವಿ. ಆದ್ದರಿಂದ ನಾಲ್ಕನೇ ಕಂಡೀಷನ್ ಏನು, ಆ ಒಂದು ಕ್ಲಾಸಿಕಲ್ ಲ್ಯಾಂಗ್ವೇಜ್ ಮತ್ತು ಲಿಟ್ರೇಚರ್ ಏನಿದೆ ಇದು ಮಾಡರ್ನ್ ಲ್ಯಾಂಗ್ವೇಜ್ ಮತ್ತು ಮಾಡರ್ನ್ ಲಿಟ್ರೇಚರ್ ಆಗ್ತಾ ಇರೋದಕ್ಕಿಂತ ಡಿಸ್ಟಿಂಕ್ಟ್ ಆಗಿ ಇರಬೇಕು. ಈ ನಾಲ್ಕು ಕಂಡೀಷನ್ಸ್ ಗಳನ್ನ ನೆನ್ಪಿಟ್ಕೊಳ್ಬೇಕು ಪ್ರಿಲಿಮ್ಸ್ ಅಲ್ಲಿ ಕೇಳುವಂತ ಸಾಧ್ಯತೆ ಇದೆ. ನಂತರ ಕೊನೆಯಲ್ಲಿ, ಒಂದು ಲ್ಯಾಂಗ್ವೇಜ್ ಅನ್ನ ನಾವು ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತ ನೋಟಿಫೈ ಮಾಡಿದ್ವಿ ಅಂತಂದ್ರೆ, ಇಮಿಡಿಯೇಟ್ಲಿ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ 3 ಕೆಲಸವನ್ನ ಮಾಡಬೇಕು. ಮೊದಲನೆಯದಾಗಿ, ಆ ಒಂದು ಪರ್ಟಿಕ್ಯುಲರ್ ಕ್ಲಾಸಿಕಲ್ ಲ್ಯಾಂಗ್ವೇಜ್ ನ ವಿಷಯವಾಗಿ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಗಳನ್ನ ತರಬೇಕು. ಅಂದ್ರೆ ಆ ಪರ್ಟಿಕ್ಯುಲರ್ ಇಂಡಿಯನ್ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಯಾರ್ಯಾರು ಸ್ಕಾಲರ್ಸ್ ಅಂತ ಏನಿದ್ದಾರೆ ಅವರಿಗೆ ಪ್ರತಿ ವರ್ಷ 2 ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನ ಕೊಡಬೇಕು, ಮೊದಲನೆಯದು. ಎರಡನೆಯದಾಗಿ, ಆ ಒಂದು ಕ್ಲಾಸಿಕಲ್ ಲ್ಯಾಂಗ್ವೇಜ್ ನ ವಿಷಯವಾಗಿ ಸ್ಟಡೀಸ್ ಗಳನ್ನ ಕಂಡಕ್ಟ್ ಮಾಡ್ಲಿಕ್ಕೋಸ್ಕರ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನ ತರಬೇಕು. ಮೂರನೆಯದಾಗಿ, ಪ್ರತಿಯೊಂದು ಸೆಂಟ್ರಲ್ ಯೂನಿವರ್ಸಿಟಿಯಲ್ಲೂ, UGC ಅಪ್ರೂವ್ ಮಾಡಿರುವಂತಹ ಪ್ರತಿಯೊಂದು ಸೆಂಟ್ರಲ್ ಯೂನಿವರ್ಸಿಟಿಯಲ್ಲೂ ಆ ಒಂದು ಕ್ಲಾಸಿಕಲ್ ಲ್ಯಾಂಗ್ವೇಜ್ ನ ವಿಷಯವಾಗಿ ಪ್ರೊಫೆಷನಲ್ ಚೇರ್ ಒಂದನ್ನ ತರಬೇಕು. ಈ 3 ಆಸ್ಪೆಕ್ಟ್ ಗಳನ್ನ ಇಮಿಡಿಯೇಟ್ಲಿ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಮಾಡಬೇಕು, ಆ ಲ್ಯಾಂಗ್ವೇಜ್ ಅನ್ನ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತ ಡಿಕ್ಲೇರ್ ಮಾಡಿದ ನಂತರ. ಇಷ್ಟು ಬೇಸಿಕ್ ಡೀಟೇಲ್ ಈ ಒಂದು ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಈ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಬಗ್ಗೆ ಯಾವ ರೀತಿಯ ಕ್ವೆಶನ್ಸ್ ಗಳು ಬಂದಿದ್ದಾವೆ ಅಂತ ಪ್ರಿಲಿಮ್ಸ್ ಕ್ವೆಶನ್ಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ನಂತರ, ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಮಣಿಪುರ ರಾಜ್ಯದ ಮಿನಿಸ್ಟರ್ ಒಬ್ಬರನ್ನ ಅವರ ಆಫೀಸಿಂದ ತೆಗೆದುಹಾಕಿ ಮತ್ತು ಮಣಿಪುರ ಅಸೆಂಬ್ಲಿಗೆ ಅವರು ಎಂಟರ್ ಆಗದೇ ಇರುವ ರೀತಿಯಲ್ಲಿ ಬ್ಯಾನ್ ಒಂದನ್ನ ವಿಧಿಸಿರುವ ರೀತಿಯಲ್ಲಿ ಆರ್ಡರ್ ಅನ್ನ ಹೊರಡಿಸಿದೆ. ಸುಪ್ರೀಂ ಕೋರ್ಟ್ ತನಗೆ ಸಂವಿಧಾನದ ಅಡಿಯಲ್ಲಿ ಆರ್ಟಿಕಲ್ 142 ಅಡಿಯಲ್ಲಿರುವಂತಹ ಸ್ಪೆಷಲ್ ಪವರ್ಸ್ ಗಳನ್ನ ಬಳಕೆ ಮಾಡಿಕೊಂಡು. ಸೊ ಇದರ ಹಿನ್ನೆಲೆಯಲ್ಲಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಮೊದಲಿಗೆ ಈ ಮಣಿಪುರ್ ಮಿನಿಸ್ಟರ್ ವಿಷಯವಾಗಿ ಆಗಿರುವಂತಹ ಬೆಳವಣಿಗೆಗಳು ಏನು ಅಂತ ಅಧ್ಯಯನ ಮಾಡಬೇಕು. ಎರಡನೇದಾಗಿ ಆರ್ಟಿಕಲ್ 142 ವಿಷಯವಾಗಿ ಅಧ್ಯಯನ ಮಾಡಬೇಕು. ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ ಇದು. ಮೊದಲನೇದಾಗಿ
ಹೀಗಾಗಿ ಜನರಲ್ ಆಗಿ ಮಾತಾಡೋದಾದ್ರೆ ಸಂವಿಧಾನದಲ್ಲಿ 10th ಶೆಡ್ಯೂಲ್ ಅಡಿಯಲ್ಲಿ ಪಕ್ಷಾಂತರವನ್ನ ನಿಷೇಧ ಮಾಡಲಾಗಿದೆ. ಆಂಟಿ ಡಿಫೆಕ್ಷನ್ ಕಾನೂನನ್ನ ಈ ಒಂದು 10th ಶೆಡ್ಯೂಲ್ ಅಲ್ಲಿ ಕೊಡಲಾಗಿದೆ. ಅಂದ್ರೆ ಎಂಪಿ ಮತ್ತು ಎಂಎಲ್ಎಗಳು ತಾವು ಎಲೆಕ್ಟ್ ಆಗಿ ಬಂದಿರುವಂತಹ ಪೊಲಿಟಿಕಲ್ ಪಾರ್ಟಿಯಿಂದ ಇನ್ನೊಂದು ಪೊಲಿಟಿಕಲ್ ಪಾರ್ಟಿಗೆ ಪಕ್ಷಾಂತರವನ್ನ ಹೊಂದುವ ಹಾಗಿಲ್ಲ. ಹಾಗೇನಾದ್ರೂ ಪಕ್ಷಾಂತರ ಮಾಡಿದ್ದೆ ಆದ್ರೆ ಅವರನ್ನ ಡಿಸ್ಕ್ವಾಲಿಫೈ ಅಥವಾ ಅನರ್ಹಗೊಳಿಸಲಾಗುತ್ತೆ ಅವರ ಸ್ಥಾನದಿಂದ. ಈ ಡಿಸ್ಕ್ವಾಲಿಫೈ ಮಾಡೋದು ಯಾರು ಯಾರು ಅಂತಂದ್ರೆ ಆ ಒಂದು ಪರ್ಟಿಕ್ಯುಲರ್ ಹೌಸಿನ ಪ್ರಿಸೈಡಿಂಗ್ ಆಫೀಸರ್. ಫಾರ್ ಎಕ್ಸಾಂಪಲ್, ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇದ್ದಿದ್ದೆ ಆದ್ರೆ ಅಲ್ಲಿರುವಂತಹ ಸ್ಪೀಕರ್ ಅವರು ಡಿಸ್ಕ್ವಾಲಿಫೈ ಮಾಡ್ತಾರೆ. ನಾವೀಗ ಅಸೆಂಬ್ಲಿಯ ಬಗ್ಗೆನೇ ಮಾತಾಡೋಣ. ಇಲ್ಲಿ ಸ್ಪೀಕರ್ ಅನ್ನ ಆಯ್ಕೆ ಮಾಡೋದು ಯಾರು, ಆ ಒಂದು ಹೌಸ್ ಆಯ್ಕೆ ಮಾಡುತ್ತೆ. ಅಂದ್ರೆ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿನೇ ಆಯ್ಕೆ ಮಾಡುತ್ತೆ ಸ್ಪೀಕರ್ ಅವರನ್ನ. ಆದರೆ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಲಿ ಯಾರು ಮೆಜಾರಿಟಿಯನ್ನು ಹೊಂದಿರ್ತಾರೆ, ಯಾರು ಗವರ್ನಮೆಂಟ್ ಅನ್ನ ಫಾರ್ಮ್ ಮಾಡಿರ್ತಾರೋ, ಯಾವ ಪೊಲಿಟಿಕಲ್ ಪಾರ್ಟಿ ಗವರ್ನಮೆಂಟ್ ಅನ್ನ ಫಾರ್ಮ್ ಮಾಡಿರ್ತೋ ಅದೇ ಮೆಜಾರಿಟಿಯನ್ನು ಹೊಂದಿರುತ್ತೆ ಅಸೆಂಬ್ಲಿಯಲ್ಲಿ. ಇದು ಜನರಲ್ ಅಂಡರ್ಸ್ಟ್ಯಾಂಡಿಂಗು. ಆದರೆ ಇನ್ ಕೇಸ್ ಸ್ಪೀಕರ್ ಏನಾದರೂ ತಮ್ಮಲ್ಲಿ ನಿಷ್ಪಕ್ಷಪಾತವನ್ನ ಹೊಂದಿಲ್ಲ ಅಂತಂದ್ರೆ, ತಾವು ಯಾವ ಪೊಲಿಟಿಕಲ್ ಪಾರ್ಟಿಯಿಂದ ಬಂದಿದರೋ ಆ ಪೊಲಿಟಿಕಲ್ ಪಾರ್ಟಿಗೆ ಪರವಾಗಿ ಡಿಸಿಷನ್ಸ್ ಅನ್ನ ತಗೊಂಡಿದ್ದೆ ಆದ್ರೆ, ಇನ್ ಕೇಸ್ ಒಂದು ಕೇಸ್ ಸ್ಟಡಿಯಲ್ಲಿ ಈ ಒಂದು ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿರುವಂತಹ ಎಂಎಲ್ಎಗಳು ರೂಲಿಂಗ್ ಪಾರ್ಟಿಗೆ ಏನಾದರೂ ಪಕ್ಷಾಂತರವನ್ನ ಹೊಂದಿದ್ದೆ ಆದ್ರೆ, ರೂಲಿಂಗ್ ಪಾರ್ಟಿಯಿಂದನೇ ಬಂದಿರುವಂತಹ ಸ್ಪೀಕರು ಈ ಎಂಎಲ್ಎಗಳ ವಿರುದ್ಧವಾಗಿ ಡಿಸ್ಕ್ವಾಲಿಫಿಕೇಶನ್ ಮಾಡೋದಿಲ್ಲ. ಅಂದ್ರೆ ಸಿಂಪಲ್ ಟರ್ಮ್ಸ್ ಅಲ್ಲಿ, ರೂಲಿಂಗ್ ಪಾರ್ಟಿಯಿಂದನೇ ಎಲೆಕ್ಟ್ ಆಗಿ ಬಂದಿರುವಂತಹ ಸ್ಪೀಕರ್ ಅವರು ಆ ರೂಲಿಂಗ್ ಪಾರ್ಟಿಗೆ ಬೇರೆ ಬೇರೆ ಪೊಲಿಟಿಕಲ್ ಪಾರ್ಟಿಯಿಂದ ಪಕ್ಷಾಂತರವಾಗಿ ಬಂದಿರುವಂತಹ ಎಂಎಲ್ಎಗಳ ವಿರುದ್ಧವಾಗಿ 10th ಶೆಡ್ಯೂಲ್ ಅನ್ನ ಬಳಕೆ ಮಾಡೋದಿಲ್ಲ, ಅವರನ್ನ ಡಿಸ್ಕ್ವಾಲಿಫೈ ಮಾಡೋದಿಲ್ಲ. ಇನ್ಫ್ಯಾಕ್ಟ್ ಅಲ್ಲೇನಾದರೂ ಕೇಸಸ್ಗಳು ಬಂದರೂ ಕೂಡ ಸಾಕಷ್ಟು ವಿಳಂಬ ಮಾಡ್ತಾರೆ ಸ್ಪೀಕರು. ಯಾಕೆ ಅಂತಂದ್ರೆ 10th ಶೆಡ್ಯೂಲ್ ಎಷ್ಟು ದಿನಗಳ ಒಳಗಾಗಿ ಅವರನ್ನ ಡಿಸ್ಕ್ವಾಲಿಫೈ ಮಾಡಬೇಕು ಪಕ್ಷಾಂತರವನ್ನ ಮಾಡಿಕೊಂಡಿದ್ದರಿಂದ ಅನ್ನುವುದರ ಬಗ್ಗೆ 10th ಶೆಡ್ಯೂಲ್ ಮಾತಾಡೋದಿಲ್ಲ. ಆದ್ದರಿಂದ ಸಾಕಷ್ಟು ಸಮಯವನ್ನ ತಗೊಳ್ತಾರೆ. ಈ ಸಮಯದ ಮುಖಾಂತರವಾಗಿ ಪಕ್ಷಾಂತರವಾಗಿ ಬಂದಿರುವಂತಹ ಈ ಎಂಎಲ್ಎಗಳು ತಮ್ಮ ಟರ್ಮ್ ಅನ್ನ ಕಂಪ್ಲೀಟ್ ಮಾಡಿಕೊಳ್ಳಿಕ್ಕೆ ಅಲೋ ಮಾಡ್ತಾರೆ ಸ್ಪೀಕರು. ಅಂದ್ರೆ ಇದರ ಅರ್ಥ ಏನು, 10th ಶೆಡ್ಯೂಲ್ ಪಕ್ಷಾಂತರವನ್ನ ನಿಷೇಧ ಮಾಡಿದ್ರೂ ಕೂಡ ರೂಲಿಂಗ್ ಪೊಲಿಟಿಕಲ್ ಪಾರ್ಟಿಗಳು ತಮ್ಮ ಪರವಾಗಿ ಪಕ್ಷಾಂತರವನ್ನ ಮಾಡಿಸಿಕೊಳ್ತಾ ಇದಾವೆ ಮತ್ತು 10th ಶೆಡ್ಯೂಲ್ ಅಲ್ಲಿರುವಂತಹ ಲೂಪ್ ಹೋಲ್ ಅನ್ನ ಮಿಸ್ ಯೂಸ್ ಮಾಡ್ಕೊಳ್ತಾ ಇದಾವೆ. ಇದರ ಹಿನ್ನೆಲೆಯಲ್ಲೇ ಈ ಡಿಸ್ಕ್ವಾಲಿಫಿಕೇಶನ್ ಕೇಸಸ್ಗಳನ್ನ ವಿಲೇವಾರಿ ಮಾಡ್ಲಿಕ್ಕೋಸ್ಕರ ಒಂದು ಟೈಮ್ ಲಿಮಿಟ್ ಅನ್ನ ಮೆನ್ಷನ್ ಮಾಡಬೇಕು ಅನ್ನುವಂಥ ಡಿಮ್ಯಾಂಡ್ಗಳು ಕೇಳಿ ಬರ್ತಾ ಇದಾವೆ. ಇಷ್ಟು ನಮಗೆ ಜನರಲ್ ಡಿಸ್ಕಷನ್ ಆಯ್ತು. ಈಗ ಮಣಿಪುರ್ ವಿಷಯಕ್ಕೆ ಬರೋಣ. ಮಣಿಪುರಲ್ಲಿ ಕೂಡ 10th ಶೆಡ್ಯೂಲ್ ಅಡಿಯಲ್ಲಿ ಒಬ್ಬ ಎಂಎಲ್ಎಯ ವಿರುದ್ಧವಾಗಿ, ಆ ಎಂಎಲ್ಎ ಮಿನಿಸ್ಟರ್ ಕೂಡ ಆಗಿದರೆ, ಅವರ ವಿರುದ್ಧವಾಗಿ ಡಿಸ್ಕ್ವಾಲಿಫಿಕೇಶನ್ ಕೇಸ್ ಒಂದು ಇದೆ. ಆದರೆ ಅಲ್ಲಿರುವಂತಹ ಸ್ಪೀಕರ್ ಈ ಕೇಸ್ ಅನ್ನ ವಿಲೇವಾರಿ ಮಾಡ್ತಾ ಇಲ್ಲ. ಅಂದ್ರೆ ಆ ಎಂಎಲ್ಎ ಈಗ ಮಿನಿಸ್ಟರ್ ಆಗಿ ಕಂಟಿನ್ಯೂ ಆಗ್ತಾನೆ ಇದ್ದಾರೆ. ಈ ಕೇಸು ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಸುಪ್ರೀಂ ಕೋರ್ಟ್ 21st ಜನವರಿಯಲ್ಲಿ ಒಂದು ಆರ್ಡರ್ ಅನ್ನ ಕೊಡುತ್ತೆ, ಆದಷ್ಟು ಬೇಗ ಸ್ಪೀಕರ್ ಈ ಕೇಸ್ ಅನ್ನ ವಿಲೇವಾರಿ ಮಾಡಬೇಕು ಅಂತ. ಈಗ ನಾವು ಈ ಆರ್ಡರ್ ಅನ್ನ ಡಿಸ್ಕಸ್ ಮಾಡಬೇಕು. ಯಾಕೆ ಅಂತಂದ್ರೆ ಜನರಲ್ ಆಗಿ ಎಲ್ಲಾ ರೀತಿಯ ಡಿಸ್ಕ್ವಾಲಿಫಿಕೇಶನ್ ಪಿಟಿಷನ್ಸ್ ಗಳಲ್ಲಿ ಆಗ್ತಾ ಇರುವಂತಹ ಮಿಸ್ ಯೂಸ್ ಇನ ಸಂದರ್ಭದಲ್ಲಿ ಈ ಒಂದು ಆರ್ಡರ್ ಅಲ್ಲಿ ಕೊಟ್ಟಿರುವಂತಹ ಕೆಲವೊಂದು ಸಜೆಷನ್ಸ್ ಗಳನ್ನ ಬಳಕೆ ಮಾಡ್ಕೊಳ್ಬಹುದು. ಅದಕ್ಕೋಸ್ಕರ ಮೊದಲಿಗೆ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಸ್ಪೀಕರ್ ಅವರು ಈ ಡಿಸ್ಕ್ವಾಲಿಫಿಕೇಶನ್ ಪ್ರೋಸೆಸ್ಸಿನ ಸಂದರ್ಭದಲ್ಲಿ 10th ಶೆಡ್ಯೂಲ್ ಅಡಿಯಲ್ಲಿ ಒಂದು ಟ್ರಿಬ್ಯುನಲ್ ರೂಪದಲ್ಲಿ ಕೆಲಸವನ್ನ ಮಾಡ್ತಾರೆ. ಆದ್ದರಿಂದನೇ ಸ್ಪೀಕರ್ ಅವರು ಒಂದು ಪೊಲಿಟಿಕಲ್ ಪಾರ್ಟಿಯ ಪರವಾಗಿ ಅಲ್ಲ, ಒಂದು ಟ್ರಿಬ್ಯುನಲ್ ರೂಪದಲ್ಲಿ ಕೆಲಸವನ್ನ ಮಾಡಬೇಕು. ಒಂದು ರೀಸನಬಲ್ ಪೀರಿಯಡ್ ಒಳಗಾಗಿ ಆ ಕೇಸ್ ಅನ್ನ ವಿಲೇವಾರಿ ಮಾಡಬೇಕು. ಅಂದ್ರೆ ಆ ಪರ್ಸನ್ ಅನ್ನ ಅನರ್ಹಗೊಳಿಸಬೇಕು ಇಲ್ವೋ ಅನ್ನುವಂತ ವಿಷಯದ ಬಗ್ಗೆ ನಿರ್ಧಾರವನ್ನ ಆದಷ್ಟು ಬೇಗ ತಗೊಳ್ಬೇಕು ಅನ್ನುವಂತ ಮಾತನ್ನ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಇನ್ಫ್ಯಾಕ್ಟ್ ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ 4 ವಾರಗಳ ಒಳಗಾಗಿ ಡಿಸಿಷನ್ಸ್ ಅನ್ನ ತಗೊಳ್ಬೇಕು ಅಂತ ಮಣಿಪುರಿನ ವಿಷಯವಾಗಿ. ನಂತರ ಎರಡನೇದಾಗಿ ಇನ್ ಜನರಲ್ ಹೇಳಿರೋದು, ಸುಪ್ರೀಂ ಕೋರ್ಟ್ ಈ ರೀತಿಯ ಅಡ್ಜುಡಿಕೇಶನ್ಸ್ ಗಳನ್ನ, ಡಿಸ್ಕ್ವಾಲಿಫಿಕೇಶನ್ ವಿಷಯವಾಗಿರುವಂತಹ ಅಡ್ಜುಡಿಕೇಶನ್ಸ್ ಗಳನ್ನ ಪಾರ್ಲಿಮೆಂಟ್ ಇಂದ ಹೊರಗೆ, ಎಂಪಿಗಳ ವಿಷಯ ಆಗಿದ್ದೆ ಆದ್ರೆ ಅದೇ ಎಂಎಲ್ಎಗಳ ವಿಷಯ ಆಗಿದ್ದೆ ಆದ್ರೆ ಅಸೆಂಬ್ಲಿಗಳ ಹೊರಗೆ ಮಾಡಬೇಕು ಅಂತ. ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕು, ಈ 10th ಶೆಡ್ಯೂಲ್ ಅನ್ನ ಬಿಟ್ಟು ಬೇರೆಲ್ಲ ಕಾರಣಗಳು ಅಂತ ಏನಿದಾವೆ ಒಬ್ಬ ಎಂಪಿ ಅಥವಾ ಎಂಎಲ್ಎ ಅನ್ನ ಅನರ್ಹಗೊಳಿಸಲಿಕ್ಕೆ ಅಂತ, ಆ ಎಲ್ಲ ಕಾರಣಗಳ ವಿಷಯವಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ರೋಲ್ ಇದೆ. ಆದರೆ 10th ಶೆಡ್ಯೂಲ್ ಅಡಿಯಲ್ಲಿ ಕೇವಲ ಸ್ಪೀಕರ್ ಅವರ ರೋಲ್ ಮಾತ್ರನೇ ಇದೆ. ಆದ್ದರಿಂದನೇ ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳುದು ಪಾರ್ಲಿಮೆಂಟ್ ಮತ್ತು ಅಸೆಂಬ್ಲಿಯ ಹೊರಗಡೆ ಈ ಅಡ್ಜುಡಿಕೇಶನ್ ಮಾಡಬೇಕು. ಸುಪ್ರೀಂ ಕೋರ್ಟ್ ಇನ್ಫ್ಯಾಕ್ಟ್ ಹೇಳುತ್ತೆ ಅದಕ್ಕೋಸ್ಕರ ಒಂದು ಪರ್ಮನೆಂಟ್ ಟ್ರಿಬ್ಯುನಲ್ ಅನ್ನ ತರಬೇಕು. ಸ್ಪೀಕರು ಇಂಪಾರ್ಷಿಯಲ್ ಆಗಿ, ಒಂದು ಪೊಲಿಟಿಕಲ್ ಪಾರ್ಟಿಯ ಪರವಾಗಿ ಅಥವಾ ವಿರೋಧವಾಗಿ ಅಲ್ಲದೆ ನಿಷ್ಪಕ್ಷಪಾತವಾಗಿ ಡಿಸಿಷನ್ಸ್ ಅನ್ನ ಕೊಡ್ತಾರೆ ಅನ್ನುವುದರ ಬಗ್ಗೆ ನಂಬಿಕೆ ಇಲ್ಲ. ಆದ್ದರಿಂದ ಪರ್ಮನೆಂಟ್ ಟ್ರಿಬ್ಯುನಲ್ ಒಂದನ್ನ ತರಬೇಕು. ಅದಕ್ಕೆ ಹೆಡ್ ಆಗಿ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಅನ್ನೋ ಅಥವಾ ಫಾರ್ಮರ್ ಹೈಕೋರ್ಟ್ ಚೀಫ್ ಜಸ್ಟಿಸ್ ಅನ್ನು ಅಪಾಯಿಂಟ್ ಮಾಡಬಹುದು ಅನ್ನುವಂತ ಸಜೆಷನ್ ಅನ್ನ ಕೂಡ ಕೊಡುತ್ತೆ. ಆದರೆ ಇದನ್ನ ನಾವು ತರಬೇಕು ಅಂತಂದ್ರೆ ನಮ್ಮ ಸಂವಿಧಾನಕ್ಕೆ ಅಮೆಂಡ್ಮೆಂಟ್ ಅನ್ನ ಮಾಡಬೇಕಾಗತ್ತೆ. 10th ಶೆಡ್ಯೂಲ್ಗೆ ಅಮೆಂಡ್ಮೆಂಟ್ ಅನ್ನ ಮಾಡಬೇಕಾಗತ್ತೆ. ಆದರೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಈ ಪರ್ಮನೆಂಟ್ ಟ್ರಿಬ್ಯುನಲ್ ತರೋದು ಆದಷ್ಟು ಅವಶ್ಯಕವಾಗಿದೆ. ಯಾಕೆಂತಂದ್ರೆ ಈ ಟ್ರಿಬ್ಯುನಲ್ನ ಮುಖಾಂತರವಾಗಿ ಆದಷ್ಟು ಬೇಗ ನಾವು ಈ ಕೇಸಸ್ಗಳನ್ನ ವಿಲೇವಾರಿ ಮಾಡಬಹುದು ಮತ್ತು ಇಂಪಾರ್ಷಿಯಲ್ ಆಗಿ ಕೂಡ ಮಾಡಬಹುದು.
ಮಾಡಬಹುದು ಅಂತ. ಇಷ್ಟು ಸಜೆಷನ್ಸ್ ಗಳು ಸುಪ್ರೀಂ ಕೋರ್ಟ್ 21st January ಆರ್ಡರ್ ಅಲ್ಲಿ ಹೇಳಿದ್ದು. ಇಲ್ಲಿ ಸ್ಪೆಸಿಫಿಕಲಿ ಮಣಿಪುರ್ ಬಗ್ಗೆ ಮಾತಾಡಿದ್ರೆ 4 weeks ಟೈಮ್ ಅನ್ನ ಕೊಟ್ಟಿತ್ತು ಸುಪ್ರೀಂ ಕೋರ್ಟ್. ಆದರೆ 4 weeks ನಂತರವೂ ಕೂಡ ಯಾವುದೇ ಆಕ್ಷನ್ ಅನ್ನ ತಗೊಂಡಿಲ್ಲ. ಆದ್ದರಿಂದ ಸುಪ್ರೀಂ ಕೋರ್ಟ್ ಈಗ ತನ್ನಲ್ಲಿರುವಂತಹ ಆರ್ಟಿಕಲ್ 142 ಅಡಿಯಲ್ಲಿರುವಂತಹ ಸ್ಪೆಷಲ್ ಪವರ್ಸ್ ಗಳನ್ನ ಬಳಕೆ ಮಾಡಿಕೊಂಡು ಆ ಮಿನಿಸ್ಟರ್ ಅವರನ್ನ ಅವರ ಪೊಸಿಷನ್ ಇಂದ ತೆಗೆದುಹಾಕಿದೆ ಮತ್ತು ಅವರು ಅಸೆಂಬ್ಲಿಯನ್ನ ಅಟೆಂಡ್ ಮಾಡುವ ಹಾಗಿಲ್ಲ ಅನ್ನುವಂತ ಬ್ಯಾನ್ ಅನ್ನ ಹೇರಿಕೆ ಮಾಡಿದೆ. ಇದರ ಹಿನ್ನೆಲೆಯಲ್ಲಿ ನಾವೀಗ ಡಿಸ್ಕಸ್ ಮಾಡಬೇಕಾಗಿರೋದು ಆರ್ಟಿಕಲ್ 142 ನ ಬಗ್ಗೆ. ಈಗಾಗಲೇ ನಾವು ಸಾಕಷ್ಟು ಬಾರಿ ನ್ಯೂಸ್ ಪೇಪರ್ ಅನಾಲಿಸಿಸ್ ಅಲ್ಲಿ 10th ಶೆಡ್ಯೂಲಿನ ಬೇಸಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡಿರೋದ್ರಿಂದ ಮತ್ತೆ ಡಿಸ್ಕಸ್ ಮಾಡಿಲ್ಲ. ಇನ್ ಕೇಸ್ ನಿಮಗೆ ಈ 10th ಶೆಡ್ಯೂಲ್ ಬಗ್ಗೆ, ಪಕ್ಷಾಂತರ ನಿಷೇಧ ಕಾಯ್ದೆಯ ಬಗ್ಗೆ ಬೇಸಿಕ್ಸ್ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ, ಸೆಪರೇಟ್ ವಿಡಿಯೋ ಒಂದನ್ನ ತರಲಿಕ್ಕೆ ಟ್ರೈ ಮಾಡ್ತೀವಿ. ಈಗ ಸದ್ಯಕ್ಕೆ ಈ ಆರ್ಟಿಕಲ್ 142 ಬಗ್ಗೆ ಡಿಸ್ಕಸ್ ಮಾಡೋಣ. ಆರ್ಟಿಕಲ್ 142 ಏನ್ ಹೇಳುತ್ತೆ ಅಂತಂದ್ರೆ, ಸುಪ್ರೀಂ ಕೋರ್ಟ್ ತನ್ನ ಕಡೆಯಿಂದ ಯಾವುದೇ ರೀತಿಯ ಡಿಕ್ರಿ ಅಥವಾ ಆರ್ಡರ್ ಅನ್ನ ತರಬಹುದು. ಯಾವ ಕಾರಣಕ್ಕೋಸ್ಕರ ಅಂತಂದ್ರೆ, ಕಂಪ್ಲೀಟ್ ಜಸ್ಟಿಸ್ ಅನ್ನ ಕೊಡ್ಲಿಕ್ಕೋಸ್ಕರ, ಸಂಪೂರ್ಣ ನ್ಯಾಯವನ್ನ ಒದಗಿಸ್ಲಿಕ್ಕೋಸ್ಕರ ಯಾವುದಾದ್ರೂ ಒಂದು ಆರ್ಡರ್ ನ ತರಬೇಕು ಅಂತ ಸುಪ್ರೀಂ ಕೋರ್ಟ್ ಗೆ ಅನ್ಸಿದ್ದೆ ಆದ್ರೆ ಆ ಆರ್ಡರ್ ಅನ್ನ ತರಬಹುದು ಅನ್ನುವಂತ ಮಾತನ್ನ ಆರ್ಟಿಕಲ್ 142 ಹೇಳುತ್ತೆ. ಸುಪ್ರೀಂ ಕೋರ್ಟ್ ತರುವಂತ ಎಲ್ಲ ಆರ್ಡರ್ ಗಳು ಪಾರ್ಲಿಮೆಂಟ್ ಅಥವಾ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮಾಡಿರುವಂತಹ ಕಾನೂನಿನ ರೂಪದಲ್ಲಿ ಅದಕ್ಕೆ ಈಕ್ವಲ್ ಆಗಿ ಇಂಪ್ಲಿಮೆಂಟೇಷನ್ ಗೆ ಬರ್ತವೆ. ಅಷ್ಟರ ಮಟ್ಟಿಗೆ ಪವರ್ಸ್ ಇದೆ ಸುಪ್ರೀಂ ಕೋರ್ಟ್ ಗೆ. ಆದರೆ ಎಲ್ಲ ಪವರ್ಸ್ ಗಳು ಸುಪ್ರೀಂ ಕೋರ್ಟಿನ ಡಿಸ್ಕ್ರಿಷನರಿ ಪವರ್ಸ್ ಗಳು ಆಗಿದವೆ. ಇದನ್ನ ಬಳಕೆ ಮಾಡಬೇಕು ಅಂತ ಯಾರು ಸುಪ್ರೀಂ ಕೋರ್ಟಿನ ಮೇಲೆ ಹೇರಿಕೆಯನ್ನ ಮಾಡುವ ಹಾಗಿಲ್ಲ. ಸುಪ್ರೀಂ ಕೋರ್ಟ್ ಗೆ ಬೇಕು ಅಂತ ಅನಿಸಿದಾಗ ಈ ಒಂದು ಪವರ್ ಅನ್ನ ಬಳಕೆ ಮಾಡಿಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ಈಗ ಮಣಿಪುರಿನ ವಿಷಯವಾಗಿ ಆರ್ಡರ್ ಅನ್ನ ಪಾಸ್ ಮಾಡ್ಲಿಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಈ ಆರ್ಟಿಕಲ್ 142 ಅಡಿಯಲ್ಲಿರುವಂತಹ ಪವರ್ ಅನ್ನ ಬಳಕೆ ಮಾಡಿಕೊಂಡಿದೆ. ಇನ್ನೊಂದು ಎಕ್ಸಾಂಪಲ್ ಅಂತಂದ್ರೆ, 2016 ಎಲ್ಲ ನ್ಯಾಷನಲ್ ಹೈವೇಸ್ ಗಳ ಪಕ್ಕದಲ್ಲಿ ಮಾರ್ತಾ ಇರುವಂತಹ ಲಿಕ್ಕರ್ ಅನ್ನ ಬ್ಯಾನ್ ಮಾಡ್ತು ಸುಪ್ರೀಂ ಕೋರ್ಟ್ ಇದೇ ಆರ್ಟಿಕಲ್ 142 ಅನ್ನ ಬಳಕೆ ಮಾಡಿಕೊಂಡು. ಸೊ ಒಟ್ಟಾರೆಗೆ ಆರ್ಟಿಕಲ್ 142 ಸುಪ್ರೀಂ ಕೋರ್ಟ್ ಗೆ ಒಂದಷ್ಟು ಎಕ್ಸ್ಟ್ರಾಡಿನರಿ ಪವರ್ಸ್ ಗಳನ್ನ ಕೊಡುತ್ತೆ ಆರ್ಡರ್ಸ್ ಅಥವಾ ಡಿಗ್ರಿಗಳನ್ನ ಹೊರಡಿಸ್ಲಿಕ್ಕೋಸ್ಕರ. ಯಾತಕ್ಕೋಸ್ಕರ ಅಂತಂದ್ರೆ, ಕಂಪ್ಲೀಟ್ ಜಸ್ಟಿಸ್ ಅನ್ನ ಕೊಡ್ಲಿಕ್ಕೋಸ್ಕರ. ಇಷ್ಟು ಪಾಯಿಂಟ್ಸ್ ಗಳನ್ನ ನಿಮ್ಗೆ ನೆನಪಿದ್ರೆ ಸಾಕಾಗುತ್ತೆ. ನಂತರ ಅಗೇನ್ ಈ ಆರ್ಟಿಕಲ್ ಅಲ್ಲಿ ಆಂಟಿ ಡಿಫೆಕ್ಷನ್ ಬಗ್ಗೆ ಮತ್ತು ಫ್ಲೋರ್ ಟೆಸ್ಟಿನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮಧ್ಯಪ್ರದೇಶ ರಾಜ್ಯದಲ್ಲಿ ಆಗ್ತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಅಗೇನ್ ನಿಮ್ಗೆ ಆಂಟಿ ಡಿಫೆಕ್ಷನ್ ವಿಷಯವಾಗಿ ಬೇಸಿಕ್ ಡೀಟೇಲ್ಸ್ ಏನಾದರೂ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ, ಸೆಪರೇಟ್ ವಿಡಿಯೋ ಒಂದನ್ನ ತರಲಿಕ್ಕೆ ಟ್ರೈ ಮಾಡ್ತೀವಿ. ಈಗ ಸದ್ಯಕ್ಕೆ ನಾವು ಫ್ಲೋರ್ ಟೆಸ್ಟ್ ನ ಬಗ್ಗೆ ಡಿಸ್ಕಸ್ ಮಾಡೋಣ. ವೆರಿ ಇಂಪಾರ್ಟೆಂಟ್ ಟಾಪಿಕ್ ಈ ವರ್ಷದ ಪ್ರಿಲಿಮ್ಸ್ ಗೆ. ಯಾಕೆ ಅಂತಂದ್ರೆ, ಕರ್ನಾಟಕದಲ್ಲಿ ಆದಂತಹ ಬೆಳವಣಿಗೆಗಳು ಮತ್ತು ಹಲವಾರು ರಾಜ್ಯಗಳಲ್ಲಿ ಆದಂತಹ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈ ಫ್ಲೋರ್ ಟೆಸ್ಟ್ ಬಗ್ಗೆ ಅಥವಾ ಕಾನ್ಫಿಡೆನ್ಸ್ ಮೋಷನ್ ಬಗ್ಗೆ, ನೋ ಕಾನ್ಫಿಡೆನ್ಸ್ ಮೋಷನ್ ಬಗ್ಗೆ ಒಂದು ಪ್ರಿಲಿಮ್ಸ್ ಕ್ವೆಶನ್ ಬರುವಂತ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಮೊದಲಿಗೆ ನಾವು ನಮ್ಮ ಪಾರ್ಲಿಮೆಂಟ್ ವಿಷಯವಾಗಿ ಮತ್ತು ಸ್ಟೇಟ್ ಲೆಜಿಸ್ಲೇಚರ್ನ ವಿಷಯವಾಗಿ ನಾವು ಫಾಲೋ ಮಾಡ್ತಾ ಇರುವಂತ ಮಾಡೆಲ್ ಯಾವುದು ಅಂತಂದ್ರೆ, ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ನಮೆಂಟ್. ಬೋತ್ ಸೆಂಟರ್ ಮತ್ತು ಸ್ಟೇಟ್ ಎರಡೂ ಹಂತಗಳಲ್ಲಿ ನಾವು ಇದೇ ಒಂದು ಫಾರ್ಮ್ ಅನ್ನ ಬಳಕೆ ಮಾಡ್ತಾ ಇದ್ದೀವಿ. ಈ ಮಾಡೆಲಿನ ಅಡಿಯಲ್ಲಿ ಎಕ್ಸಿಕ್ಯೂಟಿವ್ ಅಂದ್ರೆ ಕಾರ್ಯಾಂಗ ಲೆಜಿಸ್ಲೇಚರ್ ಇಂದ ಡಿರೈವ್ ಆಗಿ ಬಂದಿರುತ್ತೆ. ಅಂದ್ರೆ ನಮ್ಮ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗಳಲ್ಲಿ ಯಾರು MLAಗಳು ಅಂತ ಇರ್ತಾರೆ, ಈ MLAಗಳೇ ಮಿನಿಸ್ಟರ್ ಆಗಿ ಒಂದು ಕೌನ್ಸಿಲ್ ಆಫ್ ಮಿನಿಸ್ಟರ್ ನ ಮಂತ್ರಿ ಮಂಡಲವನ್ನ ಫಾರ್ಮ್ ಮಾಡ್ತಾರೆ. ಈ ಕೌನ್ಸಿಲ್ ಆಫ್ ಮಿನಿಸ್ಟರೇ ಎಕ್ಸಿಕ್ಯೂಟಿವ್ ಆಗಿದೆ. ಅಂದ್ರೆ ಇಲ್ಲಿ MLAಗಳೇ ಮಿನಿಸ್ಟರ್ಸ್ ಗಳು ಆಗಿದ್ದಾರೆ. ಇದನ್ನೇ ಇನ್ನೊಂದು ಅರ್ಥದಲ್ಲಿ ಹೇಳೋದಾದ್ರೆ, ಈ ಎಕ್ಸಿಕ್ಯೂಟಿವ್ ಅಲ್ಲಿ ಇರುವಂತಹ ಮಿನಿಸ್ಟರ್ಸ್ ಗಳು ಲೆಜಿಸ್ಲೇಚರ್ ಅಲ್ಲಿ ಮೆಂಬರ್ಶಿಪ್ ಅನ್ನ ಹೊಂದಿದ್ದಾರೆ. ಅಂದ್ರೆ ಲೆಜಿಸ್ಲೇಚರ್ ಗೆ ಬಂದ್ರೆ ಅವರೇ MLAಗಳು ಆಗ್ತಾರೆ, ಅದೇ ಕಾರ್ಯಾಂಗಕ್ಕೆ ಹೋಗಿದ್ದಾದ್ರೆ ಅವರೇ ಮಿನಿಸ್ಟರ್ಸ್ ಗಳ ರೂಪದಲ್ಲಿ ಕೆಲಸವನ್ನ ಮಾಡ್ತಾರೆ. ಈ ಒಂದು ಫಾರ್ಮ್ ಅನ್ನ ನಾವು ಕಾಣೋದು ಕೇವಲ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ನಮೆಂಟ್ ಅಲ್ಲಿ ಮಾತ್ರನೇ. ಪ್ರೆಸಿಡೆನ್ಶಿಯಲ್ ಫಾರ್ಮ್ ಆಫ್ ಗವರ್ನಮೆಂಟ್ ಅಲ್ಲಿ ಈ ರೀತಿಯಾಗಿ ಎಕ್ಸಿಕ್ಯೂಟಿವ್ ಲೆಜಿಸ್ಲೇಚರ್ ಅಲ್ಲಿ ಮೆಂಬರ್ಶಿಪ್ ಅನ್ನ ಹೊಂದಿರೋದಿಲ್ಲ. ಇದು ಮೊದಲನೇ ಆಸ್ಪೆಕ್ಟ್. ಎರಡನೇ ಆಸ್ಪೆಕ್ಟ್, ಇದರಿಂದನೇ ಡಿರೈವ್ ಆಗುದು. ಇಲ್ಲಿ ಮಿನಿಸ್ಟರ್ಸ್ ಗಳು ಲೆಜಿಸ್ಲೇಚರ್ ಇಂದ ಹೋಗಿದ್ದಾರೆ ಅಂತಂದ್ರೆ, ಈ ಮಿನಿಸ್ಟರ್ಸ್ ಗಳು ಲೆಜಿಸ್ಲೇಚರ್ ಗೆ ಜವಾಬ್ದಾರಿಯನ್ನ ಹೊಂದಿರ್ತಾರೆ. ಇದನ್ನೇ ನಾವು ರೆಸ್ಪಾನ್ಸಿಬಲ್ ಅಂತ ಕರಿತೀವಿ. ಎಕ್ಸಿಕ್ಯೂಟಿವ್ ಅಂದ್ರೆ ಇಲ್ಲಿರುವಂತಹ ಕೌನ್ಸಿಲ್ ಆಫ್ ಮಿನಿಸ್ಟರು ಕಲೆಕ್ಟಿವ್ಲಿ ರೆಸ್ಪಾನ್ಸಿಬಲ್ ಆಗಿರುತ್ತೆ ಇಲ್ಲಿರುವಂತಹ ಲೆಜಿಸ್ಲೇಚರ್ ಗೆ. ಇದನ್ನೇ ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಥವಾ ಮಂತ್ರಿ ಮಂಡಲ ಬದುಕುಳಿಬೇಕು ಅಂತಂದ್ರೆ ಆ ಮಂತ್ರಿ ಮಂಡಲದ ಬಗ್ಗೆ ಲೆಜಿಸ್ಲೇಚರ್ ಅಲ್ಲಿ ವಿಶ್ವಾಸ ಇರಬೇಕು. ಈ ವಿಶ್ವಾಸ ಲೆಜಿಸ್ಲೇಚರ್ ಗೆ ತಮ್ಮ ಮೇಲೆ ಇದೆ ಅಂತ ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂದ್ರೆ ಗವರ್ನಮೆಂಟ್ ತೋರಿಸಬೇಕು ಅಂತಂದ್ರೆ, ಫ್ಲೋರ್ ಟೆಸ್ಟ್ ಅಥವಾ ಕಾನ್ಫಿಡೆನ್ಸ್ ಮೋಷನ್ ನ ಗವರ್ನಮೆಂಟೇ ಮೂವ್ ಮಾಡುತ್ತೆ. ಅದೇ ಏನಾದರೂ ಅಪೋಸಿಷನ್ ಪೊಲಿಟಿಕಲ್ ಪಾರ್ಟಿಗಳು ಈ ವಿಶ್ವಾಸ ಇಲ್ಲ ಲೆಜಿಸ್ಲೇಚರ್ಗೆ ಅಂತ ತೋರಿಸಬೇಕು ಅಂತಂದ್ರೆ, ನೋ ಕಾನ್ಫಿಡೆನ್ಸ್ ಮೋಷನ್ ಅನ್ನ ಮೂವ್ ಮಾಡ್ತಾರೆ. ಇದು ಜನರಲ್ ಆಗಿ ಡಿಸ್ಕಷನ್. ಈಗ ನಾವು ಸ್ಪೆಸಿಫಿಕ್ ಆಗಿ ಡಿಸ್ಕಸ್ ಮಾಡೋಣ ಫ್ಲೋರ್ ಟೆಸ್ಟ್ ಅಥವಾ ಕಾನ್ಫಿಡೆನ್ಸ್ ಮೋಷನ್. ಇದರ ಬಗ್ಗೆ ನಮ್ಮ ಸಂವಿಧಾನದಲ್ಲಿ ಎಲ್ಲಿಯೂ ಉಲ್ಲೇಖ ಆಗಿಲ್ಲ. ಆದರೆ ನಮ್ಮ ಸಂವಿಧಾನದಲ್ಲಿ ಕೊಟ್ಟಿರುವಂತಹ ಆರ್ಟಿಕಲ್ಸ್ ಗಳು, ಪಾರ್ಲಿಮೆಂಟಿನ ವಿಷಯವಾಗಿ ಆರ್ಟಿಕಲ್ 75 ಮತ್ತು ಸ್ಟೇಟ್ ಲೆಜಿಸ್ಲೇಚರ್ನ ವಿಷಯವಾಗಿ ಆರ್ಟಿಕಲ್ 164, ಈ ಎರಡು ಆರ್ಟಿಕಲ್ ಗಳಿಂದ ಫ್ಲೋರ್ ಟೆಸ್ಟ್ ನ ಅವಶ್ಯಕತೆ ಇದೆ ಅಂತ ನಾವು ಡಿರೈವ್ ಮಾಡ್ಕೊಳ್ಬಹುದು. ಆದರೆ ಫ್ಲೋರ್ ಟೆಸ್ಟ್ ಅನ್ನುವಂತ
ಅನ್ನುವಂಥ ಪದ, ಕಾನ್ಫಿಡೆನ್ಸ್ ಮೋಷನ್ ಅನ್ನುವಂಥ ಪದ, ಅಥವಾ ನೋ ಕಾನ್ಫಿಡೆನ್ಸ್ ಮೋಷನ್ ಅನ್ನುವಂಥ ಪದ, ಈ ಮೂರೂ ಪದಗಳನ್ನು ಸಂವಿಧಾನ ಎಲ್ಲಿಯೂ ಉಲ್ಲೇಖ ಮಾಡಿಲ್ಲ. ಆದರೆ ಈ ಆರ್ಟಿಕಲ್ಗಳಲ್ಲಿ ಸಂವಿಧಾನ ಹೇಳೋದು ಅಂತಂದರೆ ಕೌನ್ಸಿಲ್ ಆಫ್ ಮಿನಿಸ್ಟರು ಕಲೆಕ್ಟಿವ್ ಆಗಿ ಲೆಜಿಸ್ಲೇಚರ್ಗೆ, ಅದರಲ್ಲೂ ಲೋಯರ್ ಹೌಸ್ಗೆ ರೆಸ್ಪಾನ್ಸಿಬಲ್ ಆಗಿರುತ್ತೆ ಅಂತ. ಇಲ್ಲಿ ಲೋಯರ್ ಹೌಸ್ ಅಂತಂದರೆ ಸ್ಟೇಟ್ ಲೆಜಿಸ್ಲೇಚರ್ ವಿಷಯವಾಗಿ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಗುತ್ತೆ, ಪಾರ್ಲಿಮೆಂಟಿನ ವಿಷಯವಾಗಿ ಲೋಕಸಭೆ ಆಗುತ್ತೆ. ಸೊ ಒಟ್ಟಾರೆಯಾಗಿ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಥವಾ ಎಕ್ಸಿಕ್ಯೂಟಿವ್ ಅಂತ ತಗೊಂಡಿದ್ದೆ ಅಂದರೆ ಅದು ಲೋಯರ್ ಹೌಸ್ಗೆ, ಲೋಕಸಭೆಗೆ ಅಥವಾ ಸ್ಟೇಟ್ ಹಂತಗಳಲ್ಲಿ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಯಾವ ಸಂದರ್ಭದಲ್ಲಿ ಬೇಕಾದರೂ ಈ ಲೋಯರ್ ಹೌಸ್ ಇಲ್ಲಿರುವಂತಹ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅನ್ನ ವಿಶ್ವಾಸ ಇಲ್ಲ ಅಂತ ಹೇಳಿ ತೆಗೆದು ಹಾಕಬಹುದು. ಈ ಕಾನ್ಸೆಪ್ಟ್ ಗಳನ್ನ ನೆನ್ಪಿಟ್ಕೊಳ್ಬೇಕು. ಈಗಾಗಲೇ ಸಾಕಷ್ಟು ಬಾರಿ ಯುಪಿಎಸ್ಸಿ ಪ್ರಿಲಿಮ್ಸ್ ಅಲ್ಲಿ ಇದೇ ಕಾನ್ಸೆಪ್ಟಿನ ಆಧಾರದ ಮೇಲೆ ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಕ್ವೆಶನ್ಸ್ ಗಳನ್ನ ಕೇಳಿದೆ. ಫಾರ್ ಎಕ್ಸಾಂಪಲ್, ಒಂದು ಬಾರಿ ಕೇಳಿತ್ತು ನೋ ಕಾನ್ಫಿಡೆನ್ಸ್ ಮೋಷನ್ ಬಗ್ಗೆ ಸಂವಿಧಾನ ಡೀಟೇಲ್ಡ್ ಆಗಿ ಕೊಟ್ಟಿದೆ ಅಂತ, ಇಲ್ಲ ಮೆನ್ಷನ್ನೇ ಮಾಡಿಲ್ಲ ಅಂತ ನಾವು ಈಗ ತಾನೇ ನೋಡಿದ್ವಿ. ನಂತರ ಇನ್ನೊಂದು ಬಾರಿ ಕೇಳ್ತು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಲೋಕಸಭೆಗೆ ಮಾತ್ರನೆಲ್ಲ ಎಂಟೈರ್ ಪಾರ್ಲಿಮೆಂಟ್ಗೆ ಕಲೆಕ್ಟಿವ್ ಆಗಿ ರೆಸ್ಪಾನ್ಸಿಬಲ್ ಅಂತ, ಇಲ್ಲ ಕೇವಲ ಲೋಕಸಭೆಗೆ ಮಾತ್ರನೇ ಕಲೆಕ್ಟಿವ್ ಆಗಿ ರೆಸ್ಪಾನ್ಸಿಬಲ್ ಅಂತ ನೋಡಿದ್ವಿ. ಸೊ ಒಟ್ಟಾರಿಯಾಗಿ ಹೇಳೋದು ಅಂತಂದ್ರೆ ಈ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ನಮೆಂಟ್ ಅನ್ನುವಂತ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿರಬೇಕು ಅಂತ. ಈಗ ನಾವು ಆರ್ಟಿಕಲ್ಗೆ ಬರೆದಿದ್ರೆ, ಆರ್ಟಿಕಲ್ ಅಲ್ಲಿ ಮಧ್ಯಪ್ರದೇಶದಲ್ಲಿ ಕೆಲವೊಂದು ಎಂಎಲ್ಎಗಳು ಪಕ್ಷಾಂತರವನ್ನ ಮಾಡಿದ್ದಾರೆ, ಅದರ ಹಿನ್ನೆಲೆಯಲ್ಲಿ ಈಗ ಫ್ಲೋರ್ ಟೆಸ್ಟ್ ಅನ್ನ ಮಾಡಬೇಕು ಅಲ್ಲಿರುವಂತ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ಗೆ, ಅಂದ್ರೆ ಮಂತ್ರಿಮಂಡಲಕ್ಕೆ. ಈ ಮಂತ್ರಿಮಂಡಲದ ವಿಷಯವಾಗಿ ಅಲ್ಲಿರುವಂತ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ವಿಶ್ವಾಸ ಇದೆಯೋ ಇಲ್ವೋ ಅಂತ ವೆರಿಫೈ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಇದು ಎಂಟೈರ್ ಕಾನ್ಸೆಪ್ಟ್ ಫ್ಲೋರ್ ಟೆಸ್ಟ್ ನ ಬಗ್ಗೆ. ನಂತರ ಇತ್ತೀಚೆಗೆ ತಾನೇ ಸುಪ್ರೀಂ ಕೋರ್ಟ್ ಅಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿ ಸೇವೆಯನ್ನ ಸಲ್ಲಿಸಿ ರಿಟೈರ್ಡ್ ಆಗಿರುವಂತ ಜಸ್ಟಿಸ್ ರಂಜನ್ ಗೊಗೋಯ್ ಅವರನ್ನ ಈಗ ರಾಜ್ಯಸಭೆಗೆ ನಾಮಿನೇಟ್ ಮಾಡಿ ಕಳಿಸಿದರೆ ನಮ್ಮ ರಾಷ್ಟ್ರಪತಿಯವರು. ಅದರ ಹಿನ್ನೆಲೆಯಲ್ಲಿ ರಾಜ್ಯಸಭೆಯ ನಾಮಿನೇಷನ್ ಬಗ್ಗೆ ನಾವು ಮಾತಾಡಬೇಕು. ಇನ್ನು ಬ್ರಾಡ್ ಆಗಿ ಪಾರ್ಲಿಮೆಂಟಿನ ಬಗ್ಗೆ ಮಾತಾಡೋದಾದ್ರೆ, ಪಾರ್ಲಿಮೆಂಟ್ ಅಲ್ಲಿ ಎರಡು ಹೌಸ್ಗಳು ಇದಾವೆ, ರಾಜ್ಯಸಭೆ ಮತ್ತು ಲೋಕಸಭೆ. ರಾಜ್ಯಸಭೆಗೆ ಇಂಡೈರೆಕ್ಟ್ಲಿ ಎಲೆಕ್ಟೆಡ್ ಆಗಿರುವಂತ ಎಂಪಿಗಳು ಬರ್ತಾರೆ, ಅದೇ ಲೋಕಸಭೆಗೆ ಜನತೆ ನಾವೇ ಎಲೆಕ್ಟ್ ಮಾಡಿ ಕಳಿಸ್ತೀವಿ ಎಂಪಿಗಳನ್ನ. ಜೊತೆಗೆ ಈ ಎಲೆಕ್ಟೆಡ್ ಎಂಪಿಸ್ಗಳನ್ನ ಬಿಟ್ಟು ನಾಮಿನೇಟೆಡ್ ಎಂಪಿಸ್ಗಳು ಕೂಡ ಇರ್ತಾರೆ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ. ಈ ನಾಮಿನೇಷನ್ ಅನ್ನ ಮಾಡೋದು ಯಾರು ಅಂತಂದ್ರೆ ಪ್ರೆಸಿಡೆಂಟ್ ಅವರು ಮಾಡ್ತಾರೆ. ರಾಜ್ಯಸಭೆಯ ವಿಷಯವಾಗಿ 12 ಜನ ಎಂಪಿಗಳನ್ನ ನಾಮಿನೇಟ್ ಮಾಡ್ತಾರೆ, ಲೋಕಸಭೆಯ ವಿಷಯವಾಗಿ ಇಬ್ಬರು ಆಂಗ್ಲೋ ಇಂಡಿಯನ್ಸ್ ಗಳನ್ನ ನಾಮಿನೇಟ್ ಮಾಡ್ತಾರೆ ಪ್ರೆಸಿಡೆಂಟ್ ಅವರು. ಆದರೆ ಇತ್ತೀಚೆಗೆ 104th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನ ತಗೊಂಡು ಬರಲಾಯಿತು. ಅದರಲ್ಲಿ ಆಂಗ್ಲೋ ಇಂಡಿಯನ್ಸ್ ಗೆ ಕೊಟ್ಟಿರುವಂತ ಈ ಸ್ಪೆಷಲ್ ರೆಪ್ರೆಸೆಂಟೇಷನ್ ನ ಕಂಟಿನ್ಯೂ ಮಾಡೋದ್ರ ಬಗ್ಗೆ ಮಾತಾಡಿಲ್ಲ. ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ, ಆಂಗ್ಲೋ ಇಂಡಿಯನ್ಸ್ ಗೆ ಇಲ್ಲಿಯವರೆಗೂ ಕೊಟ್ಟಿದ್ದಂತ ಸ್ಪೆಷಲ್ ರೆಪ್ರೆಸೆಂಟೇಷನ್, ಇಬ್ಬರು ಆಂಗ್ಲೋ ಇಂಡಿಯನ್ಸ್ ಎಂಪಿಸ್ ಗಳನ್ನ ಪ್ರೆಸಿಡೆಂಟ್ ಅವರು ನಾಮಿನೇಟ್ ಮಾಡಬೇಕು ಇನ್ ಕೇಸ್ ಈ ಸಮುದಾಯದಿಂದ ಸರಿಯಾಗಿ ಆಯ್ಕೆಯಾಗಿ ಬಂದಿಲ್ಲ ಅಥವಾ ಸರಿಯಾದ ರೆಪ್ರೆಸೆಂಟೇಷನ್ ಇಲ್ಲ ಅನ್ಸಿದ್ರೆ ಅನ್ನುವಂತ ಪ್ರಾವಿಷನ್ ಏನಿತ್ತು ಇದನ್ನ ಇಲ್ಲಿಗೆ ಎಂಡ್ ಮಾಡಲಾಯಿತು ಈ 104th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟಿನ ಮುಖಾಂತರವಾಗಿ. ಸಿಂಪಲ್ ಟರ್ಮ್ಸ್ ಅಲ್ಲಿ ಇನ್ನು ಮುಂದೆ ಆಂಗ್ಲೋ ಇಂಡಿಯನ್ ಸಮುದಾಯದಿಂದ ಪ್ರೆಸಿಡೆಂಟ್ ಅವರು ಯಾವುದೇ ನಾಮಿನೇಷನ್ ನ ಮಾಡೋದಿಲ್ಲ ಲೋಕಸಭೆಗೆ. ಇದರ ಅರ್ಥ ಏನು? ಒಂದು ಸ್ಟೇಟ್ಮೆಂಟ್ ಬರಬಹುದು, ಇದರ ಅರ್ಥ ಇನ್ನು ಮುಂದೆ ಲೋಕಸಭೆಯಲ್ಲಿ ಯಾವುದೇ ನಾಮಿನೇಟೆಡ್ ಎಂಪಿಸ್ ಗಳು ಇರೋದಿಲ್ಲ ಅಂತ. ಹೌದು, ಇದೇ ನಮಗೆ ಅರ್ಥ ಆಗುತ್ತೆ. ಯಾಕೆಂತಂದ್ರೆ ಇಲ್ಲಿಯವರೆಗೂ ಇಬ್ಬರು ಆಂಗ್ಲೋ ಇಂಡಿಯನ್ಸ್ ಗಳನ್ನ ಪ್ರೆಸಿಡೆಂಟ್ ಅವರು ನಾಮಿನೇಟ್ ಮಾಡ್ತಾ ಇದ್ರು, ಇನ್ನು ಮುಂದೆ ಈ ನಾಮಿನೇಷನ್ ಕೂಡ ಇರೋದಿಲ್ಲ, ಎಂಟೈರ್ಲಿ ಲೋಕಸಭೆ ಎಲೆಕ್ಟೆಡ್ ಬಾಡಿ ಆಗತ್ತೆ. ಅದೇ ರಾಜ್ಯಸಭೆಯ ಬಗ್ಗೆ ಮಾತಾಡೋದಾದ್ರೆ, ಆರ್ಟಿಕಲ್ 80 ಹೇಳುತ್ತೆ ಪ್ರೆಸಿಡೆಂಟ್ ಅವರು ರಾಜ್ಯಸಭೆಗೆ 12 ಜನ ಎಂಪಿಗಳನ್ನ ನಾಮಿನೇಟ್ ಮಾಡಬೇಕು. ಯಾರನ್ನ ಅಂತಂದ್ರೆ, ಯಾವ ಯಾವ ವ್ಯಕ್ತಿಗಳು ಲಿಟ್ರೇಚರ್ ಸಾಹಿತ್ಯದ ವಿಷಯವಾಗಿ, ಸೈನ್ಸ್ ಅಥವಾ ವಿಜ್ಞಾನದ ವಿಷಯವಾಗಿ, ಆರ್ಟ್ ವಿಷಯವಾಗಿ, ಸೋಷಿಯಲ್ ಸರ್ವಿಸ್, ಈ ನಾಲ್ಕು ಫೀಲ್ಡ್ಸ್ ಗಳಲ್ಲಿ ಸ್ಪೆಷಲ್ ನಾಲೆಡ್ಜ್ ಅನ್ನ ಹೊಂದಿದರೋ ಅಥವಾ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿದರೋ ಆ ಪರ್ಸನ್ಸ್ ಗಳನ್ನ ನಾಮಿನೇಟ್ ಮಾಡಬೇಕು ಅಂತ. ಈ ರೀತಿಯಾಗಿ 12 ಜನ ಎಂಪಿಗಳನ್ನ ಪ್ರೆಸಿಡೆಂಟ್ ಅವರು ನಾಮಿನೇಟ್ ಮಾಡಬಹುದು. ಈಗ ಜಸ್ಟಿಸ್ ರಂಜನ್ ಗೊಗೋಯ್ ಅವರನ್ನ ಸೋಷಿಯಲ್ ಸರ್ವಿಸ್ ಅನ್ನುವಂತ ಫೀಲ್ಡಿನ ಅಡಿಯಲ್ಲಿ ಪ್ರೆಸಿಡೆಂಟ್ ಅವರು ರಾಜ್ಯಸಭೆಗೆ ನಾಮಿನೇಟ್ ಮಾಡಿದ್ದಾರೆ. ಈಗ ನಾವು ಡಿಸ್ಕಸ್ ಮಾಡಬೇಕಾಗಿರೋದು, ಈಗ ರಾಜ್ಯಸಭೆಯಲ್ಲಿ ಎಲೆಕ್ಟೆಡ್ ಎಂಪಿಗಳು ಇದ್ದಾರೆ ಮತ್ತು ನಾಮಿನೇಟೆಡ್ ಎಂಪಿಗಳು ಕೂಡ ಇದ್ದಾರೆ, ಇವರಿಬ್ಬರ ನಡುವೆ ಪವರ್ಸ್ ಮತ್ತು ಪ್ರಿವಿಲೇಜಿನ ವಿಷಯವಾಗಿ ಏನಾದರೂ ಡಿಫ್ರೆನ್ಸಸ್ ಗಳು ಇದಾವ ಅಂತ ಮೊದಲಿಗೆ ಡಿಫ್ರೆನ್ಸಸ್ ಗಳನ್ನ ನೋಡೋಣ, ನಂತರ ಕಾಮನ್ ಆಗಿರುವಂತಹ ಪಾಯಿಂಟ್ಸ್ ಗಳನ್ನ ಅಬ್ಸರ್ವ್ ಮಾಡೋಣ. ಮೊದಲಿಗೆ ಡಿಫ್ರೆನ್ಸಸ್ ಏನು ಅಂತಂದ್ರೆ, ಎಲೆಕ್ಟೆಡ್ ಎಂಪಿಸ್ ಗಳು ಪ್ರೆಸಿಡೆಂಟ್ ಅವರನ್ನ ಎಲೆಕ್ಟ್ ಮಾಡುವಂತ ಎಲೆಕ್ಟೋರಲ್ ಕಾಲೇಜ್ ಅಲ್ಲಿ ಭಾಗಿ ಆಗ್ತಾರೆ, ಅದೇ ನಾಮಿನೇಟೆಡ್ ಎಂಪಿಗಳು ಭಾಗಿ ಆಗೋದಿಲ್ಲ. ಪ್ರೆಸಿಡೆಂಟ್ ಅವರನ್ನ ನಾವು ಹೇಗೆ ಎಲೆಕ್ಟ್ ಮಾಡ್ತೀವಿ? ಮೊದಲಿಗೆ ನಮ್ಮ ಪಾರ್ಲಿಮೆಂಟಿನ ಎರಡೂ ಹೌಸ್ಗಳಿರುವಂತಹ ಎಲೆಕ್ಟೆಡ್ ಎಂಪಿಗಳು ಬರ್ತಾರೆ, ನಂತರ ಎರಡನೇದಾಗಿ ಸ್ಟೇಟ್ಗಳ ಹಂತದಲ್ಲಿ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿರುವಂತಹ ಎಲೆಕ್ಟೆಡ್ ಎಂಎಲ್ಎಗಳು ಬರ್ತಾರೆ, ನಂತರ ಯೂನಿಯನ್ ಟೆರಿಟರಿಗಳ ಹಂತದಲ್ಲಿ ಎಲ್ಲೆಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿಯನ್ನ ಕೊಡಲಾಗಿದೆ ಆ ಎಲ್ಲ ಯೂನಿಯನ್ ಟೆರಿಟರಿಗಳಿಂದ ಎಲೆಕ್ಟೆಡ್ ಎಂಎಲ್ಎಗಳು ಭಾಗವಹಿಸ್ತಾರೆ. ಇವರೆಲ್ಲರೂ ಒಳಗೊಂಡಿರುವಂತಹ ಒಂದು ಎಲೆಕ್ಟೋರಲ್ ಕಾಲೇಜ್ ಕುಳಿತು
ಪಡೆದುಕೊಂಡು ಪ್ರೆಸಿಡೆಂಟ್ ಅವರನ್ನ ಆಯ್ಕೆ ಮಾಡಲಾಗುತ್ತೆ. ಆದರೆ ಈ ಎಲೆಕ್ಟೋರಲ್ ಕಾಲೇಜ್ ಅಲ್ಲಿ ನಾಮಿನೇಟೆಡ್ ಎಂಪಿಗಳು ಇರೋದಿಲ್ಲ, ನಾಮಿನೇಟೆಡ್ ಎಂಎಲ್ಎಗಳು ಕೂಡ ಇರೋದಿಲ್ಲ. ಇದನ್ನ ನೀವು ಅಬ್ಸರ್ವ್ ಮಾಡಬೇಕು. ಸೊ ಮೊದಲನೇ ಪಾಯಿಂಟ್, ನಾಮಿನೇಟೆಡ್ ಎಂಪಿಸ್ಗಳು ಪ್ರೆಸಿಡೆಂಟ್ ಅವರ ಎಲೆಕ್ಷನ್ ಸಂದರ್ಭದಲ್ಲಿ ಭಾಗಿ ಆಗೋದಿಲ್ಲ. ಎರಡನೇ ಪಾಯಿಂಟ್, 10th ಶೆಡ್ಯೂಲ್ ಅಡಿಯಲ್ಲಿರುವಂತಹ ಪಕ್ಷಾಂತರ ನಿಷೇಧದ ವಿಷಯವಾಗಿ. ಹೇಗೆ ಅಂತಂದ್ರೆ, ಈ ನಾಮಿನೇಟೆಡ್ ಎಂಪಿಸ್ಗಳಿಗೆ 6 ತಿಂಗಳವರೆಗೂ ಸಮಯಾವಕಾಶವನ್ನ ಕೊಡಲಾಗಿದೆ. ಯಾವುದಾದ್ರೂ ಪೊಲಿಟಿಕಲ್ ಪಾರ್ಟಿಯನ್ನ ಜಾಯ್ನ್ ಆಗಬೇಕು ಅಂತಂದ್ರೆ ಆಗಬಹುದು. ಇನ್ ಕೇಸ್ 6 ತಿಂಗಳ ನಂತರ ಜಾಯ್ನ್ ಆಗಿದೆ ಅಂದ್ರೆ ಅವರನ್ನ ಈ 10th ಶೆಡ್ಯೂಲ್ ಅಡಿಯಲ್ಲಿ ಅನರ್ಹಗೊಳಿಸಲಾಗುತ್ತೆ. ಆದರೆ ಈ ಆಪರ್ಚುನಿಟಿ ಕೂಡ, ಈ 6 ತಿಂಗಳ ಆಪರ್ಚುನಿಟಿ ಕೂಡ ಇಂಡಿಪೆಂಡೆಂಟ್ ಎಂಪಿಸ್ಗಳಿಗೆ ಇಲ್ಲ. ಇಂಡಿಪೆಂಡೆಂಟ್ ಎಂಪಿಸ್ಗಳು ಅಂತಂದ್ರೆ ಯಾವುದೇ ಪೊಲಿಟಿಕಲ್ ಪಾರ್ಟಿಯ ಟಿಕೆಟ್ ತೆಗೆದುಕೊಳ್ಳದೆ ಸ್ವತಂತ್ರವಾಗಿ ಸ್ಪರ್ಧಿಸಿ ಗೆದ್ದು ಬಂದಿರುವಂತ ಅಭ್ಯರ್ಥಿಗಳು. ಈ ಇಂಡಿಪೆಂಡೆಂಟ್ ಎಂಪಿಸ್ಗಳಿಗೆ ಈ 6 ತಿಂಗಳ ಸಮಯಾವಕಾಶ ಕೂಡ ಇಲ್ಲ. ಅವರು ಗೆದ್ದ ನಂತರ ಯಾವುದೇ ಪೊಲಿಟಿಕಲ್ ಪಾರ್ಟಿಯನ್ನ ಜಾಯ್ನ್ ಆಗುವ ಹಾಗಿಲ್ಲ. ಜಾಯ್ನ್ ಆಗಿದೆ ಆದ್ರೆ 10th ಶೆಡ್ಯೂಲ್ ಅಡಿಯಲ್ಲಿ ಅವರನ್ನ ಅನರ್ಹಗೊಳಿಸಲಾಗುತ್ತೆ. ಸೊ ಎರಡನೇ ಡಿಫರೆನ್ಸ್, ನಾಮಿನೇಟೆಡ್ ಎಂಪಿಸ್ಗಳಿಗೆ 10th ಶೆಡ್ಯೂಲ್ ಅಡಿಯಲ್ಲಿ 6 ತಿಂಗಳ ಸಮಯಾವಕಾಶವನ್ನ ಕೊಡಲಾಗಿದೆ. ಯಾವುದಾದ್ರೂ ಪೊಲಿಟಿಕಲ್ ಪಾರ್ಟಿಯನ್ನ ಜಾಯ್ನ್ ಆಗಬೇಕು ಅಂತಂದ್ರೆ ಆಗ್ಲಿಕ್ಕೋಸ್ಕರ. ನಂತರ ಮೂರನೇ ಡಿಫರೆನ್ಸ್, ನಮ್ಮಲ್ಲಿರುವಂತಹ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟಿನ ಅಡಿಯಲ್ಲಿ ಎಲ್ಲ ಎಂಪಿ ಮತ್ತು ಎಂಎಲ್ಎಗಳು ತಮ್ಮ ಅಸೆಟ್ಸ್ ಅನ್ನ ಫೈಲ್ ಮಾಡಬೇಕು. ಅಂದ್ರೆ ಎಷ್ಟು ಆಸ್ತಿ ಅಥವಾ ಸ್ವತ್ತುಗಳನ್ನ ಹೊಂದಿದ್ದಾರೆ ಅಂತ ಸೆಕ್ಷನ್ 75 ಅಡಿಯಲ್ಲಿ, ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಜನಪ್ರತಿನಿಧಿ ಕಾಯ್ದೆಯ ಅಡಿಯಲ್ಲಿ ಅವರು ಫೈಲ್ ಮಾಡಬೇಕು ವಿತಿನ್ 90 ಡೇಸ್. ಆದರೆ ಈ ಒಂದು ಪ್ರಾವಿಷನ್ ನಾಮಿನೇಟೆಡ್ ಎಂಪಿಸ್ಗಳಿಗೆ ಎಕ್ಸೆಂಪ್ಟ್ ಆಗಿದೆ. ಅಂದ್ರೆ ನಾಮಿನೇಟೆಡ್ ಎಂಪಿಸ್ಗಳು ತಮ್ಮ ಅಸೆಟ್ ಅನ್ನ ಫೈಲ್ ಮಾಡುವಂತ ಅವಶ್ಯಕತೆ ಇಲ್ಲ. ಈ 3 ಡಿಫರೆನ್ಸಸ್ ಗಳನ್ನ ನೆನ್ಪಿಟ್ಕೊಳ್ಬೇಕು. ಇವನ್ನ ಬಿಟ್ಟು ಬೇರೆ ಯಾವುದೇ ಡಿಫರೆನ್ಸ್ ಇಲ್ಲ ನಾಮಿನೇಟೆಡ್ ಎಂಪಿಗೂ ಮತ್ತು ಎಲೆಕ್ಟೆಡ್ ಎಂಪಿಗೂ. ಎಲ್ಲಾ ಪವರ್ಸ್ಗಳು ಮತ್ತು ಎಲ್ಲಾ ಪ್ರಿವಿಲೇಜಸ್ ಗಳು ಕಾಮನ್ ಆಗಿದ್ದಾವೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಎಲೆಕ್ಟೆಡ್ ಎಂಪಿಗಳ ರೀತಿಯಲ್ಲಿ ನಾಮಿನೇಟೆಡ್ ಎಂಪಿಗಳು ಕೂಡ ಪ್ರೆಸಿಡೆಂಟ್ ಅವರ ಇಂಪೀಚ್ಮೆಂಟ್ ಪ್ರೊಸೆಸ್ ಅಲ್ಲಿ ಭಾಗವಹಿಸ್ತಾರೆ. ವೈಸ್ ಪ್ರೆಸಿಡೆಂಟ್ ಅವರ ಎಲೆಕ್ಷನ್ ಮತ್ತು ರಿಮೂವಲ್ ಪ್ರೊಸೆಸ್ ಅಲ್ಲಿ ಭಾಗವಹಿಸ್ತಾರೆ. ಅವರಿಗೆ ಇರುವಂತಹ ವೋಟಿಂಗ್ ಪವರ್ಸ್ ಗಳು ಎಲೆಕ್ಟೆಡ್ ಎಂಪಿಸ್ಗಳ ರೂಪದಲ್ಲೇ ಇದೆ. ಅವರು ಕೂಡ ಅದೇ ರೀತಿಯಾಗಿ ಡಿಬೇಟ್ ಗಳನ್ನ ಮಾಡಬಹುದು, ಕಮಿಟೀಸ್ ಗಳಲ್ಲಿ ಭಾಗವಹಿಸಬಹುದು. ಅಂದ್ರೆ ಎಲ್ಲಾ ಪವರ್ಸ್ ಗಳು ಕಾಮನ್ ಆಗಿ ಇದಾವೆ. ಈ ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಳ್ಬೇಕು. ಸ್ಪೆಸಿಫಿಕಲಿ ಪ್ರೆಸಿಡೆಂಟ್ ಅವರ ಇಂಪೀಚ್ಮೆಂಟ್ ಪ್ರೊಸೆಸ್ ಅಲ್ಲಿ ನಾಮಿನೇಟೆಡ್ ಎಂಪಿಗಳು ಭಾಗವಹಿಸ್ತಾರೆ ಅನ್ನೋದನ್ನ ನೆನ್ಪಿಟ್ಕೊಳ್ಬೇಕು. ಯಾಕೆಂತಂದ್ರೆ ಪ್ರೆಸಿಡೆಂಟ್ ಅವರ ಆಯ್ಕೆಯ ಸಂದರ್ಭದಲ್ಲಿ ಭಾಗವಹಿಸೋದಿಲ್ಲ, ಆದರೆ ಪ್ರೆಸಿಡೆಂಟ್ ಅವರನ್ನ ಇಂಪೀಚ್ ಮಾಡುವ ಸಂದರ್ಭದಲ್ಲಿ ಭಾಗವಹಿಸ್ತಾರೆ. ಇಷ್ಟು ಬೇಸಿಕ್ಸ್ ರಾಜ್ಯಸಭೆಗೆ ಇರುವಂತಹ ನಾಮಿನೇಟೆಡ್ ಎಂಪಿಸ್ಗಳ ಬಗ್ಗೆ. ಅದೇ ಈಗ ಸ್ಪೆಸಿಫಿಕ್ ಆಗಿ ನಾವು ಆರ್ಟಿಕಲ್ ಬಗ್ಗೆ ಮಾತಾಡಿದ್ರೆ, ರಾಜ್ಯಸಭೆಗೆ ನಾಮಿನೇಟ್ ಮಾಡಿರೋದು ಒಬ್ಬ ಜಡ್ಜ್ ಅನ್ನ. ರಾಜ್ಯಸಭೆ ಅಂದ್ರೆ ಏನು? ಲೆಜಿಸ್ಲೇಚರು. ಅದೇ ಜಡ್ಜ್ ಅಂದ್ರೆ ಏನು? ಜುಡಿಷರಿ. ನಮ್ಮ ಸ್ಟೇಟ್ ಗೆ ಇರುವಂತಹ 3 ಆರ್ಗನ್ಗಳು ಅಂತಂದ್ರೆ ಲೆಜಿಸ್ಲೇಚರು, ಎಕ್ಸಿಕ್ಯೂಟಿವ್ ಮತ್ತು ಜುಡಿಷರಿ. ಇವುಗಳ ನಡುವೆ ಸೆಪರೇಷನ್ ಆಫ್ ಪವರ್ ಅನ್ನ ತರಬೇಕು ಅನ್ನೋದು ನಮ್ಮಲ್ಲಿರುವಂತಹ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಏನಿದೆ ಅದರ ಭಾಗ ಆಗಿದೆ. ಹೀಗಿದ್ದು ಕೂಡ ಈಗಾಗಲೇ ಜುಡಿಷರಿಯಲ್ಲಿ ಕೆಲಸ ಮಾಡಿರೋದು, ಅದರಲ್ಲೂ ಈಗ ತಾನೇ ನಿವೃತ್ತ ಆಗಿರುವಂತಹ ಜಡ್ಜ್ ಒಬ್ಬರನ್ನ ರಾಜ್ಯಸಭೆಗೆ ಅಪಾಯಿಂಟ್ ಮಾಡಿರೋದು ಸರಿಯಾ? ಇನ್ ಕೇಸ್ ಈ ರೀತಿಯಾಗಿ ಅಪಾಯಿಂಟ್ ಮಾಡ್ತಾರೆ ಅಂತ ಆ ಜಡ್ಜ್ಗೆ ಗೊತ್ತಿದ್ರೆ, ತಾವು ಜಡ್ಜ್ ಆಗಿ ಕೆಲಸ ಮಾಡ್ತಿರುವಂತಹ ಸಂದರ್ಭದಲ್ಲಿ ಎಕ್ಸಿಕ್ಯೂಟಿವ್ ನ ಪರವಾಗಿ ನಿರ್ಧಾರಗಳನ್ನು ಕೊಟ್ಟಿರಬಹುದು. ಅಂದ್ರೆ ಜುಡಿಷಿಯರಿಯ ಇಂಡಿಪೆಂಡೆನ್ಸ್ಗೆ ತೊಂದರೆ ಆಗಿರಬಹುದು, ಜೊತೆಗೆ ಟ್ರಸ್ಟ್ ಆಫ್ ದಿ ಪೀಪಲ್ ಅನ್ನ ವೈಲೇಟ್ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಈ ಪರ್ಟಿಕ್ಯುಲರ್ ಜಡ್ಜ್ ತಮ್ಮ ಜಡ್ಜ್ಮೆಂಟ್ ಗಳನ್ನ ಕೊಡ್ತಿರ್ಬೇಕಾದ್ರೆ ಮುಂದೆ ತಾವು ರಾಜ್ಯಸಭೆಯ ಎಂಪಿ ಆಗಿ ನಾಮಿನೇಟ್ ಆಗ್ತೀವಿ ಅನ್ನುವಂತ ಆಸೆಯನ್ನ ಇಟ್ಕೊಂಡು ಜಡ್ಜ್ಮೆಂಟ್ ಗಳನ್ನ ಕೊಟ್ಟಿರಬಹುದು, ಎಕ್ಸಿಕ್ಯೂಟಿವ್ ನ ಪರವಾಗಿ ಕೊಟ್ಟಿರಬಹುದು ಅಂತ ಜನತೆಗೆ ಅನ್ನಿಸಬಹುದು. ಅಂದ್ರೆ ನಮ್ಮಲ್ಲಿ ಒಂದು ಫೇಮಸ್ ಸ್ಟೇಟ್ಮೆಂಟ್ ಇದೆ, ನ್ಯಾಯವನ್ನ ಕೊಡೋದು ಮಾತ್ರನೇ ಅಲ್ಲ, ಆ ನ್ಯಾಯವನ್ನ ತೆಗೆದುಕೊಂಡಿರುವಂತಹ ವ್ಯಕ್ತಿ ಮತ್ತು ಸುತ್ತಮುತ್ತಲಿರುವಂತಹ ಜನತೆಗೆ ನ್ಯಾಯ ಆಗಿದೆ ಅಥವಾ ನ್ಯಾಯ ಸಿಕ್ಕಿದೆ ಅಂತ ಅನ್ನಿಸಬೇಕು. ಅಂದ್ರೆ ಜನತೆಗೆ ಅನ್ನಿಸಬೇಕು ಅಲ್ಲಿ ನ್ಯಾಯ ಸಿಕ್ಕಿದೆ ಅಂತ. ಆದರೆ ಇಲ್ಲಿ ಆ ವ್ಯಕ್ತಿ ಅಥವಾ ಆ ಜಡ್ಜ್ ಸರಿಯಾಗಿಯೇ ಜಡ್ಜ್ಮೆಂಟ್ ಅನ್ನ ಕೊಟ್ಟಿರಬಹುದು, ಆದರೆ ಆ ಜಡ್ಜ್ ಈಗ ಇಮ್ಮಿಡಿಯೇಟ್ಲಿ ರಾಜ್ಯಸಭೆಗೆ ನಾಮಿನೇಟ್ ಆಗಿರೋದನ್ನ ನೋಡಿದ್ದೆ ಆದ್ರೆ ಆ ಜಡ್ಜ್ ಜಡ್ಜ್ಮೆಂಟ್ಸ್ ಗಳಲ್ಲಿ ಎಕ್ಸಿಕ್ಯೂಟಿವ್ ನ ಪರವಾಗಿ ಜಡ್ಜ್ಮೆಂಟ್ಸ್ ಗಳನ್ನ ಕೊಟ್ಟಿರಬಹುದು ಅಂತ ಜನತೆಗೆ ಅನ್ನಿಸ್ತಾ ಇದೆ. ಆದ್ದರಿಂದ ಟ್ರಸ್ಟ್ ಆಫ್ ದಿ ಪೀಪಲ್, ಜುಡಿಷಿಯರಿನ ಮೇಲೆ ಜನತೆಗೆ ಇರುವಂತಹ ವಿಶ್ವಾಸವನ್ನ ಕಡಿಮೆ ಮಾಡುವಂತ ಸ್ಟೆಪ್ ಇದಾಗಿದೆ ಅಂತ ಸಾಕಷ್ಟು ಎಕ್ಸ್ಪರ್ಟ್ಸ್ ಗಳು ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ. ಹಾಗಂತ ನಾವು ಜಡ್ಜಸ್ ಗಳನ್ನ ರಾಜ್ಯಸಭೆಗೆ ನಾಮಿನೇಟ್ ಮಾಡಲೇಬಾರದ ಅಥವಾ ಅವರಲ್ಲಿರುವಂತಹ ಎಕ್ಸ್ಪರ್ಟೈಸ್ ಅನ್ನ ನಾವು ಯುಟಿಲೈಸ್ ಮಾಡ್ಕೊಳ್ಳೇಬಾರ್ದ, ಅವರು ಮಾಡಿರುವಂತಹ ಸೋಷಿಯಲ್ ಸರ್ವಿಸ್ ಅನ್ನ ನಾವು ಐಡೆಂಟಿಫೈ ಮಾಡಲೇಬಾರ್ದ, ಹಾಗೇನು ಇಲ್ಲ. ಅದಕ್ಕೋಸ್ಕರ ಎಕ್ಸ್ಪರ್ಟ್ಸ್ ಗಳು ಹೇಳೋದಂತಂದ್ರೆ ಒಂದಷ್ಟು ಕೂಲಿಂಗ್ ಆಫ್ ಪೀರಿಯಡ್ ಅನ್ನ ಕೊಡಬೇಕು. ಅವರು ರಿಟೈರ್ಡ್ ಆದ ನಂತರ 1-2 ಇಯರ್ಸ್ ಆದ್ರೂ ಟೈಮ್ ಅನ್ನ ಕೊಟ್ಟು ನಂತರ ಅವರನ್ನ ಬೇರೆ ಬೇರೆ ಎಂಪ್ಲಾಯ್ಮೆಂಟ್ಸ್ ಗಳಿಗೆ ಅಥವಾ ಬೇರೆ ಪೋಸ್ಟ್ ಗಳಿಗೆ ಅಪಾಯಿಂಟ್ ಮಾಡಬಹುದು ಅಂತ ಎಕ್ಸ್ಪರ್ಟ್ಸ್ ಗಳು ಹೇಳ್ತಾರೆ. ಇದನ್ನ ನಾವು ಇನ್ನೂ ಡೀಟೇಲ್ಡ್ ಆಗಿ ಮೇನ್ ಸಂದರ್ಭದಲ್ಲಿ ಡಿಸ್ಕಸ್ ಮಾಡೋಣ. ಈಗ ಸದ್ಯಕ್ಕೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳೋದಾದ್ರೆ ಇದೇ ಮೊದಲೇನು ಅಲ್ಲ, ರಿಟೈರ್ಡ್ ಚೀಫ್ ಜಸ್ಟಿಸ್ ಒಬ್ಬರನ್ನ ರಾಜ್ಯಸಭೆ ಅಥವಾ ಎಂಟೈರ್ ಪಾರ್ಲಿಮೆಂಟ್ ಅನ್ನೇ ಕನ್ಸಿಡರ್ ಮಾಡಿದ್ರೆ ನಾಮಿನೇಟ್ ಮಾಡಿ ಕಳಿಸಿರೋದು. ಈ ಹಿಂದೆ ಕೂಡ ಈ ರೀತಿಯಾಗಿ ಮಾಡಲಾಗಿದೆ. ಫಾರ್ ಎಕ್ಸಾಂಪಲ್, ಚೀಫ್ ಜಸ್ಟಿಸ್ ರಂಗನಾಥ್ ಮಿಶ್ರಾ ಅವರನ್ನ 1998 ಸಂದರ್ಭದಲ್ಲಿ ಕಾಂಗ್ರೆಸ್ ಪಾರ್ಟಿ ತನ್ನ ಕಡೆಯಿಂದ ಟಿಕೆಟ್ ಅನ್ನ ಕೊಟ್ಟು ಎಲೆಕ್ಟೆಡ್ ಎಂಪಿ ಆಗಿ ಕಳಿಸುತ್ತೆ ರಾಜ್ಯಸಭೆಗೆ. ನಂತರ ಜಸ್ಟಿಸ್ ಬಹರುಲ್ ಇಸ್ಲಾಂ ಅವರು ಕೂಡ ರಾಜ್ಯಸಭೆಗೆ
ಆಗಿ ವರ್ಕ್ ಮಾಡ್ತಾರೆ. ಆದರೆ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು, ಇವರಿಬ್ಬರು ಒಂದು ಪೊಲಿಟಿಕಲ್ ಪಾರ್ಟಿಯ ಟಿಕೆಟ್ ಅನ್ನು ತಗೊಂಡು ಗೆದ್ದು ಬಂದಿದ್ದಾರೆ, ನಾಮಿನೇಟ್ ಆಗಿ ಬಂದಿಲ್ಲ. ಆದ್ದರಿಂದ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಮೂರು ಸ್ಟೇಟ್ಮೆಂಟ್ಸ್ ಗಳು ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ತವೆ. ಮೊದಲನೆಯದಾಗಿ, ಮೊಟ್ಟ ಮೊದಲನೆಯ ಸುಪ್ರೀಂ ಕೋರ್ಟ್ ಜಡ್ಜ್ ರಾಜ್ಯಸಭೆಗೆ ಎಂಪಿ ಆಗಿ ಬಂದವರು ಯಾರು ಅಂತಂದ್ರೆ ಜಸ್ಟಿಸ್ ಬಹರುಲ್ ಇಸ್ಲಾಂ. 1983 ಇಂದ 1989 ವರೆಗೂ ಸೇವೆಯನ್ನು ಸಲ್ಲಿಸ್ತಾರೆ ರಾಜ್ಯಸಭೆಯ ಎಂಪಿ ಆಗಿ. ನಂತರ ಎರಡನೆಯದಾಗಿ, ಮೊಟ್ಟ ಮೊದಲನೇ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ರಾಜ್ಯಸಭೆಯ ಎಂಪಿ ಆಗಿದ್ದು ಯಾವಾಗ ಅಂತಂದ್ರೆ 1998 ಅಲ್ಲಿ. ಯಾರು ಅಂತಂದ್ರೆ ಚೀಫ್ ಜಸ್ಟಿಸ್ ರಂಗನಾಥ್ ಮಿಶ್ರಾ. ಇವರು ಎಲೆಕ್ಟೆಡ್ ಆಗಿ ಬರ್ತಾರೆ ರಾಜ್ಯಸಭೆಗೆ 1998 ಅಲ್ಲಿ. 2004 ವರೆಗೂ ಸೇವೆಯನ್ನು ಸಲ್ಲಿಸ್ತಾರೆ. ನಂತರ ಮೊಟ್ಟ ಮೊದಲನೆಯದಾಗಿ ರಾಜ್ಯಸಭೆಗೆ ನಾಮಿನೇಟ್ ಆದಂತ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾರು ಅಂತಂದ್ರೆ ಈಗ ನಾಮಿನೇಟ್ ಆಗಿರುವಂತ ಚೀಫ್ ಜಸ್ಟಿಸ್ ರಂಜನ್ ಗೊಗೋಯ್ ಅವರು. ಸೊ ಒಟ್ಟಾರೆಯಾಗಿ ರಾಜ್ಯಸಭೆ ಎಂಪಿ ಆದಂತ ಮೊಟ್ಟ ಮೊದಲನೆಯ ಸುಪ್ರೀಂ ಕೋರ್ಟ್ ಜಡ್ಜ್ ಯಾರು, ಮತ್ತು ರಾಜ್ಯಸಭೆಗೆ ಎಲೆಕ್ಟೆಡ್ ಆಗಿ ಬಂದಿರುವಂತ ಮೊಟ್ಟ ಮೊದಲನೆಯ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾರು, ಮತ್ತು ರಾಜ್ಯಸಭೆಗೆ ನಾಮಿನೇಟೆಡ್ ಆಗಿ ಬಂದಂತ ಮೊಟ್ಟ ಮೊದಲನೆಯ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾರು, ಈ ಮೂರು ಸ್ಟೇಟ್ಮೆಂಟ್ಸ್ ಗಳನ್ನ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಂಡಿರಿ, ಸ್ಟೇಟ್ಮೆಂಟ್ ವೈಸ್ ಕ್ವೆಶನ್ ಕೇಳಿ ನಿಮಗೆ ಕನ್ಫ್ಯೂಸ್ ಮಾಡಬಹುದು. ಆದ್ದರಿಂದ ನಂತರ ಈ ಆರ್ಟಿಕಲ್ ಅಲ್ಲಿ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಅನ್ನುವಂತ ಒಂದು NGO ಹೇಳ್ತಾ ಇದೆ, ಅಸ್ಸಾಂ ಫಾರಿನರ್ಸ್ ಟ್ರಿಬ್ಯುನಲ್ಸ್ ಗಳು ಯಾವ ರೀತಿಯಾಗಿ ಕೆಲಸವನ್ನ ಮಾಡ್ತಾ ಇದಾವೆ ಅಂತಂದ್ರೆ ಸಾಕಷ್ಟು ಹ್ಯೂಮನ್ ರೈಟ್ಸ್ ವೈಲೇಷನ್ಸ್ ಅನ್ನ ಮಾಡ್ತಾ ಇದಾವೆ, ಜೊತೆಗೆ ಜನತೆಯಲ್ಲಿ ಸ್ಟೇಟ್ಲೆಸ್ನೆಸ್ ಅನ್ನುವಂತ ಒಂದು ಕ್ರೈಸಿಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದಾವೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಅಸ್ಸಾಂ ಅಲ್ಲಿರುವಂತಹ ಪರಿಸ್ಥಿತಿಯನ್ನ ಒಂದು ಬಾರಿ ಊಹಿಸಿಕೊಳ್ಳೋಣ. ಅಸ್ಸಾಂ ಅಲ್ಲಿ ಸಾಕಷ್ಟು ಮೈಗ್ರೆಂಟ್ಸ್ ಗಳು ಬರ್ತಾರೆ. ಯಾವ ಸಂದರ್ಭದಲ್ಲಿ? 1947 ಅಲ್ಲಿ ದೇಶ ವಿಭಜನೆ ಆದಾಗ, ನಂತರ 1971 ಅಲ್ಲಿ ನಾವು ಪಾಕಿಸ್ತಾನ ಜೊತೆಗೆ ಯುದ್ಧವನ್ನ ಮಾಡಿದಾಗ ಅಸ್ಸಾಂಗೆ ಬಂದಂತ ಈ ಇಲ್ಲೀಗಲ್ ಮೈಗ್ರೆಂಟ್ಸ್ ಅನ್ನ ಐಡೆಂಟಿಫೈ ಮಾಡಿ ವಾಪಸ್ ಅವರ ದೇಶಕ್ಕೆ ಕಳಿಸಬೇಕಾಗಿತ್ತು. ಆದರೆ ಗವರ್ನಮೆಂಟ್ ಗಳು ವಿಫಲ ಆಗ್ತವೆ ಇವರನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಮತ್ತು ಡಿಪೋರ್ಟ್ ಮಾಡ್ಲಿಕ್ಕೆ. ಆದ್ದರಿಂದ ಅಸ್ಸಾಂ ರಾಜ್ಯದಾದ್ಯಂತ ಈ ಇಲ್ಲೀಗಲ್ ಮೈಗ್ರೆಂಟ್ಸ್ ಗಳ ವಿರುದ್ಧವಾಗಿ ಸಾಕಷ್ಟು ಪ್ರತಿಭಟನೆಗಳು ಶುರುವಾಗ್ತವೆ. ಆ ಪ್ರತಿಭಟನೆಗಳ ಫಲವೇ ಅಸ್ಸಾಂ ಅಕಾರ್ಡ್. ಈ ಅಸ್ಸಾಂ ಅಕಾರ್ಡ್ ಅನ್ನ ಒಂದು ಕಡೆ ಸೆಂಟ್ರಲ್ ಗವರ್ನಮೆಂಟ್, ಇನ್ನೊಂದು ಕಡೆ ಅಸ್ಸಾಂ ಗವರ್ನಮೆಂಟ್, ಇನ್ನೊಂದು ಕಡೆ ಈ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತ ಪ್ರತಿಭಟನಾಕಾರರು, ಇವರೆಲ್ಲರೂ ಕುಳಿತುಕೊಂಡು ಸಹಿ ಮಾಡ್ತಾರೆ. ಈ ಅಸ್ಸಾಂ ಅಕಾರ್ಡ್ ಹೇಳೋದು ಅಂತಂದ್ರೆ, ನಾವು NRCಯನ್ನ ಅಪ್ಡೇಟ್ ಮಾಡಬೇಕು. NRCಯನ್ನ 1950s ಅಲ್ಲಿ ತಗೊಂಡ್ ಬರಲಾಯಿತು, ಆ ಸಂದರ್ಭದಲ್ಲಿ ನಡೆದಂತ ಸೆನ್ಸಸ್ಸಿನ ಆಧಾರದ ಮೇಲೆ. ಈ NRCಯಿಂದ ನಮಗೆ ಗೊತ್ತಾಗುತ್ತೆ 1950s ಸಂದರ್ಭದಲ್ಲಿ ಇಂಡಿಯಾದ ಸಿಟಿಜನ್ಸ್ ಗಳು ಯಾರ್ಯಾರು ಅಂತ. ಸೊ ಇದನ್ನ ಅಪ್ಡೇಟ್ ಮಾಡಿದ್ದೆ ಆದ್ರೆ 1971 ನಂತರ ಇಲ್ಲೀಗಲ್ ಇಮಿಗ್ರೆಂಟ್ಸ್ ಯಾರ್ಯಾರು ಅಂತ ಗೊತ್ತಾಗುತ್ತೆ ಅಂದ್ರೆ 1950s ಅಲ್ಲಿ ಯಾರ್ಯಾರು ಇದ್ರೋ ಅವರು ಮಾತ್ರನೇ ಒರಿಜಿನಲ್ ಇಂಡಿಯನ್ಸ್, ಯಾರ್ಯಾರು ಇರ್ಲಿಲ್ವೋ ಅವರೆಲ್ಲರೂ ಇಲ್ಲೀಗಲ್ ಮೈಗ್ರೆಂಟ್ಸ್ ಅಂತ ಗೊತ್ತಾಗುತ್ತೆ. ಆದ್ದರಿಂದ NRCಯನ್ನ ಅಪ್ಡೇಟ್ ಮಾಡುವಂತ ಒಂದು ಎಕ್ಸಸೈಸ್ ಶುರುವಾಗುತ್ತೆ. ಅಪ್ಡೇಷನ್ ಅನ್ನ ಮಾಡೋದು ಅಂತಂದ್ರೆ ಅರ್ಥ, ಅಸ್ಸಾಂ ಅಲ್ಲಿರುವಂತಹ ಪ್ರತಿಯೊಬ್ಬ ನಿವಾಸಿಯು ಈಗ ಪ್ರೂವ್ ಮಾಡ್ಕೊಳ್ಬೇಕಾಗಿದೆ ಡಾಕ್ಯುಮೆಂಟಿನ ಮುಖಾಂತರವಾಗಿ ತಾನು 1971 ಮುಂಚೆನೆ ಇಂಡಿಯಾದಲ್ಲಿ ಇದ್ದಂತ ನಿವಾಸಿ ಅಥವಾ ಇಂಡಿಯನ್ ಅಂತ ಪ್ರೂವ್ ಮಾಡ್ಕೊಳ್ಬೇಕು. ತಾನು ಅಂತಂದ್ರೆ ತನ್ನ ಪುರಾತನರು ಇಂಡಿಯಾದಲ್ಲಿ ಇದ್ರು ಅಂತ ಅವರೀಗ ಪ್ರೂವ್ ಮಾಡ್ಕೊಳ್ಬೇಕು. ಅಂದ್ರೆ ಡಾಕ್ಯುಮೆಂಟ್ಸ್ ಗಳನ್ನ ತಂದು ತೋರಿಸಬೇಕಾಗಿದೆ ತನ್ನ ಪುರಾತನರು ಇಂಡಿಯನ್ಸ್ ಆಗಿದ್ರು ಅಂತ. ಈ ಡಾಕ್ಯುಮೆಂಟ್ಸ್ ಗಳನ್ನ ತೋರಿಸಬೇಕಾದ್ರೆ ಸಾಕಷ್ಟು ಜನತೆ ಡಾಕ್ಯುಮೆಂಟ್ಸ್ ಗಳನ್ನ ಕೊಡ್ಲಿಕ್ಕೆ ಆಗಿಲ್ಲ, ಮತ್ತು ಸಾಕಷ್ಟು ಅಡ್ಮಿನಿಸ್ಟ್ರೇಟಿವ್ ಎರರ್ಸ್ ಗಳು ಆಗಿದಾವೆ, ಮತ್ತು ಸಾಕಷ್ಟು ಜನತೆಗೆ ಯಾವ ರೀತಿಯ ಡಾಕ್ಯುಮೆಂಟ್ಸ್ ಗಳನ್ನ ಕೊಡಬೇಕು ಅಂತ ಕೂಡ ಐಡಿಯಾ ಇಲ್ಲ. ಎಲ್ಲ ಕಾರಣಗಳಿಂದಾಗಿ ಸಾಕಷ್ಟು ಜನತೆ NRCಯಿಂದ ಹೊರಗೆ ಬೀಳ್ತಾರೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ 1.9 million ಜನತೆ ಈಗ NRCಯಿಂದ ಹೊರಗಿದ್ದಾರೆ. ಈ NRCಯಿಂದ ಹೊರಗಿರುವಂತಹ ಜನತೆ ಆಟೋಮ್ಯಾಟಿಕಲಿ ಫಾರಿನರ್ಸ್ ಆಗೋದಿಲ್ಲ ಅಥವಾ ಆಟೋಮ್ಯಾಟಿಕಲಿ ಇಲ್ಲೀಗಲ್ ಮೈಗ್ರೆಂಟ್ಸ್ ಆಗೋದಿಲ್ಲ. ಅವರಿಗೆ ಜಸ್ಟ್ ಪ್ರೂವ್ ಮಾಡ್ಲಿಕ್ಕೆ ಆಗಿಲ್ಲ ತಾವು ಇಂಡಿಯನ್ಸ್, ಅದರಲ್ಲೂ 1971 ಮುಂಚೆ ತಮ್ಮ ಪುರಾತನರು ಇಂಡಿಯನ್ಸ್ ಅಂತ ಪ್ರೂವ್ ಮಾಡ್ಲಿಕ್ಕೆ ಆಗಿಲ್ಲ. ಆದ್ದರಿಂದ ಇವರೆಲ್ಲರನ್ನ ಈಗ ಫಾರಿನರ್ಸ್ ಟ್ರಿಬ್ಯುನಲ್ ಗೆ ಕಳಿಸಲಾಗಿದೆ. ಆದರೆ ಈ ಫಾರಿನರ್ಸ್ ಟ್ರಿಬ್ಯುನಲ್ಸ್ ಗಳಲ್ಲಿ ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗ್ತಾ ಇದೆ ಅಂತ ಈಗ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಅನ್ನುವಂತ ಒಂದು NGO ಹೇಳ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಮೊದಲಿಗೆ ನಮಗೆ ಫಾರಿನರ್ಸ್ ಟ್ರಿಬ್ಯುನಲ್ಸ್ ಬಗ್ಗೆ ಬೇಸಿಕ್ ಡೀಟೇಲ್ಸ್ ಗೊತ್ತಿರಬೇಕು, ನಂತರ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಬಗ್ಗೆ ಬೇಸಿಕ್ ಡೀಟೇಲ್ಸ್ ಗೊತ್ತಿರಬೇಕು. ಫಾರಿನರ್ಸ್ ಟ್ರಿಬ್ಯುನಲ್ಸ್ ಗಳ ಬಗ್ಗೆ ಮಾತಾಡೋದ್ರೆ, ಮೊದಲಿಗೆ ನಮ್ಮಲ್ಲಿರುವಂತಹ ಫಾರಿನರ್ಸ್ ಆಕ್ಟ್ 1946 ಮತ್ತು ಈ ಕಾಯ್ದೆಯ ಅಡಿಯಲ್ಲಿ ತಂದಂತ ಒಂದು ಆರ್ಡರು ಫಾರಿನರ್ಸ್ ಟ್ರಿಬ್ಯುನಲ್ಸ್ ಆರ್ಡರ್ 1964. ಈ ಎರಡರ ಮುಖಾಂತರವಾಗಿ ಫಾರಿನರ್ಸ್ ಟ್ರಿಬ್ಯುನಲ್ಸ್ ಗಳನ್ನ ಸೆಂಟ್ರಲ್ ಗವರ್ನಮೆಂಟ್ ಎಸ್ಟಾಬ್ಲಿಷ್ ಮಾಡ್ತಾ ಇದೆ. ಈ ಡೀಟೇಲ್ಸ್ ಗಳನ್ನ ನೆನ್ಪಿಟ್ಕೊಳ್ಬೇಕು. ಫಾರಿನರ್ಸ್ ಟ್ರಿಬ್ಯುನಲ್ ಗಳು ಸಾಕಷ್ಟು ಸುದ್ದಿಯಲ್ಲಿದಾವೆ, ಇವುಗಳ ಒರಿಜಿನ್ ಎಲ್ಲಿದೆ ಅಂತಾನೆ ಪ್ರಿಲಿಮ್ಸ್ ಅಲ್ಲಿ ಒಂದು ಕ್ವೆಶನ್ ಕೇಳಬಹುದು. ಸೊ ಮೊದಲನೇ ಪಾಯಿಂಟ್ ಆಯ್ತು ಫಾರಿನರ್ಸ್ ಟ್ರಿಬ್ಯುನಲ್ ಗಳ ಬಗ್ಗೆ, ಎರಡನೇ ಪಾಯಿಂಟ್ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಬಗ್ಗೆ. ಇದರ ಬಗ್ಗೆ ಈಗಾಗಲೇ ಪ್ರಿಲಿಮ್ಸ್ ಅಲ್ಲಿ ಕ್ವೆಶನ್ ಕೇಳಿಯಾಗಿದೆ, ಮತ್ತೆ ಕೇಳುವಂತ ಸಾಧ್ಯತೆ ಇದೆ. ವೆರಿ ಫೇಮಸ್ NGO ಇದು. ಈ NGO 1961 ಲಂಡನ್ ಅಲ್ಲಿ ಸ್ಥಾಪನೆ ಮಾಡಲಾಯಿತು. ಇದರ ಉದ್ದೇಶ ಏನು ಅಂತಂದ್ರೆ, ಯಾವುದಾದ್ರೂ ಗವರ್ನಮೆಂಟ್ ಅಥವಾ ಯಾವುದಾದ್ರೂ ಇತರ ಎಂಟಿಟಿಗಳು ಹ್ಯೂಮನ್ ರೈಟ್ಸ್ ವೈಲೇಷನ್ ಅನ್ನ ಮಾಡಿದ್ರೆ ಅದನ್ನ ರಿಪೋರ್ಟ್ ಮಾಡೋದು ಮತ್ತು ಪಬ್ಲಿಸೈಸ್ ಮಾಡೋದು. ಇಲ್ಲಿ ಹ್ಯೂಮನ್ ರೈಟ್ಸ್ ಅಂತಂದ್ರೆ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಏನಿದೆ ಇದರ ಅಡಿಯಲ್ಲಿರುವಂತಹ, ಸ್ಪೆಸಿಫಿಕಲಿ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಆಗಿರಬಹುದು, ರೈಟ್ ಅಗೇನ್ಸ್ಟ್ ಟಾರ್ಚರ್ ಆಗಿರಬಹುದು, ಇವುಗಳನ್ನ ವೈಲೇಟ್ ಮಾಡಿದ್ರೆ ಅದನ್ನ ರಿಪೋರ್ಟ್ ಮಾಡುತ್ತೆ ಮತ್ತು ಪಬ್ಲಿಸೈಸ್ ಮಾಡುತ್ತೆ ಈ ಒಂದು NGO. ಈ ಒಂದು ಕಾರ್ಯಕ್ಕೋಸ್ಕರ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಇತರ ಇಂಟರ್ ಗವರ್ನಮೆಂಟ್
ಗವರ್ಮೆಂಟಲ್ ಬಾಡೀಸ್ಗಳ ಜೊತೆಗೆ ಕೋಆರ್ಡಿನೇಟ್ ಮಾಡುತ್ತೆ. ಎಲ್ಲ ಕೆಲಸಗಳ ಫಲವಾಗಿಯೇ ಈ ಎನ್ಜಿಒಗೆ ಈಗಾಗಲೇ 1977 ಅಲ್ಲಿ ನೊಬೆಲ್ ಪೀಸ್ ಪ್ರೈಸ್ ಅನ್ನು ಕೂಡ ಅವಾರ್ಡ್ ಮಾಡಲಾಗಿದೆ. ಇಷ್ಟು ಬೇಸಿಕ್ ಡೀಟೇಲ್ಸ್ ಗಳನ್ನ ನೆನ್ಪಿಟ್ಕೊಳ್ಬೇಕು ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಬಗ್ಗೆ ಈ ಒಂದು ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ. ನಂತರ ಈ ಆರ್ಟಿಕಲ್ ಹೇಳ್ತಾ ಇದೆ, ಲೋಕಸಭೆ ಈ ವರ್ಷದ ಬಜೆಟ್ನ ಈ ವರ್ಷದ ಅಪ್ರೋಪ್ರಿಯೇಷನ್ ಬಿಲ್ ಅನ್ನ ಪಾಸ್ ಮಾಡಿದೆ ಅಂತ. ಅದಕ್ಕೋಸ್ಕರ ಲೋಕಸಭೆ ಪಾರ್ಲಿಮೆಂಟರಿ ಟೂಲ್ ಆಗಿರುವಂತ ಗಿಲೆಟೋನ್ ಅನ್ನುವಂತ ಒಂದು ಟೂಲ್ ಅನ್ನ ಬಳಕೆ ಮಾಡಿದೆ ಅಂತ. ಸೊ ಇದರ ಹಿನ್ನೆಲೆಯಲ್ಲಿ ಮೊದಲಿಗೆ ಅಪ್ರೋಪ್ರಿಯೇಷನ್ ಬಿಲ್ನ ಬಗ್ಗೆ ಬೇಸಿಕ್ ಡೀಟೇಲ್ಸ್ ಅನ್ನ ನೋಡಬೇಕು, ನಂತರ ಗಿಲೆಟೋನ್ ಅನ್ನುವುದರ ಬಗ್ಗೆ ಬೇಸಿಕ್ ಡೀಟೇಲ್ಸ್ ಅನ್ನ ನೋಡಬೇಕು. ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು. ಮೊದಲಿಗೆ ಬಜೆಟ್ನ ಬಗ್ಗೆ ಜನರಲ್ ಆಗಿ ಮಾತಾಡೋದ್ರೆ, ಆರ್ಟಿಕಲ್ 112 ಅಡಿಯಲ್ಲಿ ನಮ್ಮ ಸಂವಿಧಾನ ಆನ್ಯುಯಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನುವಂತ ಪದವನ್ನ ಮೆನ್ಷನ್ ಮಾಡುತ್ತೆ. ಬಜೆಟ್ ಅಂತ ಮೆನ್ಷನ್ ಮಾಡಲಾಗಿಲ್ಲ ನಮ್ಮ ಸಂವಿಧಾನದಲ್ಲಿ. ಈ ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ಬೇಕು. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಬಜೆಟ್ ಎಂಟೈರ್ ಸಂವಿಧಾನದಲ್ಲಿ ಎಲ್ಲಿಯೂ ಉಲ್ಲೇಖ ಆಗಿಲ್ಲ. ಅದರ ಬದಲಿಗೆ ಸಂವಿಧಾನ ಆರ್ಟಿಕಲ್ 112 ಅಡಿಯಲ್ಲಿ ಆನ್ಯುಯಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಹೇಳುತ್ತೆ. ಈ ಆನ್ಯುಯಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಏನು ಅಂತಂದ್ರೆ, ಗವರ್ನಮೆಂಟ್ ಪ್ರತಿ ವರ್ಷ ಆಗುವಂತ ಆದಾಯ ಮತ್ತು ಖರ್ಚು ಈ ಎರಡರ ಬಗ್ಗೆ ಪಾರ್ಲಿಮೆಂಟ್ಗೆ ಕೊಡುವಂತ ಒಂದು ರಿಪೋರ್ಟ್ ಅಂತ ನೀವು ಅಂದುಕೊಳ್ಳಬಹುದು. ಈ ರಿಪೋರ್ಟ್ ಅಲ್ಲಿ ಎಕ್ಸಿಕ್ಯೂಟಿವ್ ಹೇಳುತ್ತೆ ಯಾವ ರೀತಿಯಾಗಿ ಇದೆ ಗವರ್ನಮೆಂಟಿನ ಆದಾಯ ಮತ್ತು ಈ ಆದಾಯವನ್ನ ಯಾವ ರೀತಿಯಾಗಿ ನಾವು ಖರ್ಚು ಮಾಡ್ತಾ ಇದೀವಿ ಅಂತ. ಜೊತೆಗೆ ಹೊಸ ಪ್ರಪೋಸಲ್ಸ್ ಗಳು ಏನಾದರೂ ಇದ್ರೆ ಅವುಗಳ ಬಗ್ಗೆ ಈ ಸ್ಟೇಟ್ಮೆಂಟ್ ಅಲ್ಲಿ ಗವರ್ನಮೆಂಟ್ ಮಾತಾಡುತ್ತೆ. ಇದು ಜನರಲ್ ಅಂಡರ್ಸ್ಟ್ಯಾಂಡಿಂಗ್. ನಂತರ ಈ ಬಜೆಟ್ ಪ್ರೋಸೆಸ್ಸಿನ ಸಂದರ್ಭದಲ್ಲೇ ಗವರ್ನಮೆಂಟ್ ಪಾರ್ಲಿಮೆಂಟಿನ ಅಪ್ರೂವಲ್ ಅನ್ನ ಬಿಡುತ್ತೆ ಟ್ಯಾಕ್ಸಸ್ ಗಳನ್ನ ಕಲೆಕ್ಟ್ ಮಾಡಲಿಕ್ಕೆ. ಜನತೆಯಿಂದ ಮತ್ತು ಕಂಪನಿಗಳಿಂದ ಟ್ಯಾಕ್ಸಸ್ ಗಳನ್ನ ಕಲೆಕ್ಟ್ ಮಾಡಲಿಕ್ಕೋಸ್ಕರ ಪಾರ್ಲಿಮೆಂಟ್ನ ಅಪ್ರೂವಲ್ ಅನ್ನ ಪಡ್ಕೊಳ್ಳುತ್ತೆ ಗವರ್ನಮೆಂಟ್ ಆರ್ಟಿಕಲ್ 265 ಅಡಿಯಲ್ಲಿ. ಅದನ್ನೇ ನಾವು ಈ ಅಪ್ರೂವಲ್ ಅನ್ನೇ ನಾವು ಫಿನಾನ್ಸ್ ಬಿಲ್ ಅಂತ ಕರಿತೀವಿ. ನಂತರ ಈ ಟ್ಯಾಕ್ಸಸ್ ಗಳಿಂದ ಬಂದಿರುವಂತ ಮತ್ತು ಇತರ ಮೂಲಗಳಿಂದ ಬಂದಿರುವಂತ ಆದಾಯವನ್ನ ಖರ್ಚು ಮಾಡಬೇಕು ಅಂತಂದ್ರೆ ಅದಕ್ಕೂ ಕೂಡ ಪಾರ್ಲಿಮೆಂಟಿನ ಅಪ್ರೂವಲ್ ಬೇಕು. ಅದಕ್ಕೋಸ್ಕರ ಎಕ್ಸಿಕ್ಯೂಟಿವ್ ಏನ್ ಮಾಡುತ್ತೆ, ಆರ್ಟಿಕಲ್ 266 ಅಡಿಯಲ್ಲಿ ಅಪ್ರೋಪ್ರಿಯೇಷನ್ ಬಿಲ್ ಅನ್ನ ತಗೊಂಡು ಬರುತ್ತೆ. ಅಪ್ರೋಪ್ರಿಯೇಷನ್ ಬಿಲ್ ಅಂತಂದ್ರೆ ಇರುವಂತ ಆದಾಯವನ್ನ ಯಾವ ರೀತಿಯಾಗಿ ಹಂಚಿಕೆಯನ್ನ ಮಾಡೋದು, ಯಾವ ಡಿಪಾರ್ಟ್ಮೆಂಟ್ಗೆ ಯಾವ ಸ್ಕೀಮ್ಗೆ ಎಷ್ಟು ಹಣವನ್ನ ಕೊಡೋದು, ಈ ಹಂಚಿಕೆಯನ್ನೇ ಹೇಳೋದು ಈ ಅಪ್ರೋಪ್ರಿಯೇಷನ್ ಬಿಲ್. ಇದನ್ನ ಎಕ್ಸಿಕ್ಯೂಟಿವ್ ತರುತ್ತೆ, ಅದಕ್ಕೆ ಪಾರ್ಲಿಮೆಂಟ್ ಒಪ್ಪಿಗೆಯನ್ನ ಕೊಡುತ್ತೆ. ಈ ಅಪ್ರೋಪ್ರಿಯೇಷನ್ ಬಿಲ್ ಯಾವ ಹಂತದಲ್ಲಿ ಬರುತ್ತೆ ಅಂತಂದ್ರೆ, ಅದಕ್ಕೋಸ್ಕರ ನಾವೀಗ ಬಜೆಟ್ ಯಾವ ರೀತಿಯಾಗಿ ಫ್ರೇಮ್ ಆಗುತ್ತೆ ಅಥವಾ ಬಜೆಟ್ ಪ್ರೋಸೆಸ್ ಹೇಗಿದೆ ಅನ್ನೋದನ್ನ ನೋಡಬೇಕು. ಐದು ಹಂತಗಳಲ್ಲಿ ಬಜೆಟ್ ಪ್ರೋಸೆಸ್ ಇರುತ್ತೆ. ಮೊದಲಿಗೆ ಪಾರ್ಲಿಮೆಂಟ್ ಅಲ್ಲಿ ಎಕ್ಸಿಕ್ಯೂಟಿವ್ ಆನ್ಯುಯಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ತಗೊಂಡು ಬರುತ್ತೆ. ಈ ಬಜೆಟ್ ಅನ್ನ ಪ್ರಿಪೇರ್ ಮಾಡೋದು ಯಾರು ಅಂತಂದ್ರೆ, ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಅಡಿಯಲ್ಲಿರುವಂತಹ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್. ಈ ಡಿಪಾರ್ಟ್ಮೆಂಟ್ ಅನ್ನ ಕೂಡ ನೆನ್ಪಿಟ್ಕೊಳ್ಬೇಕು, ಯಾಕೆಂತಂದ್ರೆ ಯುಪಿಎಸ್ಸಿ ಈಗಾಗಲೇ ಈ ಡಿಪಾರ್ಟ್ಮೆಂಟ್ ಅನ್ನೇ ಟಾರ್ಗೆಟ್ ಮಾಡಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿತ್ತು ಒಂದು ಜನರಲ್ ಕ್ವೆಶನ್ ಅಲ್ಲಿ. ಆದ್ರಿಂದ ಈ ಬಜೆಟ್ ಅನ್ನ ಪ್ರಿಪೇರ್ ಮಾಡೋದು ಯಾರು ಅಂತಂದ್ರೆ, ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಅಡಿಯಲ್ಲಿರುವಂತಹ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್. ಈಗ ಪ್ರಿಪೇರ್ ಆಗಿರುವಂತಹ ಬಜೆಟ್ ಅನ್ನ ಎಕ್ಸಿಕ್ಯೂಟಿವ್ ಪಾರ್ಲಿಮೆಂಟ್ಗೆ ತಗೊಂಡು ಬರುತ್ತೆ. ಎಕ್ಸಿಕ್ಯೂಟಿವ್ ಅಂತಂದ್ರೆ ಸ್ಪೆಸಿಫಿಕಲಿ ಫಿನಾನ್ಸ್ ಮಿನಿಸ್ಟರ್ ತಗೊಂಡು ಬರ್ತಾರೆ, ಪಾರ್ಲಿಮೆಂಟ್ ಅಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ಪಾರ್ಲಿಮೆಂಟ್ ಗೆ ಅಪ್ರೂವ್ ಕೊಡಬೇಕು. ಅಪ್ರೂವಲ್ ಅನ್ನ ಮಾಡೋದಕ್ಕಿಂತ ಮುಂಚೆ ಡಿಸ್ಕಸ್ ಮಾಡುತ್ತೆ ಪಾರ್ಲಿಮೆಂಟ್. ಅದೇ ನಮಗೆ ಜನರಲ್ ಡಿಸ್ಕಷನ್. ಈ ಜನರಲ್ ಡಿಸ್ಕಷನ್ ನ ಸಂದರ್ಭದಲ್ಲಿ ಪಾರ್ಲಿಮೆಂಟ್ ತನ್ನದೇ ಸಾಧನಗಳಾದಂತ ಕಮಿಟಿಗಳನ್ನ ಬಳಕೆ ಮಾಡಿಕೊಳ್ಳುತ್ತೆ. ಡಿಪಾರ್ಟ್ಮೆಂಟ್ ರಿಲೇಟೆಡ್ ಕಮಿಟಿಗಳನ್ನ, ಪಾರ್ಲಿಮೆಂಟರಿ ಕಮಿಟಿಗಳನ್ನ ಬಳಕೆ ಮಾಡಿಕೊಳ್ಳುತ್ತೆ ಬಜೆಟ್ ಅನ್ನ ಡಿಸ್ಕಸ್ ಮಾಡ್ಲಿಕ್ಕೋಸ್ಕರ. ಈ ಕಮಿಟಿಗಳು ಬಜೆಟ್ ಅಡಿಯಲ್ಲಿ ಯಾವ ಡಿಪಾರ್ಟ್ಮೆಂಟ್ಗೆ ಎಷ್ಟು ಗ್ರಾಂಟ್ ಹೋಗಬೇಕು, ಯಾವ ಸ್ಕೀಮ್ಗೆ ಎಷ್ಟು ಖರ್ಚಾಗ್ತಾ ಇದೆ ಇದೆಲ್ಲವನ್ನ ಡಿಸ್ಕಸ್ ಮಾಡ್ತವೆ ಮತ್ತು ಆ ಡಿಸ್ಕಷನ್ ನ ಆಧಾರದ ಮೇಲೆ ಪಾರ್ಲಿಮೆಂಟ್ಗೆ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡ್ತವೆ. ಸುಲಭವಾಗಿ ನಿಮ್ಗೆ ಅರ್ಥ ಆಯ್ತು, ಪಾರ್ಲಿಮೆಂಟ್ ತಾನೇ ಕುಳಿತುಕೊಂಡು ಬಜೆಟ್ ಅನ್ನ ಅನಲೈಸ್ ಮಾಡುವುದರ ಬದಲಾಗಿ ಪಾರ್ಲಿಮೆಂಟ್ ತನ್ನ ಕಡೆಯಿಂದ ಕಮಿಟಿಗಳನ್ನ ಫಾರ್ಮ್ ಮಾಡುತ್ತೆ, ಕಮಿಟಿಗಳು ಈ ಬಜೆಟ್ ಅನ್ನ ಅನಲೈಸ್ ಮಾಡ್ತವೆ ಡಿಪಾರ್ಟ್ಮೆಂಟ್ ವೈಸ್. ಈ ರಿಪೋರ್ಟ್ ಗಳ ಆಧಾರದ ಮೇಲೆ ಈಗ ಪಾರ್ಲಿಮೆಂಟ್ ಬರುತ್ತೆ ಓಟ್ ಮಾಡ್ಲಿಕ್ಕೋಸ್ಕರ, ಅಂದ್ರೆ ತನ್ನ ಒಪ್ಪಿಗೆಯನ್ನ ಕೊಡ್ಲಿಕ್ಕೋಸ್ಕರ. ಇಲ್ಲಿ ವೋಟಿಂಗ್ ಅಂದ ತಕ್ಷಣ ಇನ್ನೊಂದು ಕಾನ್ಸೆಪ್ಟ್ ಬರಬೇಕು, ಅದೇನು ಅಂತಂದ್ರೆ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಲ್ಲಿ ಎರಡು ಭಾಗಗಳು ಬರ್ತವೆ ಖರ್ಚು ಮಾಡುವಲ್ಲಿ. ಒಂದು ವೋಟಿಂಗ್ ಮಾಡಿ ಖರ್ಚು ಮಾಡುವಂತದ್ದು, ಇನ್ನೊಂದು ನಾನ್ ವೋಟಬಲ್ ಪಾರ್ಟ್. ನಾನ್ ವೋಟಬಲ್ ಪಾರ್ಟ್ ಯಾವುದು ಅಂತಂದ್ರೆ, ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಲ್ಲಿ ಚಾರ್ಜ್ಡ್ ಅಪಾನ್ ಅಂತ ಏನೇನು ಎಕ್ಸ್ಪೆಂಡಿಚರ್ಸ್ ಗಳು ಇದಾವೋ, ಫಾರ್ ಎಕ್ಸಾಂಪಲ್ CAG ಅವರಿಗೆ ಬೇಕಾಗಿರುವಂತ ಸ್ಯಾಲರಿ ಮತ್ತು ಅವರು ಮಾಡ್ತಿರುವಂತ ಕೆಲಸಕ್ಕೆ ಆಗುವಂತ ಎಕ್ಸ್ಪೆಂಡಿಚರ್ ಗಳು, ಫಾರ್ ಎಕ್ಸಾಂಪಲ್ ಸುಪ್ರೀಂ ಕೋರ್ಟ್ ಅಲ್ಲಿರುವಂತ ಜಡ್ಜಸ್ ಗಳಿಗೆ ಬೇಕಾಗಿರುವಂತ ಸ್ಯಾಲರಿ ಮತ್ತು ಕೋರ್ಟಿನ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆಂಡಿಚರ್ ಗಳು ಏನಿರ್ತವೆ ಅವುಗಳು, ಮತ್ತು ಪ್ರೆಸಿಡೆಂಟ್ ಅವರ ಎಮಾಲ್ಯುಮೆಂಟ್ಸ್ ಗಳು, ಮತ್ತು UPSC ಅಂತ ಏನಿದೆ ಅಲ್ಲಿರುವಂತ ಮೆಂಬರ್ಸ್ ಗಳ ಸ್ಯಾಲರಿ, ಈ ರೀತಿಯಾಗಿ ಹಲವಾರು ಪೋಸ್ಟ್ ಗಳಿಗೆ ಆಗ್ತಾ ಇರುವಂತ ಎಕ್ಸ್ಪೆಂಡಿಚರ್ ಅನ್ನ ವೋಟಿಂಗ್ ಇಂದ ಎಕ್ಸ್ಕ್ಲೂಡ್ ಮಾಡಲಾಗಿದೆ. ಯಾರು ಎಕ್ಸ್ಕ್ಲೂಡ್ ಮಾಡಿದರೆ, ಸಂವಿಧಾನವೇ ಎಕ್ಸ್ಕ್ಲೂಡ್ ಮಾಡುತ್ತೆ. ಅದಕ್ಕೋಸ್ಕರ ಸಂವಿಧಾನ ಹೇಳುತ್ತೆ ಇವೆಲ್ಲ ಎಕ್ಸ್ಪೆಂಡಿಚರ್ಸ್ ಗಳನ್ನ ನಾವು ಚಾರ್ಜ್ಡ್ ಅಪಾನ್ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಇದರ ಅರ್ಥ ಏನು ಅಂತಂದ್ರೆ, ಪಾರ್ಲಿಮೆಂಟ್ ಇದನ್ನ ವೋಟಿಂಗ್ ಮಾಡುವ ಹಾಗಿಲ್ಲ. ಯಾಕೆಂತಂದ್ರೆ ವೋಟಿಂಗ್ ಮಾಡಿದ್ದೆ ಆದ್ರೆ ಇನ್ ಕೇಸ್ ಆ ಒಂದು ಪೊಲಿಟಿಕಲ್ ಪಾರ್ಟಿ ಈ ಎಕ್ಸ್ಪೆಂಡಿಚರ್ ಅನ್ನ ಕಟ್ ಮಾಡಬಹುದು ಅಥವಾ ಈ ಎಕ್ಸ್ಪೆಂಡಿಚರ್ ಗೆ ಅಪ್ರೂವಲ್ ಅನ್ನ ಕೊಡೋದೇ ಇಲ್ಲ ಅಂತ ಅನ್ನಬಹುದು. ಆದ್ರಿಂದ ಸಂವಿಧಾನ ಏನ್ ಮಾಡುತ್ತೆ, ವೋಟಿಂಗ್ ಮಾಡುವ ಹಾಗಿಲ್ಲ, ಬೇಕಂದ್ರೆ ಡಿಸ್ಕಸ್ ಮಾಡಬಹುದು ಅಂತ ಹೇಳುತ್ತೆ ಸಂವಿಧಾನ. ಆದ್ರಿಂದ ಯಾವ್ದ್ಯಾವ್ದು ವೋಟಬಲ್ ಅಂತ ಇದೆಯೋ, ನಾನ್ ವೋಟಬಲ್ ಅನ್ನ ಬಿಟ್ಟು ಅದನ್ನ ಮಾತ್ರನೇ ವೋಟ್ ಮಾಡಲಾಗುತ್ತೆ ಪಾರ್ಲಿಮೆಂಟ್ ಅಲ್ಲಿ. ವೋಟ್ ಮಾಡಿದ ನಂತರ ಅಂದ್ರೆ ಡಿಮ್ಯಾಂಡ್ಸ್ ಫಾರ್ ಗ್ರಾಂಟ್ಸ್ ಅಂತ ಏನಿದಾವೆ, ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಆ ಎಲ್ಲ ಡಿಮ್ಯಾಂಡ್ಸ್ ಗಳನ್ನ ವೋಟ್ ಮಾಡಿದ ನಂತರ
ಹಂಚಿಕೆಯನ್ನ ಮಾಡಲಾಗುತ್ತೆ ಅಂತ. ನಂತರ ಫಿನಾನ್ಸ್ ಬಿಲ್ ಅನ್ನ ತಗೊಂಡ್ ಬರಲಾಗುತ್ತೆ. ಜೊತೆಗೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಅಬ್ಸರ್ವೇಷನ್ ಅಂತಂದ್ರೆ, ಇಲ್ಲಿರುವಂತ ಡಿಮ್ಯಾಂಡ್ಸ್ ಫಾರ್ ಗ್ರಾಂಟ್ಸ್ ಅಂತ ಏನಿದಾವೆ, ಇವುಗಳನ್ನ ಓಟ್ ಮಾಡುದು ಕೇವಲ ಲೋಕಸಭೆ ಮಾತ್ರನೇ, ರಾಜ್ಯಸಭೆ ಓಟ್ ಮಾಡೋದಿಲ್ಲ. ಕೇವಲ ಡಿಸ್ಕಸ್ ಮಾಡುತ್ತೆ ಅಷ್ಟೇ, ರಾಜ್ಯಸಭೆ ಓಟ್ ಮಾಡೋದಿಲ್ಲ. ಈ ಪವರ್ ಕೇವಲ ಲೋಕಸಭೆಗೆ ಮಾತ್ರನೇ ಇದೆ. ಈ ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ಬೇಕು. ಈಗಾಗಲೇ ಯುಪಿಎಸ್ಸಿ ಈ ಪಾಯಿಂಟ್ ಅನ್ನ ಟಾರ್ಗೆಟ್ ಮಾಡಿ ಕ್ವೆಶನ್ ಕೇಳಿದೆ. ಇಷ್ಟು ನಮಗೆ ನಾರ್ಮಲ್ ಆಗಿ ಅಪ್ರೋಪ್ರಿಯೇಷನ್ ಬಿಲ್ನ ಬಗ್ಗೆ ಬೇಸಿಕ್ ಡೀಟೇಲ್ಸ್ ತಿಳಿದಿರಬೇಕಾದಂಥದ್ದು. ಈಗ ನಮಗೆ ಆರ್ಟಿಕಲ್ ಹೇಳುತ್ತೆ, ಈ ವರ್ಷದ ಬಜೆಟಿನ ಈ ವರ್ಷದ ಅಪ್ರೋಪ್ರಿಯೇಷನ್ ಬಿಲ್ ಅನ್ನ ಲೋಕಸಭೆ ಪಾಸ್ ಮಾಡ್ತಿರ್ಬೇಕಾದ್ರೆ ಗಿಲಿಟೋನ್ ಅನ್ನುವಂತ ಟೂಲ್ ಅನ್ನ ಬಳಕೆ ಮಾಡಿದೆ ಅಂತ. ಇದೇನು ಸ್ಪೆಷಲ್ ಆಸ್ಪೆಕ್ಟ್ ಅಲ್ಲ, ಆಲ್ಮೋಸ್ಟ್ ಎವ್ರಿ ಇಯರ್ ಇದೇ ರೀತಿಯಾಗಿ ಗಿಲಿಟೋನ್ ಅನ್ನ ಬಳಕೆ ಮಾಡ್ಕೊಳ್ಳುತ್ತೆ ಲೋಕಸಭೆ. ಆದ್ರಿಂದ ಗಿಲಿಟೋನ್ ಅಂದ್ರೆ ಏನು ಅಂತ ನಾವೀಗ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಸಾಕಷ್ಟು ಮೋಷನ್ಸ್ ಗಳು ಬರ್ತವೆ. ಅದರಲ್ಲಿ ಒಂದು ರೀತಿಯ ಮೋಷನ್ ಅಂತಂದ್ರೆ ಕ್ಲೋಸರ್ ಮೋಷನ್. ಕ್ಲೋಸರ್ ಮೋಷನ್ ಅದರ ಹೆಸರೇ ಹೇಳ್ತಾ ಇದೆ, ಏನೋ ಒಂದನ್ನ ಕ್ಲೋಸ್ ಮಾಡ್ಲಿಕ್ಕೋಸ್ಕರ ತಂದಿರುವಂತ ಮೋಷನ್. ನಮ್ಮ ಹೌಸ್ ಅಲ್ಲಿ ಆಗ್ತಾ ಇರುವಂತ ಒಂದು ಡಿಬೇಟು ಅದನ್ನ ಅಲ್ಲಿಗೆ ಮುಗಿಸಿ ಈಗ ನಾವು ನೆಕ್ಸ್ಟ್ ವೋಟಿಂಗಿಗೆ ಬರಬೇಕು. ಆ ಡಿಬೇಟ್ ಅನ್ನ ಅಲ್ಲಿಗೆ ಮುಗಿಸ್ಲಿಕ್ಕೋಸ್ಕರ ತರುವಂತ ಮೋಷನ್ ಈ ಕ್ಲೋಸರ್ ಮೋಷನ್ ಆಗಿದೆ. ಈ ಕ್ಲೋಸರ್ ಮೋಷನ್ ನ ಅರ್ಥ ಏನು, ಆ ಹೌಸ್ ಅಲ್ಲಿ ಈ ಮೋಷನ್ ನ ಪಾಸ್ ಮಾಡಿದ್ದಾರೆ ಅಂತಂದ್ರೆ ಆಗ ಡಿಸ್ಕಸ್ ಮಾಡ್ತಿರುವಂತ ಮ್ಯಾಟರ್ ಏನಿದೆ ಇದರ ಡಿಬೇಟ್ ಅನ್ನ ಅಲ್ಲಿಗೆ ಮುಗಿಸಬೇಕು, ಆ ಒಂದು ಮ್ಯಾಟರ್ ಅನ್ನ ವೋಟಿಂಗಿಗೆ ತಗೊಂಡ್ ಬರಬೇಕು ಅಂತ. ಈಗ ಫಾರ್ ಎಕ್ಸಾಂಪಲ್ ಅಪ್ರೋಪ್ರಿಯೇಷನ್ ಬಿಲ್ನ ಬಗ್ಗೆ ಡಿಸ್ಕಷನ್ಸ್ ಗಳು ಆಗ್ತಾ ಇದಾವೆ. ಈಗ ಡಿಸ್ಕಷನ್ಸ್ ಗಳನ್ನ ಮುಗಿಸಿ ಈಗ ನಾವು ವೋಟಿಂಗಿಗೆ ಹಾಕಬೇಕು ಅಂತಂದ್ರೆ ಒಂದು ಕ್ಲೋಸರ್ ಮೋಷನ್ ಅನ್ನ ತರಬೇಕು. ಯಾವ ರೀತಿಯ ಕ್ಲೋಸರ್ ಮೋಷನ್ ಅನ್ನ ತರಬಹುದು, ಮೊದಲಿಗೆ ಸಿಂಪಲ್ ಕ್ಲೋಸರ್ ಅನ್ನುವಂತ ಒಂದು ಮೋಷನ್ ಇದೆ. ಈ ಮೋಷನ್ ನ ಯಾವಾಗ ತರ್ತೀವಿ ಅಂತಂದ್ರೆ ಯಾವಾಗ ಆ ಒಂದು ಮ್ಯಾಟರ್ ನ ವಿಷಯವಾಗಿ ಸಫಿಷಿಯಂಟ್ ಡಿಸ್ಕಷನ್ ಆಗಿದೆ, ಅಂದ್ರೆ ಡಿಸ್ಕಷನ್ ಆಗಿದೆ ಈಗ ನಾವು ಈ ಮ್ಯಾಟರ್ ನ ವೋಟಿಂಗಿಗೆ ಹಾಕೋಣ ಅಂತ ಮೆಂಬರ್ ಹೇಳ್ತಾರೋ ಅಥವಾ ಈ ಅರ್ಥದಲ್ಲಿ ಮೋಷನ್ ನ ತರ್ತಾರೋ ಅದನ್ನ ನಾವು ಸಿಂಪಲ್ ಕ್ಲೋಸರ್ ಮೋಷನ್ ಅಂತ ಕರಿತೀವಿ. ನಂತರ ಕೆಲವೊಂದು ಬಿಲ್ಸ್ ಗಳು ಮತ್ತು ರೆಸಲ್ಯೂಷನ್ಸ್ ಗಳು ಸಾಕಷ್ಟು ಲೆಂದಿ ಆಗಿರ್ತವೆ. ಆದ್ರಿಂದ ಆ ಒಂದು ಬಿಲ್ಸ್ ಗಳು ಅಥವಾ ರೆಸಲ್ಯೂಷನ್ ಇರುವಂತ ಕೆಲವೊಂದು ಭಾಗಗಳ ಬಗ್ಗೆ ಈಗಾಗಲೇ ಸಫಿಷಿಯಂಟ್ ಡಿಸ್ಕಷನ್ ಆಗಿದ್ರೆ ಆಗ ಒಬ್ಬ ಮೆಂಬರ್ ಬಂದು ಈ ಡಿಸ್ಕಷನ್ ನ ಆಧಾರದ ಮೇಲೆ ಈ ಪರ್ಟಿಕ್ಯುಲರ್ ಭಾಗಗಳ ವಿಷಯವಾಗಿ ನಾವೀಗ ವೋಟಿಂಗ್ ಅನ್ನ ಮಾಡೋಣ, ಅಂದ್ರೆ ಎಂಟೈರ್ ಬಿಲ್ ಅಲ್ಲ, ಆ ಬಿಲ್ ನ ಕೆಲವೊಂದು ಭಾಗಗಳು ಮಾತ್ರ, ಇವುಗಳ ಬಗ್ಗೆ ಮಾತ್ರ ನಾವು ವೋಟಿಂಗ್ ಗೆ ಮುಂದುವರಿಯೋಣ ಅಂತ ಒಬ್ಬ ಮೆಂಬರ್ ಬಂದು ಒಂದು ಮೋಷನ್ ನ ತಂದಿದೆ ಆದ್ರೆ ಆ ಮೋಷನ್ ನಾವು ಕ್ಲೋಸರ್ ಬೈ ಕಂಪಾರ್ಟ್ಮೆಂಟ್ ಮೋಷನ್ ಅಂತ ಕರಿತೀವಿ. ಅಂದ್ರೆ ಈ ಮೋಷನ್ ಅಡಿಯಲ್ಲಿ ಎಂಟೈರ್ ಬಿಲ್ ಅಥವಾ ರೆಸಲ್ಯೂಷನ್ ನ ವೋಟಿಂಗ್ ಗೆ ಹಾಕೋದಿಲ್ಲ, ಕೇವಲ ಯಾವ್ಯಾವ ಡಿಸ್ಕಷನ್ ಆಗಿದವೋ ಆ ಒಂದು ಭಾಗಗಳನ್ನ ಮಾತ್ರ ವೋಟಿಂಗ್ ಗೆ ತರಲಾಗುತ್ತೆ. ಹಾಗಂತ ಹೇಳೋದು ಈ ಮೋಷನ್. ಈ ಮೋಷನ್ ಪಾಸ್ ಆದ್ರೆ ಆ ಭಾಗಗಳನ್ನ ಈಗ ವೋಟಿಂಗ್ ಗೆ ಹಾಕ್ತಾರೆ. ನಂತರ ಇನ್ನೊಂದು ಮೋಷನ್ ಇದೆ, ಕಾಂಗೋರೋ ಕ್ಲೋಸರ್ ಮೋಷನ್ ಅಂತ. ಇದರ ಅಡಿಯಲ್ಲಿ ಕೇವಲ ಆ ಬಿಲ್ನ ಇಂಪಾರ್ಟೆಂಟ್ ಕ್ಲಾಸಸ್ ಗಳನ್ನ ಮಾತ್ರ ಡಿಸ್ಕಸ್ ಮಾಡೋದು ಮತ್ತು ವೋಟ್ ಮಾಡೋದು, ಉಳಿದಿರುವಂತ ಕ್ಲಾಸಸ್ ಗಳನ್ನ ಸ್ಕಿಪ್ ಮಾಡೋದು ಅಥವಾ ಪಾಸ್ ಆಗಿದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋದು, ಇಂಥ ಒಂದು ಮೋಷನ್ ನಾವು ಕಾಂಗೋರೋ ಕ್ಲೋಸರ್ ಮೋಷನ್ ಅಂತ ಕರಿತೀವಿ. ಪಾರ್ಲಿಮೆಂಟ್ ಅಲ್ಲಿ ಈ ಮೋಷನ್ ನ ತಂದಿದ್ದಾರೆ ಅಂತಂದ್ರೆ ಆ ಡಿಬೇಟ್ ಅಲ್ಲಿರುವಂತ ಆ ಪರ್ಟಿಕ್ಯುಲರ್ ಬಿಲ್ ಅಲ್ಲಿರುವಂತ ಇಂಪಾರ್ಟೆಂಟ್ ಕ್ಲಾಸಸ್ ಗಳನ್ನ ಡಿಸ್ಕಸ್ ಮಾಡೋಣ ಮತ್ತು ವೋಟ್ ಮಾಡೋಣ ಮತ್ತು ಉಳಿದಿರುವಂತ ಕ್ಲಾಸಸ್ ಗಳನ್ನ ಸ್ಕಿಪ್ ಓವರ್ ಮಾಡಿ ಪಾಸ್ ಆಗಿದೆ ಅಂತ ಅನ್ಕೊಳ್ಳೋಣ ಅನ್ನುವಂತ ಅರ್ಥವನ್ನ ಕೊಡುತ್ತೆ. ನಂತರ ಕೊನೆಯದಾಗಿ ಗೆಲೆಟೋನ್ ಕ್ಲೋಸರ್ ಮೋಷನ್. ಇದರ ಅಡಿಯಲ್ಲಿ ಒಂದು ಬಿಲ್ ಅಥವಾ ರೆಸಲ್ಯೂಷನ್ ಅಲ್ಲಿ ಈಗಾಗಲೇ ಡಿಸ್ಕಸ್ ಮಾಡಿರುವಂತ ಭಾಗ ಮತ್ತು ಡಿಸ್ಕಸ್ ಮಾಡದೆ ಉಳಿದಿರುವಂತ ಭಾಗ ಎಲ್ಲವನ್ನ ಒಟ್ಟುಗೂಡಿಸಿ ವೋಟಿಂಗ್ ಗೆ ಹಾಕೋಣ ಅಂತ ಹೇಳೋದೇ ಈ ಮೋಷನ್. ಅಂದ್ರೆ ಡಿಸ್ಕಸ್ ಮಾಡಿರೋದು ಮಾಡಿಲ್ದೇ ಇರೋದು ಎಲ್ಲವನ್ನ ಕ್ಲಬ್ ಮಾಡುತ್ತೆ. ಯಾಕೆ ಅಂತಂದ್ರೆ ಉಳಿದಿರುವಂತ ಭಾಗಗಳನ್ನ ಡಿಸ್ಕಸ್ ಮಾಡ್ಲಿಕ್ಕೆ ಸಮಯ ಇಲ್ಲ, ಅದಕ್ಕೋಸ್ಕರ ಅಂತ ಹೇಳುತ್ತೆ ಈ ಒಂದು ಮೋಷನ್. ಈ ಮೋಷನ್ ಅನ್ನೇ ಈಗ ಬಳಕೆ ಮಾಡ್ಕೊಂಡಿರೋದು ಬಜೆಟ್ ಅಲ್ಲಿರುವಂತ ಅಪ್ರೋಪ್ರಿಯೇಷನ್ ಬಿಲ್ ಅಡಿಯಲ್ಲಿ. ಈಗಾಗಲೇ ಯಾವ್ಯಾವ ಪಾಯಿಂಟ್ಸ್ ಗಳನ್ನ ಡಿಸ್ಕಸ್ ಮಾಡಿದೀವಿ ಮತ್ತು ಡಿಸ್ಕಸ್ ಮಾಡ್ಲಿಕ್ಕೆ ಆಗಿಲ್ಲ ಎಲ್ಲವನ್ನ ಕ್ಲಬ್ ಮಾಡಿ ವೋಟಿಂಗ್ ಗೆ ಹಾಕೋಣ ಅಂತ ಲೋಕಸಭೆಯಲ್ಲಿ ಇದನ್ನ ಮೂವ್ ಮಾಡಲಾಯ್ತು. ಆದ್ರಿಂದ ಲೋಕಸಭೆ ಈಗ ಎಲ್ಲ ಅಪ್ರೋಪ್ರಿಯೇಷನ್ ಬಿಲ್ ಅನ್ನ ವೋಟಿಂಗ್ ಗೆ ತಗೊಂಡ್ ಬಂದಿದೆ, ವೋಟ್ ಮಾಡಿದೆ ಮತ್ತು ಪಾಸ್ ಮಾಡಿದೆ. ಈ ಗೆಲೆಟೋನಿನ ಬಗ್ಗೆ ಮತ್ತೆ ನಾವು ಮೇನ್ ಸ್ಟೋರೇಷನ್ ಅಲ್ಲಿ ಡಿಸ್ಕಸ್ ಮಾಡೋಣ. ಯಾಕೆಂತಂದ್ರೆ ಈ ಮೋಷನ್ ಅಡಿಯಲ್ಲಿ ಡಿಸ್ಕಸ್ ಮಾಡದೇ ಇರುವಂತ ಭಾಗಗಳನ್ನ ಕೂಡ ವೋಟಿಂಗ್ ಗೆ ಕಳಿಸಲಾಗಿದೆ. ಡಿಸ್ಕಷನ್ ಗಳು, ಡಿಬೇಟ್ ಗಳು ಇವೆಲ್ಲವೂ ಡೆಮಾಕ್ರಸಿಯ ಲೈಫ್ ಲೈನ್ ಗಳು ಆಗಿದ್ದಾವೆ. ಹಲವಾರು ಬಾರಿ ಗವರ್ನಮೆಂಟ್ ಗಳು ಈ ಗೆಲೆಟೋನ್ ಮೋಷನ್ ಇದೆ ಇದನ್ನ ಮಿಸ್ ಯೂಸ್ ಮಾಡ್ಕೊಳ್ತವೆ. ಹೇಗೆ ಅಂತಂದ್ರೆ ಇರುವಂತ ಸಮಯವನ್ನ ಲೆಸ್ ಇಂಪಾರ್ಟೆಂಟ್ ಮ್ಯಾಟರ್ಸ್ ಗಳಿಗೆ ವ್ಯರ್ಥ ಮಾಡಿ ನಂತರ ಇಂಪಾರ್ಟೆಂಟ್ ಮ್ಯಾಟರ್ಸ್ ಗಳನ್ನ ಡಿಸ್ಕಸ್ ಮಾಡ್ಲಿಕ್ಕೆ ಸಮಯ ಇಲ್ಲ ಅಂತ ಈ ಗೆಲೆಟೋನ್ ಅನ್ನ ಮಿಸ್ ಯೂಸ್ ಮಾಡ್ಕೊಳ್ತವೆ. ಆ ರೀತಿಯಾಗಿ ಡಿಬೇಟ್ಸ್ ಗಳು ಮತ್ತು ಡಿಸ್ಕಷನ್ಸ್ ಗಳನ್ನ ಸಪ್ರೆಸ್ ಮಾಡ್ತವೆ. ಡೆಮಾಕ್ರಸಿಯನ್ನೇ ದಾರಿ ತಪ್ಪಿಸುವಂತ ಟೂಲ್ ಇದಾಗಿದೆ, ಮಿಸ್ ಯೂಸ್ ಮಾಡ್ಕೊಂಡಿದ್ದೆ ಆದ್ರೆ ಗೆಲೆಟೋನ್ ಅನ್ನುವಂತ ಟೂಲ್. ಆದ್ರಿಂದ ನಾವು ಪಾರ್ಲಿಮೆಂಟ್ ಬಗ್ಗೆ ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಪಾರ್ಲಿಮೆಂಟ್ ನಿಜವಾಗ್ಲೂ ನಮ್ಮ ಡೆಮಾಕ್ರಸಿಯ ಟೆಂಪಲ್ ಆಗಿದೆಯಾ ಅಂತ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಈ ಪಾಯಿಂಟ್ ಅನ್ನ ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಡಿಸ್ಕಸ್ ಮಾಡೋಣ. ಈಗ ಸದ್ಯಕ್ಕೆ ಇದರ ಅರ್ಥ ಗೊತ್ತಿದ್ರೆ ಸಾಕು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ. ನಂತರ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, RBI ತನ್ನ ಕಡೆಯಿಂದ ಅರೌಂಡ್ 10,000 crore ರುಪೀಸ್ ಅಷ್ಟು ಲಿಕ್ವಿಡಿಟಿಯನ್ನ ಓಪನ್ ಮಾರ್ಕೆಟ್ ಆಪರೇಷನ್ ನ ಮುಖಾಂತರವಾಗಿ ಇಂಡಿಯನ್ ಎಕಾನಮಿಗೆ ಇನ್ಫ್ಯೂಸ್ ಮಾಡಿದೆ ಅಂತ. ಸೊ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಮೊದಲಿಗೆ ಓಪನ್ ಮಾರ್ಕೆಟ್ ಆಪರೇಷನ್ ಅಂದ್ರೆ ಏನು, ಲಿಕ್ವಿಡಿಟಿಯನ್ನ ಇನ್ಫ್ಯೂಸ್ ಮಾಡೋದು ಅಂದ್ರೆ ಏನು, ಈ ಪದಗಳ ಅರ್ಥವನ್ನ ತಿಳ್ಕೊಳ್ಬೇಕು. ಈಗಾಗಲೇ ಸಾಕಷ್ಟು ಬಾರಿ ಪ್ರಿಲಿಮ್ಸ್ ಅಲ್ಲಿ ಕೇಳಿಯಾಗಿದೆ ಈ ಕಾನ್ಸೆಪ್ಟ್ ಗಳನ್ನ. ನಂತರ ಈ ಆರ್ಟಿಕಲ್ ಅಲ್ಲಿ ಲಾಂಗ್ ಟರ್ಮ್ ರೆಪೋ ಆಪರೇಷನ್ ಅನ್ನುವಂತ ಟರ್ಮ್ ಅನ್ನ ಮೆನ್ಷನ್ ಮಾಡಿದ್ದಾರೆ, ಅದನ್ನ ಕೂಡ ತಿಳ್ಕೊಳ್ಳೋಣ. ಮತ್ತು ಇವುಗಳಿಗೆ ಲಿಂಕ್ ಅಲ್ಲೇ ಇರುವಂತ ಆಪರೇಷನ್
ರಿಕ್ವೆಸ್ಟ್ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡೋಣ. ಇದು ಈಗಾಗಲೇ ಸಾಕಷ್ಟು ಸುದ್ದಿಯಲ್ಲಿರುವಂತಹ ಕಾನ್ಸೆಪ್ಟ್ ಮತ್ತು ಸಾಕಷ್ಟು ಎಕ್ಸ್ಪೆಕ್ಟೆಡ್ ಕ್ವೆಶನ್ ಆಗಿದೆ ಈಗ ಬರ್ತಾ ಇರುವಂತಹ ಪ್ರಿಲಿಮ್ಸ್ ಅಲ್ಲಿ. ಅದಕ್ಕೋಸ್ಕರ ಮೊದಲಿಗೆ ಓಪನ್ ಮಾರ್ಕೆಟ್ ಆಪರೇಷನ್ ಅನ್ನೇ ಡಿಸ್ಕಸ್ ಮಾಡೋದಾದ್ರೆ ನಮ್ಮ ಎಕಾನಮಿಯಲ್ಲಿ ಎಷ್ಟು ಲಿಕ್ವಿಡಿಟಿ ಇರಬೇಕು ಅನ್ನೋದನ್ನ ಆರ್ ಬಿ ಐ ಡಿಸೈಡ್ ಮಾಡುತ್ತೆ. ಯಾವ ಅಂಶಗಳ ಆಧಾರದ ಮೇಲೆ? ಇನ್ಫ್ಲೇಷನ್ ಯಾವ ಲೆವೆಲ್ ಅಲ್ಲಿ ಇರಬೇಕು ಅನ್ನುವಂತ ಆಧಾರದ ಮೇಲೆ, ಗ್ರೋತ್ ಯಾವ ಲೆವೆಲ್ ಅಲ್ಲಿ ಇರಬೇಕು ಅನ್ನುವಂತ ಆಧಾರದ ಮೇಲೆ. ಲಿಕ್ವಿಡಿಟಿ ಜಾಸ್ತಿ ಇದ್ದಿದ್ದಾದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ, ಗ್ರೋತ್ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಯಾಕೆಂತಂದ್ರೆ ಈ ಲಿಕ್ವಿಡಿಟಿಯನ್ನ ಬಳಕೆ ಮಾಡಿಕೊಂಡು ಇನ್ವೆಸ್ಟ್ ಮಾಡುವಂತ ಸಾಧ್ಯತೆ ಇರುತ್ತೆ, ಕನ್ಸಂಪ್ಷನ್ ಮಾಡುವಂತ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಸೊ ಲಿಕ್ವಿಡಿಟಿಯನ್ನ ಜಾಸ್ತಿ ಮಾಡಬಹುದು ಕೆಲವೊಂದು ಬಾರಿ, ಕೆಲವೊಂದು ಬಾರಿ ಇನ್ಫ್ಲೇಷನ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೋಸ್ಕರ ಲಿಕ್ವಿಡಿಟಿಯನ್ನ ಕಡಿಮೆ ಕೂಡ ಮಾಡಬಹುದು. ಸೊ ಒಟ್ಟಾರಿಗೆ ಲಿಕ್ವಿಡಿಟಿಯನ್ನ ಜಾಸ್ತಿ ಮಾಡೋದು, ಕಡಿಮೆ ಮಾಡೋದು, ಈ ರೀತಿಯಾಗಿ ಕ್ವಾಂಟಿಟಿಯನ್ನ ಆಲ್ಟರ್ ಮಾಡ್ಲಿಕ್ಕೋಸ್ಕರ ಆರ್ ಬಿ ಐ ಒಂದು ಸಾಧನವನ್ನ ಬಳಕೆ ಮಾಡುತ್ತೆ, ಅದೇ ಓಪನ್ ಮಾರ್ಕೆಟ್ ಆಪರೇಷನ್. ಇದರ ಅಡಿಯಲ್ಲಿ ಆರ್ ಬಿ ಐ ಇನ್ ಕೇಸ್ ಲಿಕ್ವಿಡಿಟಿಯನ್ನ ಜಾಸ್ತಿ ಮಾಡಬೇಕು ಅಂತ ಅನ್ಸಿದ್ದೆ ಆದ್ರೆ, ಅಂದ್ರೆ ಎಕಾನಮಿಯಲ್ಲಿ ಈಗ ರುಪಿ ಜಾಸ್ತಿ ಆಗ್ಬೇಕಾಗಿದೆ, ಅದಕ್ಕೋಸ್ಕರ ಆರ್ ಬಿ ಐ ಏನ್ ಮಾಡುತ್ತೆ, ತನ್ನ ಕಡೆಯಿಂದ ರುಪಿಯನ್ನ ಎಕಾನಮಿಗೆ ಕಳಿಸುತ್ತೆ. ಕಳಿಸುತ್ತೆ ಅಂತಂದ್ರೆ ಸುಮ್ಮನೆ ಕಳಿಸ್ಲಿಕ್ಕೆ ಆಗುದಿಲ್ಲ, ಅದಕ್ಕೋಸ್ಕರ ವಾಪಸ್ಸು ಏನನ್ನಾದ್ರೂ ಪಡ್ಕೊಳ್ಳೇಬೇಕು. ಅದಕ್ಕೋಸ್ಕರ ಬ್ಯಾಂಕ್ಗಳ ಹತ್ತಿರ ಇರುವಂತ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಗಳನ್ನ ಪಡ್ಕೊಳ್ಳುತ್ತೆ. ಸೊ ಸಿಂಪಲ್ ಟರ್ಮ್ಸ್ ಅಲ್ಲಿ ಬ್ಯಾಂಕ್ಗಳ ಹತ್ತಿರ ಇರುವಂತ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಗಳನ್ನ ತಾನು ಪರ್ಚೇಸ್ ಮಾಡಿ ಬ್ಯಾಂಕ್ಗಳಿಗೆ ರುಪಿಯನ್ನ ಕೊಡುತ್ತೆ. ಅಂದ್ರೆ ಲಿಕ್ವಿಡಿಟಿ ಜಾಸ್ತಿ ಆಗುತ್ತೆ ಎಕಾನಮಿಯಲ್ಲಿ. ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ ಎಕಾನಮಿಯಲ್ಲಿ ಇಲ್ಲಿಯವರೆಗೂ ಒಂದಷ್ಟು ಗವರ್ನಮೆಂಟ್ ಸೆಕ್ಯೂರಿಟೀಸ್ ಗಳು ಇದ್ವು, ಇವುಗಳು ಈಗ ಆರ್ ಬಿ ಐ ಕೈಗೆ ಹೋಗ್ತಾ ಇದಾವೆ. ಇಲ್ಲಿಯವರೆಗೂ ಆರ್ ಬಿ ಐ ಕೈಯಲ್ಲಿ ಇದ್ದಂತ ರುಪಿ ಈಗ ಎಕಾನಮಿಗೆ ಬರ್ತಾ ಇದೆ. ಸೊ ಲಿಕ್ವಿಡಿಟಿ ಜಾಸ್ತಿ ಆಯ್ತು. ಎರಡನೇ ಕೇಸು, ಈಗ ಲಿಕ್ವಿಡಿಟಿಯನ್ನ ಕಡಿಮೆ ಮಾಡಬೇಕಾಗಿದೆ ಅನ್ಕೊಳ್ಳೋಣ. ಈಗ ಆರ್ ಬಿ ಐ ಏನ್ ಮಾಡುತ್ತೆ, ತನ್ನಲ್ಲಿರುವಂತಹ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಗಳನ್ನ ಬ್ಯಾಂಕ್ಗಳಿಗೆ ಮಾರಾಟ ಮಾಡುತ್ತೆ. ಮಾರಾಟ ಮಾಡುತ್ತೆ ಅಂತಂದ್ರೆ ಬ್ಯಾಂಕ್ಗಳು ತಮ್ಮಲ್ಲಿರುವಂತಹ ರುಪಿಯನ್ನ ಆರ್ ಬಿ ಐಗೆ ಕೊಡ್ತಾ ಇದಾವೆ. ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ ಇಲ್ಲಿಯವರೆಗೂ ಎಕಾನಮಿಯಲ್ಲಿ ರುಪಿ ಇತ್ತು, ಈಗ ರುಪಿಯನ್ನ ನಾವು ಆರ್ ಬಿ ಐ ಕೈಗೆ ಕೊಡ್ತಾ ಇದೀವಿ, ಅದರ ಬದಲಾಗಿ ಆರ್ ಬಿ ಐ ಹತ್ತಿರ ಇರುವಂತಹ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಗಳನ್ನ ತಗೊಳ್ತಾ ಇದೀವಿ. ರುಪಿ ನಮ್ಮ ಕೈಲಿ ಇದ್ದದ್ದು ಆರ್ ಬಿ ಐ ಕೈಗೆ ಹೋಗಿದೆ, ಅಂದ್ರೆ ಈಗ ಎಕಾನಮಿಯಲ್ಲಿ ಲಿಕ್ವಿಡಿಟಿ ಕಡಿಮೆ ಆಯ್ತು. ಸೊ ಒಟ್ಟಾರೆಯಾಗಿ ಆರ್ ಬಿ ಐ ಏನ್ ಮಾಡ್ತಾ ಇದೆ, ಗವರ್ನಮೆಂಟ್ ಸೆಕ್ಯೂರಿಟೀಸ್ ಗಳನ್ನ ಪರ್ಚೇಸ್ ಮಾಡೋದು ಮತ್ತು ಮಾರಾಟ ಮಾಡೋದು, ಇದರ ಮುಖಾಂತರವಾಗಿ ಎಕಾನಮಿಯಲ್ಲಿರುವಂತಹ ಲಿಕ್ವಿಡಿಟಿಯನ್ನ ಇನ್ಕ್ರೀಸ್ ಮಾಡೋದು ಅಥವಾ ಡಿಕ್ರೀಸ್ ಮಾಡೋದು, ಈ ರೀತಿಯಾಗಿ ಮಾಡ್ತಾ ಇದೆ. ಇದು ಒಂದು ಕ್ವಾಂಟಿಟೇಟಿವ್ ಟೂಲ್, ಅಂದ್ರೆ ಎಷ್ಟು ಕ್ವಾಂಟಿಟಿ ಲಿಕ್ವಿಡಿಟಿ ಇರಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತಾ ಇದೆ ಆರ್ ಬಿ ಐ ಈ ಒಂದು ಆಪರೇಷನ್ಸ್ ಗಳ ಮುಖಾಂತರವಾಗಿ. ಸೊ ನಮಗೆ ಮೊದಲನೇ ಟರ್ಮ್ ಅರ್ಥ ಆಯ್ತು, ಓಪನ್ ಮಾರ್ಕೆಟ್ ಆಪರೇಷನ್ ಅಂದ್ರೆ ಏನು ಅಂತ. ಇದನ್ನ ಕಂಡಕ್ಟ್ ಮಾಡೋದು ಆರ್ ಬಿ ಐ, ಇದರ ಉದ್ದೇಶ ಏನು ಅಂತಂದ್ರೆ ಎಕಾನಮಿಯಲ್ಲಿರುವಂತಹ ಲಿಕ್ವಿಡಿಟಿಯನ್ನ ಅಡ್ಜಸ್ಟ್ ಮಾಡೋದು. ಇದು ಒಂದು ಕ್ವಾಂಟಿಟೇಟಿವ್ ಟೂಲ್ ಆಗಿದೆ, ಕ್ವಾಲಿಟೇಟಿವ್ ಟೂಲ್ ಅಲ್ಲ. ಮೊದಲನೇ ಪಾಯಿಂಟ್ ಅರ್ಥ ಆಯ್ತು. ಈಗ ಎರಡನೇ ಪಾಯಿಂಟ್ ನಾವು ಡಿಸ್ಕಸ್ ಮಾಡಬೇಕಾಗಿರೋದಂದ್ರೆ ಲಾಂಗ್ ಟರ್ಮ್ ರೆಪೋ ಆಪರೇಷನ್. ಇದು ಕೂಡ ಒಂದು ಆಪರೇಷನ್ ಆರ್ ಬಿ ಐ ನೇ ಕಂಡಕ್ಟ್ ಮಾಡುತ್ತೆ, ಇಲ್ಲಿ ಕೂಡ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಗಳನ್ನೇ ಬಳಕೆ ಮಾಡಿಕೊಳ್ಳುತ್ತೆ. ಆದರೆ ಇದರ ಉದ್ದೇಶ ಏನು ಅಂತಂದ್ರೆ ಲಾಂಗ್ ಟರ್ಮ್ ಕ್ರೆಡಿಟ್ ಫ್ಲೋ ಅನ್ನ ಜಾಸ್ತಿ ಮಾಡೋದು. ಇದನ್ನ ಇನ್ನೊಂದು ರೀತಿಯಲ್ಲಿ ಡಿಸ್ಕಸ್ ಮಾಡೋಣ. ಈಗ ಸದ್ಯಕ್ಕೆ ಆರ್ ಬಿ ಐ ರೆಪೋ ರೇಟ್ ಅನ್ನ ಕಡಿಮೆ ಮಾಡ್ಕೊಳ್ತಾನೆ ಬಂತು, 2019 ಫೆಬ್ರವರಿಯಿಂದನೂ ಕಡಿಮೆ ಮಾಡ್ಕೊಳ್ತಾನೆ ಬಂತು. ಸಾಕಷ್ಟು ಬಾರಿ ನಾವು ಡಿಸ್ಕಸ್ ಮಾಡಿದೀವಿ ರೆಪೋ ರೇಟ್ ಅನ್ನ ಆರ್ ಬಿ ಐ ಕಡಿಮೆ ಮಾಡಿದ್ರೂ ಕೂಡ ಬ್ಯಾಂಕ್ಗಳು ತಮ್ಮ ರೇಟ್ ಅನ್ನ ಅಂದ್ರೆ ತಮ್ಮ ಇಂಟ್ರೆಸ್ಟ್ ಅನ್ನ ಕಡಿಮೆ ಮಾಡಲಿಲ್ಲ. ಇದನ್ನೇ ನಾವು ಮಾನಿಟರಿ ಟ್ರಾನ್ಸ್ಮಿಷನ್ ಆಗ್ಲಿಲ್ಲ ಅಂತ ಹೇಳ್ತೀವಿ. ಮಾನಿಟರಿ ಟ್ರಾನ್ಸ್ಮಿಷನ್ ಅಂತಂದ್ರೆ ಆರ್ ಬಿ ಐ ರೆಪೋ ರೇಟ್ ಅನ್ನ ಕಡಿಮೆ ಮಾಡಿದಾಗ ಬ್ಯಾಂಕ್ಗಳು ತಮ್ಮ ಇಂಟ್ರೆಸ್ಟ್ ರೇಟ್ ಅನ್ನ ಕಡಿಮೆ ಮಾಡಿ ಈ ಬೆನಿಫಿಟ್ ಅನ್ನ ಕನ್ಸ್ಯೂಮರ್ಸ್ ಗೆ ಪಾಸ್ ಮಾಡಬೇಕು. ಹಾಗೆ ಪಾಸ್ ಮಾಡಿದ್ದೆ ಆದ್ರೆ ನಾವು ಮಾನಿಟರಿ ಟ್ರಾನ್ಸ್ಮಿಷನ್ ಆಗಿದೆ ಅಂತ ಹೇಳ್ತೀವಿ. ಆದರೆ ಈ ರೀತಿಯಾಗಿ ಪಾಸ್ ಮಾಡ್ತಾ ಇಲ್ಲ ಕಮರ್ಷಿಯಲ್ ಬ್ಯಾಂಕ್ಗಳು, ಆದ್ರಿಂದ ಇಲ್ಲಿ ಮಾನಿಟರಿ ಟ್ರಾನ್ಸ್ಮಿಷನ್ ಅನ್ನೋದು ಆಗ್ತಾ ಇಲ್ಲ. ಆಗ್ತಾ ಇಲ್ಲ ಅಂತಂದ್ರೆ ಆರ್ ಬಿ ಐ ಗ್ರೋತ್ ಅನ್ನ ರಿವೈವ್ ಮಾಡ್ಲಿಕ್ಕೋಸ್ಕರ ಎಷ್ಟು ರೆಪೋ ರೇಟ್ ಅನ್ನ ಕಡಿಮೆ ಮಾಡಿದ್ರು ಕೂಡ ಇಲ್ಲಿ ಕನ್ಸ್ಯೂಮರ್ಸ್ ಗೆ ಬೆನಿಫಿಟ್ಸ್ ಆಗ್ತಾ ಇಲ್ಲ ಅಂತಂದ್ರೆ ನಮ್ಮ ಗ್ರೋತ್ ರೇಟ್ ರಿವೈವ್ ಆಗೋದೇ ಇಲ್ಲ. ಆದ್ರಿಂದ ಆರ್ ಬಿ ಐ ಒಂದಷ್ಟು ಸ್ಟೆಪ್ಸ್ ಗಳನ್ನ ತಗೊಂಡಿದೆ, ಅದರಲ್ಲಿ ಒಂದು ಸ್ಟೆಪ್ ಅಂತಂದ್ರೆ ಲಾಂಗ್ ಟರ್ಮ್ ರೆಪೋ ಆಪರೇಷನ್. ಈ ಲಾಂಗ್ ಟರ್ಮ್ ರೆಪೋ ಆಪರೇಷನ್ ಅಡಿಯಲ್ಲಿ ಆರ್ ಬಿ ಐ ಇವತ್ತಿನ ಅತಿ ಕಡಿಮೆ ರೆಪೋ ರೇಟ್ ಏನಿದೆ ಅದೇ ರೇಟ್ ಅಲ್ಲೇ ಎಲ್ಲ ಬ್ಯಾಂಕ್ಗಳಿಗೆ ಲಾಂಗ್ ಟರ್ಮ್ ಕ್ರೆಡಿಟ್ ಅನ್ನ ಕೊಡುತ್ತೆ. ಲಾಂಗ್ ಟರ್ಮ್ ಅಲ್ಲಿ ಅದರಲ್ಲೂ 1 ಇಯರ್ ಇಂದ 3 ಇಯರ್ಸ್ ವರೆಗೂ ಟೆನ್ಯೂರ್ ಅನ್ನ ಹೊಂದಿರುವಂತಹ ಕ್ರೆಡಿಟ್ ಅನ್ನ ಆರ್ ಬಿ ಐ ಬ್ಯಾಂಕ್ಗಳಿಗೆ ಕೊಡ್ತಾ ಇದೆ ಅಂತಂದ್ರೆ ಬ್ಯಾಂಕ್ಗಳು ಕೂಡ ಕನ್ಸ್ಯೂಮರ್ಸ್ ಗೆ ಲಾಂಗ್ ಟರ್ಮ್ ಕ್ರೆಡಿಟ್ ಅನ್ನ ಕೊಡ್ಲಿಕ್ಕೆ ಶುರು ಮಾಡ್ತವೆ. ಅಂದ್ರೆ ನಮ್ಮ ಎಕಾನಮಿಯಲ್ಲಿ ಕ್ರೆಡಿಟ್ ಫ್ಲೋ ಅನ್ನೋದು ಜಾಸ್ತಿ ಆಗುತ್ತೆ, ಸಾಲ ಸೌಲಭ್ಯಗಳು ಜಾಸ್ತಿ ಆಗ್ತವೆ, ಬ್ಯಾಂಕ್ಗಳು ಹೆಚ್ಚು ಸಾಲವನ್ನ ಕೊಡ್ಲಿಕ್ಕೆ ಶುರು ಮಾಡ್ತವೆ. ಬ್ಯಾಂಕ್ಗಳು ಸಾಲವನ್ನ ಕೊಟ್ಟಿದ್ರೆ ಒಂದು ಕನ್ಸ್ಯೂಮರ್ಸ್ ಕನ್ಸ್ಯೂಮ್ ಮಾಡ್ಕೊಳ್ಳಿಕ್ಕೆ ಬಳಕೆ ಮಾಡ್ಕೊಳ್ಬಹುದು. ಅಂದ್ರೆ ಬಳಕೆ ಹೆಚ್ಚಾಗುತ್ತೆ, ಇದರಿಂದ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಗ್ರೋತ್ ರಿವೈವ್ ಆಗುತ್ತೆ. ಇಲ್ಲವ ಈ ಸಾಲವನ್ನ ಬಳಕೆ ಮಾಡಿಕೊಂಡು ಇನ್ವೆಸ್ಟ್ ಮಾಡಬಹುದು. ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಯ್ತು ಅಂತಂದ್ರೆ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಪ್ರೊಡಕ್ಷನ್ ಜಾಸ್ತಿ ಆಗಿದ್ರೆ ಜಿ ಡಿ ಪಿ ಗ್ರೋತ್ ರಿವೈವ್ ಆಗುತ್ತೆ. ಸೊ ಒಟ್ಟಾರೆಯಾಗಿ ಕ್ರೆಡಿಟ್ ಫ್ಲೋ ಜಾಸ್ತಿ ಆಗಬೇಕು, ಲಾಂಗ್ ಟರ್ಮ್ ಕ್ರೆಡಿಟ್ ಫ್ಲೋ ಜಾಸ್ತಿ ಆಗಬೇಕು. ಅದಕ್ಕೋಸ್ಕರ ಆರ್ ಬಿ ಐ ಈ ಆಪರೇಷನ್ ತಗೊಂಡು ಬಂದಿದೆ. ಈ ಆಪರೇಷನ್ ಅಡಿಯಲ್ಲಿ ಅಪ್ ಟು 1 ಲಾಕ್ ಕ್ರೋರ್ ಅಷ್ಟು ಇನ್ಫ್ಯೂಸ್ ಮಾಡಬಹುದು ಆರ್ ಬಿ ಐ. ಈಗ 10,000 ಕ್ರೋರ್ ರುಪೀಸ್ ಅಷ್ಟು ಇನ್ಫ್ಯೂಸ್ ಮಾಡಿದೆ ಅಂತ ಈ ಆರ್ಟಿಕಲ್ ಹೇಳ್ತಾ ಇದೆ. ಇದು ಮೊದಲನೇ ಪಾಯಿಂಟ್, ಲಾಂಗ್ ಟರ್ಮ್ ರೆಪೋ ಆಪರೇಷನ್ ಬಗ್ಗೆ. ಇಲ್ಲಿ ಕೂಡ ಕೊಲಾಟ್ರಲ್ ಆಗಿ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಗಳನ್ನೇ ಬಳಕೆ ಮಾಡ್ತಾರೆ.
ಇಲ್ಲಿ ಕೂಡ ಆರ್ಬಿಐನೇ ಬ್ಯಾಂಕ್ಗಳಿಗೆ ಸಾಲವನ್ನ ಕೊಡ್ತಾ ಇದೆ, ಅದರಲ್ಲೂ ಅವತ್ತಿನ ರೆಪೋ ರೇಟ್ ಏನಿದೆ ಆ ರೇಟ್ ಅಲ್ಲೇ ಕೊಡ್ತಾ ಇದೆ. ಆದರೆ ಬ್ಯಾಂಕ್ಗಳು ಕೊಡೋದು ಮಾತ್ರ ಲಾಂಗ್ ಟರ್ಮ್ ಕ್ರೆಡಿಟ್ ಅನ್ನ ಕೊಡ್ತವೆ ನಮ್ಮ ಎಕಾನಮಿಗೆ. ಇದು ನಮಗೆ ಲಾಂಗ್ ಟರ್ಮ್ ರೆಪೋ ಆಪರೇಷನ್. ನಂತರ ಮೂರನೇ ಟರ್ಮ್ ನಾವು ಡಿಸ್ಕಸ್ ಮಾಡಬೇಕಾಗಿರೋದು ಆಪರೇಷನ್ ಟ್ವಿಸ್ಟ್. ಇದರ ಬಗ್ಗೆ ಸಾಕಷ್ಟು ಬಾರಿ ನಾವು ಡಿಸ್ಕಸ್ ಮಾಡಿದೀವಿ, ಸೊ ಡೆಫಿನೇಷನ್ ಅನ್ನ ನೋಡಿ ಮುಂದೆ ಹೋಗೋಣ. ಈ ಆಪರೇಷನ್ ಟ್ವಿಸ್ಟ್ ಅಡಿಯಲ್ಲಿ RBI ಸೈಮಲ್ಟೇನಿಯಸ್ಲಿ ಒಂದೇ ಸಮಯದಲ್ಲಿ GSEC ಬಾಂಡ್ಸ್ಗಳನ್ನ ಖರೀದಿಯೂ ಮಾಡುತ್ತೆ, ಸೇಲ್ ಕೂಡ ಮಾಡುತ್ತೆ. ಖರೀದಿ ಮಾಡೋದು ಒಂದು ರೀತಿಯ ಬಾಂಡ್ಸ್ಗಳನ್ನ ಖರೀದಿ ಮಾಡುತ್ತೆ, ಮಾರಾಟ ಮಾಡೋದು ಒಂದು ರೀತಿಯ ಬಾಂಡ್ಸ್ಗಳನ್ನ ಮಾರಾಟ ಮಾಡುತ್ತೆ, ಆದರೆ ಸೈಮಲ್ಟೇನಿಯಸ್ ಆಗಿ ಮಾಡುತ್ತೆ. ಅದರಿಂದನೇ ಈ ಒಂದು ಆಪರೇಷನ್ ನಾವು ಆಪರೇಷನ್ ಟ್ವಿಸ್ಟ್ ಅಂತ ಕರಿತೀವಿ. ಟ್ವಿಸ್ಟ್ ಅನ್ನುವಂಥ ಪದ ಯಾಕೆ ಬಂತು ಅಂತಂದ್ರೆ, ಇಲ್ಲಿ ಒಂದು ರೀತಿಯ ಬಾಂಡ್ಗಳನ್ನ ಖರೀದಿ ಮಾಡುವುದರ ಮುಖಾಂತರವಾಗಿ ಇವುಗಳ ಡಿಮ್ಯಾಂಡ್ ಅನ್ನ ಜಾಸ್ತಿ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದೆ RBI. ಇನ್ನೊಂದು ರೀತಿಯ ಬಾಂಡ್ಸ್ಗಳನ್ನ ಮಾರಾಟ ಮಾಡುವುದರ ಮುಖಾಂತರವಾಗಿ ಇವುಗಳ ಡಿಮ್ಯಾಂಡ್ ಅನ್ನ ಕಡಿಮೆ ಮಾಡ್ಲಿಕ್ಕೋಸ್ಕರ ಟ್ರೈ ಮಾಡ್ತಾ ಇದೆ. ಡಿಮ್ಯಾಂಡ್ ಮತ್ತು ಆ ಬಾಂಡ್ಸ್ಗಳ ಈಲ್ಡ್ ಅನ್ನ ಟ್ವಿಸ್ಟ್ ಮಾಡ್ಲಿಕ್ಕೋಸ್ಕರನೇ ಈ ಆಪರೇಷನ್ ನ ತಂದಿರೋದು RBI. ಆದ್ದರಿಂದನೇ ಇದನ್ನ ಆಪರೇಷನ್ ಟ್ವಿಸ್ಟ್ ಅಂತ ಕರಿತೀವಿ. ಇದೇನು ಹೊಸ ಕಾನ್ಸೆಪ್ಟ್ ಅಲ್ಲ, ಈ ಹಿಂದೆ ಸಾಕಷ್ಟು ಬಾರಿ USAಯಲ್ಲಿ ಈ ಆಪರೇಷನ್ ನ ಮಾಡಲಾಗಿದೆ USAಯ ಫೆಡರಲ್ ಬ್ಯಾಂಕಿನ ಮುಖಾಂತರವಾಗಿ. ಈಗ ಇಂಡಿಯಾದಲ್ಲಿ ಮೊಟ್ಟ ಮೊದಲನೆಯ ಬಾರಿಗೆ RBI ಈ ರೀತಿಯ ಆಪರೇಷನ್ ನ ತಗೊಂಡ್ ಬಂದಿದೆ. ಆದ್ದರಿಂದನೇ ಪ್ರಿಲಿಮ್ಸ್ ಅಲ್ಲಿ ಈ ಆಪರೇಷನ್ ಬಗ್ಗೆ ಕ್ವೆಶನ್ ಕೇಳುವಂತ ಸಾಧ್ಯತೆ ಇದೆ. ಇಷ್ಟು ನಮಗೆ ಓವರಾಲ್ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಬೇಕಾಗಿರುವಂತಹ ಡಿಸ್ಕಷನ್. ನಂತರ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ಹೆಲ್ತ್ ಮಿನಿಸ್ಟ್ರಿ ಹೇಳ್ತಾ ಇದೆ, HIV ಅನ್ನ ಫೈಟ್ ಮಾಡ್ಲಿಕ್ಕೋಸ್ಕರ ಬಳಕೆ ಮಾಡುವಂತ ಡ್ರಗ್ಸ್ ಲೋಪಿನವಿರ್, ರಿಟೋನವಿರ್, ಇದನ್ನೇ ನಾವು ಕಲೆತ್ರ ಅನ್ನುವಂತ ಬ್ರ್ಯಾಂಡ್ ನೇಮ್ ಅಲ್ಲಿ ನೋಡಬಹುದು ಮೆಡಿಕಲ್ಸ್ ಗಳಲ್ಲಿ. ಈ ಮೆಡಿಸಿನ್ಸ್ ಗಳನ್ನ ಕೋವಿಡ್ 19 ಇನ್ಫೆಕ್ಟ್ ಆಗಿರುವಂತ ಪರ್ಸನ್ಸ್ ಗೆ ಬಳಕೆ ಮಾಡಿ ಅಂತ. ಸೊ ಇದರ ಹಿನ್ನೆಲೆಯಲ್ಲಿ ಪ್ರಿಲಿಮ್ಸ್ ಅಲ್ಲಿ ಕೇಳಬಹುದು, ಇತ್ತೀಚೆಗೆ ಲೋಪಿನವಿರ್, ರಿಟೋನವಿರ್ ಅಥವಾ ಕಲೆತ್ರ ಈ ಪದಗಳು ಸುದ್ದಿಯಲ್ಲಿದ್ವು, ಇವು ಏನು ಅಂತ ಕೇಳಬಹುದು, ಅಥವಾ ಇವುಗಳು ಡ್ರಗ್ಸ್ ಗಳು ಅಂತಾನೆ ಕೊಟ್ಟು ಯಾವ ಕಾಯಿಲೆಯ ವಿಷಯವಾಗಿ ಅಂತ ಕೇಳಬಹುದು. ಈ ಡ್ರಗ್ಸ್ ಗಳು ಈಗ ಸದ್ಯಕ್ಕೆ ಬಳಕೆ ಆಗ್ತಾ ಇರೋದು ಆಂಟಿ HIV ಡ್ರಗ್ಸ್ ಗಳಾಗಿ. ಈಗ ಗವರ್ನಮೆಂಟ್ ಹೇಳುತ್ತೆ ಇವುಗಳನ್ನೇ ಕೊರೋನಾ ವೈರಸ್ ಇಂದ ಇನ್ಫೆಕ್ಟ್ ಆಗಿರುವಂತಹ ಪೇಷಂಟ್ಸ್ ಗಳಲ್ಲಿ ಕೂಡ ಬಳಕೆ ಮಾಡಿ ಅಂತ. ಸೊ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇವುಗಳ ಹೆಸರನ್ನ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಂಡಿದ್ರೆ ಸಾಕಾಗುತ್ತೆ, ಅದಕ್ಕಿಂತ ಹೆಚ್ಚಿನ ಡೀಟೇಲ್ಸ್ ಏನು ಬೇಕಾಗಿಲ್ಲ. ನಂತರ ಈ ಹಿಂದೆ ಸುದ್ದಿ ವಿಶ್ಲೇಷಣೆಗಳ ಸಂದರ್ಭದಲ್ಲಿ ನಾವು ಬಿಪಾಲ್ ರೆಜಿಮನ್ ಅನ್ನುವಂತ ಹೊಸ ಡ್ರಗ್ಗಿನ ಬಗ್ಗೆ ಅಧ್ಯಯನ ಮಾಡಿದ್ವಿ. ಈ ಡ್ರಗ್ ಅನ್ನ TBಯನ್ನ ಫೈಟ್ ಮಾಡ್ಲಿಕ್ಕೋಸ್ಕರ ಬಳಕೆ ಮಾಡಲಾಗುತ್ತೆ. ಇದನ್ನ ಡೆವಲಪ್ ಮಾಡಿದ್ದು ಯಾರು ಅಂತಂದ್ರೆ TB Alliance ಅನ್ನುವಂತ ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಈ ಬಿಪಾಲ್ ರೆಜಿಮನ್ ಬಗ್ಗೆ ಡೈರೆಕ್ಟ್ ಸಿಂಪಲ್ ನೇರವಾದಂತಹ ಕ್ವೆಶನ್ ಬರುವಂತಹ ಸಾಧ್ಯತೆ ಇದೆ ಪ್ರಿಲಿಮ್ಸ್ ಅಲ್ಲಿ. ಯಾಕೆ ಅಂತಂದ್ರೆ ಅಷ್ಟರ ಮಟ್ಟಿಗೆ ಇಂಪಾರ್ಟೆನ್ಸ್ ಅನ್ನ ಹೊಂದಿದೆ ಈ ಡ್ರಗ್, ಅದಕ್ಕೋಸ್ಕರ. ಆದ್ದರಿಂದ ಇದನ್ನ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಈ ಆರ್ಟಿಕಲ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಹೊಸದಾಗಿ ತಂದಂತ ಈ ಬಿಪಾಲ್ ರೆಜಿಮನ್ ಅನ್ನ ಸಕ್ಸಸ್ ರೇಟ್ 90% ಅಂತ ಹೇಳ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಮೊದಲಿಗೆ TB, MDR TB, XDR TB ಅರ್ಥವನ್ನ ನೋಡೋಣ, ನಂತರ ಈ ಡ್ರಗ್ಗೆ ಬರೋಣ. ಮೊದಲಿಗೆ TB, ಟ್ಯೂಬರ್ಕ್ಯುಲೋಸಿಸ್ ಕಾಯಿಲೆಗೆ ಕಾರಣ ಏನು? ಒಂದು ಬ್ಯಾಕ್ಟೀರಿಯಾ, ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅನ್ನುವಂತ ಬ್ಯಾಕ್ಟೀರಿಯಾದಿಂದ ಆಗುವಂತ ಕಾಯಿಲೆಯೇ ಈ TB ಆಗಿದೆ. ಈ ಕಾಯಿಲೆಯಿಂದ ಪೇಷಂಟ್ ಗಳನ್ನ ಕ್ಯೂರ್ ಮಾಡ್ಲಿಕ್ಕೋಸ್ಕರ, ಈ ಬ್ಯಾಕ್ಟೀರಿಯಾವನ್ನ ನಾಶ ಮಾಡ್ಲಿಕ್ಕೋಸ್ಕರ ಆಂಟಿಬಯೋಟಿಕ್ಸ್ ಗಳನ್ನ ಕೊಡ್ತೀವಿ. ಆದರೆ ಕೆಲವೊಂದು ಬಾರಿ ಕೆಲವೊಂದು ಕಾರಣಗಳಿಂದಾಗಿ ಕೆಲವೊಂದು ಪೇಷಂಟ್ಸ್ ಗಳಲ್ಲಿರುವಂತಹ ಈ ಬ್ಯಾಕ್ಟೀರಿಯಾಗಳು ಈ ಆಂಟಿಬಯೋಟಿಕ್ ಅನ್ನ ಕೊಟ್ಟ ನಂತರವೂ ಬದುಕುಳಿತವೆ. ಇದನ್ನೇ ನಾವು ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಅಂದ್ರೆ ಈ ಬ್ಯಾಕ್ಟೀರಿಯಾಗೆ ರೆಸಿಸ್ಟೆನ್ಸ್ ಬಂದಿರುತ್ತೆ ನಾವು ಕೊಟ್ಟಿರುವಂತಹ ಡ್ರಗ್ಗಿನ ವಿಷಯವಾಗಿ. ಅಂದ್ರೆ ಈ ಡ್ರಗ್ ಅನ್ನ ಕೊಟ್ಟರು ಕೂಡ ಆ ಬ್ಯಾಕ್ಟೀರಿಯಾ ನಾಶ ಆಗುದಿಲ್ಲ. ಈ ರೆಸಿಸ್ಟೆನ್ಸ್ ಗೆ ಕಾರಣ ಆ ಪೇಷಂಟ್ ಡಾಕ್ಟರ್ ಹೇಳಿರುವ ಡೋಸೇಜ್ ಅಲ್ಲಿ, ಡಾಕ್ಟರ್ ಹೇಳಿರುವ ದಿನಗಳ ಮಟ್ಟಿಗೆ ಆ ಡ್ರಗ್ ಅನ್ನ ತೆಗೆದುಕೊಳ್ಳದೆ ಇರೋದು. ಅಂದ್ರೆ ತೆಗೆದುಕೊಳ್ಳದೆ ಇರೋದು ಅಂತಂದ್ರೆ ಕೆಲವೊಂದು ಬ್ಯಾಕ್ಟೀರಿಯಾಗಳು ಸತ್ತು ಹೋಗಿರ್ತವೆ ಮೊದಲಿಗೆ ಡ್ರಗ್ ಅನ್ನ ತಗೊಂಡಾಗ, ಆದರೆ ಇನ್ನೂ ಉಳಿದಿರುವಂತ ಬ್ಯಾಕ್ಟೀರಿಯಾಗಳು ಸತ್ತು ಹೋಗಬೇಕು ಅಂತಂದ್ರೆ ಎಂಟೈರ್ ಡೋಸೇಜ್ ಅನ್ನ ಕಂಪ್ಲೀಟ್ ಮಾಡಬೇಕು. ಆದರೆ ಡೋಸೇಜ್ ಅನ್ನ ಕಂಪ್ಲೀಟ್ ಮಾಡದೆ ಅರ್ಧಕ್ಕೆ ನಿಲ್ಸಿದೆ ಅಂದ್ರೆ ಈ ಬ್ಯಾಕ್ಟೀರಿಯಾಗಳು ಬದುಕುಳಿತವೆ. ಬದುಕುಳಿತಾ ಇರಬೇಕಾದ್ರೆ ಈ ಪರ್ಟಿಕ್ಯುಲರ್ ಆಂಟಿಬಯೋಟಿಕ್ನ ವಿಷಯವಾಗಿ ಇದನ್ನ ಫೈಟ್ ಮಾಡಿ ಕೂಡ ಹೇಗೆ ಬದುಕುಳಿಯಬಹುದು ಅನ್ನುವಂತ ಕಲೆಯನ್ನ ಕೂಡ ಕಲ್ತ್ಕೊಂಡಿರ್ತವೆ. ಆದ್ರಿಂದನೇ ಈ ಬ್ಯಾಕ್ಟೀರಿಯಾಗಳನ್ನ ನಾವು ಡ್ರಗ್ ರೆಸಿಸ್ಟೆಂಟ್ ಬ್ಯಾಕ್ಟೀರಿಯಾಗಳು ಅಂತ ಕರಿತೀವಿ. ಆ ಒಂದು ಬ್ಯಾಕ್ಟೀರಿಯಾಗಳು ಇರುವಂತ ಪೇಷಂಟ್ ಅನ್ನ ನಾವು ಡ್ರಗ್ ರೆಸಿಸ್ಟೆಂಟ್ ಪೇಷಂಟ್ ಅಂತ ಕರಿತೀವಿ ಆ ಒಂದು ಕಾಯಿಲೆಯ ವಿಷಯವಾಗಿ. ಈಗ TBಯ ಬಗ್ಗೆನೇ ಮಾತಾಡೋದಾದ್ರೆ, ನಮ್ಮಲ್ಲಿರುವಂತಹ ಫಸ್ಟ್ ಲೈನ್ ಆಂಟಿಬಯೋಟಿಕ್ಸ್ ಗಳು ಅಂತ ಏನಿದಾವೆ ಅವೆಲ್ಲವುಗಳ ವಿಷಯವಾಗಿ ರೆಸಿಸ್ಟೆನ್ಸ್ ಅನ್ನ ಏನಾದರೂ ಒಬ್ಬ ಪೇಷಂಟ್ ತೋರಿಸಿದ್ದೆ ಆದ್ರೆ ಆ ಪೇಷಂಟ್ ಗೆ ನಾವು ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ TB ಇದೆ ಅಂತ ಕರಿತೀವಿ. ನಂತರ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ TB ಇದೆ ಅಂತಂದ್ರೆ ಫಸ್ಟ್ ಲೈನ್ ಆಂಟಿಬಯೋಟಿಕ್ ಗಳನ್ನ ನಾವು ಬಳಕೆ ಮಾಡ್ಲಿಕ್ಕೆ ಆಗುದಿಲ್ಲ, ಸೆಕೆಂಡ್ ಲೈನ್ ಅನ್ನ ಬಳಕೆ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಈ ಸೆಕೆಂಡ್ ಲೈನ್ಗೂ ರೆಸಿಸ್ಟೆನ್ಸ್ ಅನ್ನ ತೋರಿಸಿದ್ದೆ ಆದ್ರೆ, ಅಂದ್ರೆ ಮಲ್ಟಿ ಡ್ರಗ್ ರೆಸಿಸ್ಟೆನ್ಸ್ ಈಗಾಗಲೇ ಇದೆ, ಅದರ ಮೇಲೆ ಸೆಕೆಂಡ್ ಲೈನ್ ಆಂಟಿಬಯೋಟಿಕ್ ಗಳನ್ನ ಕೊಟ್ಟಿದೀವಿ, ಅದರ ಮೇಲೂ ರೆಸಿಸ್ಟೆನ್ಸ್ ಅನ್ನ ತೋರಿಸಿ ಬ್ಯಾಕ್ಟೀರಿಯಾವನ್ನ ನಾಶ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಆ ಒಬ್ಬ ಪೇಷಂಟ್ ಅನ್ನ ನಾವು XDR TB ಅಥವಾ ಎಕ್ಸ್ಟೆನ್ಸಿವ್ ಡ್ರಗ್ ರೆಸಿಸ್ಟೆಂಟ್ TB ಅನ್ನ ಹೊಂದಿದರೆ ಅಂತ ಹೇಳ್ತೀವಿ. ಇಲ್ಲಿ ನಮಗೆ ತೊಂದರೆ ಏನು ಅಂತಂದ್ರೆ, TB ಕಾಯಿಲೆ ಬಂತು ಅಂತಂದ್ರೆ ಮೊದಲಿಗೆ ಡ್ರಗ್ಸ್ ಅನ್ನ ಕೊಟ್ಟು ಆ ಪೇಷಂಟ್ ಅನ್ನ ಉಳಿಸಿಕೊಳ್ಳಬಹುದು. ಆದರೆ ನಮ್ಮಲ್ಲಿರುವಂತಹ ಫಸ್ಟ್ ಲೈನ್ ಆಂಟಿಬಯೋಟಿಕ್
ಚಟುವಟಿಕೆಗಳಿಗೆ ಆ ಪೇಷಂಟ್ ಈಗ ರೆಸ್ಪಾಂಡ್ ಮಾಡ್ತಿಲ್ಲ ಅಂತಂದ್ರೆ ಸೆಕೆಂಡ್ ಲೈನ್ ಅನ್ನು ಬಳಕೆ ಮಾಡಬಹುದು. ಆದರೆ ಸೆಕೆಂಡ್ ಲೈನ್ಗೂ ರೆಸಿಸ್ಟೆನ್ಸ್ ಅನ್ನ ತೋರಿಸ್ತಾ ಇದ್ದಾರೆ ಅಂತಂದ್ರೆ ನಮ್ಮಲ್ಲಿ ನೆಕ್ಸ್ಟ್ ಆಂಟಿಬಯೋಟಿಕ್ಗಳು ಡೆವಲಪ್ ಆಗಿಲ್ಲ ಅಂತಂದ್ರೆ ಆ ಪೇಷಂಟ್ ಅನ್ನ ಸಾಯಲಿಕ್ಕೆ ಬಿಡಬೇಕಾಗತ್ತೆ, ನಮಗೆ ಕ್ಯೂರ್ ಮಾಡಲಿಕ್ಕೆ ಆಗುದಿಲ್ಲ. ಆದ್ದರಿಂದನೇ ಡೇಂಜರಸ್ ಆಗುತ್ತೆ ಈ ಎಕ್ಸ್ಡಿಆರ್ ಟಿಬಿ. ಈಗ ಈ ಎಕ್ಸ್ಡಿಆರ್ ಟಿಬಿಯನ್ನೇ ಕ್ಯೂರ್ ಮಾಡಲಿಕ್ಕೆ ಅಂತ ಹೊಸ ಡ್ರಗ್ ಅನ್ನ ಕಂಡುಹಿಡಿಯಲಾಗಿದೆ, ಅದೇ ಬಿಪಾಲ್ ರೆಜಿಮೆನ್. ಈ ಡ್ರಗ್ ಅಲ್ಲಿ ಮೂರು ಡ್ರಗ್ಸ್ ಗಳನ್ನ ಕಂಬೈನ್ ಮಾಡಿ 3-ಡ್ರಗ್ ಫಾರ್ಮುಲಾವನ್ನ ತರಲಾಗಿದೆ. ಆ ಮೂರು ಡ್ರಗ್ಸ್ ಗಳು ಯಾವ್ಯಾವ ಅಂತಂದ್ರೆ ಈಗಾಗಲೇ ನಾವು ಟಿಬಿಗೋಸ್ಕರ ಬಳಕೆ ಮಾಡ್ತಿರುವಂತ ಲೈನಜಾಲಿಡ್ ಮತ್ತು ಬೆಡಾಕ್ವೆಲಿನ್, ಇವುಗಳ ಜೊತೆಗೆ ಹೊಸದಾದ ಒಂದು ಡ್ರಗ್ ಪ್ರಿಟೋಮನಿಡ್ ಅಂತ. ಈ ಮೂರನ್ನ ಕಂಬೈನ್ ಮಾಡಿ ತಂದಿರುವಂತ 3-ಡ್ರಗ್ ಫಾರ್ಮುಲಾವೇ ಈ ಬಿಪಾಲ್ ರೆಜಿಮೆನ್. ಆ ಪದದಲ್ಲೇ ಇದೆ, ಬಿ ಅಂತಂದ್ರೆ ಬೆಡಾಕ್ವೆಲಿನ್, ಪಿ ಎ ಅಂತಂದ್ರೆ ಪ್ರಿಟೋಮನಿಡ್, ಮತ್ತು ಎಲ್ ಅಂತಂದ್ರೆ ಲೈನಜಾಲಿಡ್. ಆದ್ದರಿಂದ ಈ ಪದವನ್ನ ಕೊಟ್ಟ ತಕ್ಷಣ ನಿಮ್ಗೆ ನೆನಪಾಗಬೇಕು, ಟಿಬಿಯನ್ನ ಫೈಟ್ ಮಾಡ್ಲಿಕ್ಕೋಸ್ಕರ, ಎಕ್ಸ್ಡಿಆರ್ ಟಿಬಿಯನ್ನ ಫೈಟ್ ಮಾಡ್ಲಿಕ್ಕೋಸ್ಕರ ಡೆವಲಪ್ ಮಾಡಿರುವಂತ ಒಂದು ಡ್ರಗ್ ಅಂತ. ಜೊತೆಗೆ ಈ ಡ್ರಗ್ ಅನ್ನ ನಾವು HIV ಇನ್ಫೆಕ್ಷನ್ ಇದ್ದು ನಂತರ ಟಿಬಿಯನ್ನ ಹೊಂದಿರುವಂತ ಪೇಷಂಟ್ ಗಳಿಗೆ ಕೂಡ ಬಳಕೆ ಮಾಡಬಹುದು, ಅವರಲ್ಲಿ ಕೂಡ ಸಕ್ಸಸ್ ಅನ್ನ ಕಂಡಿರುವಂತ ಡ್ರಗ್ ಇದಾಗಿದೆ. ಜೊತೆಗೆ ವೆರಿ ಇಂಪಾರ್ಟೆಂಟ್ಲಿ, ಕಳೆದ 40 ವರ್ಷಗಳಲ್ಲಿ ಟಿಬಿಯನ್ನ ಫೈಟ್ ಮಾಡ್ಲಿಕ್ಕೋಸ್ಕರ ನಾವು ಡೆವಲಪ್ ಮಾಡಿರುವಂತ ಆಂಟಿಬಯೋಟಿಕ್ಸ್ ಗಳು ಕೇವಲ 3 ಆಂಟಿಬಯೋಟಿಕ್ಸ್ ಗಳು ಮಾತ್ರನೇ, ಅದರಲ್ಲಿ ಮೂರನೆಯದು ಈ ಬಿಪಾಲ್ ರೆಜಿಮೆನ್ ಆಗಿದೆ. ಅದಕ್ಕೋಸ್ಕರ ಅಂದ್ರೆ 40 ವರ್ಷಗಳಲ್ಲಿ ಕೇವಲ 2 ಡ್ರಗ್ ಗಳನ್ನ ಡೆವಲಪ್ ಮಾಡಿದ್ವಿ, ಮೂರನೇ ಡ್ರಗ್ ಅನ್ನ ಈಗ ಡೆವಲಪ್ ಮಾಡಿದೀವಿ ಈ ಬಿಪಾಲ್ ರೆಜಿಮೆನ್. ಆದ್ದರಿಂದನೇ ಸಾಕಷ್ಟು ಇಂಪಾರ್ಟೆನ್ಸ್ ಅನ್ನ ಹೊಂದಿರೋದು ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ. ಇದನ್ನ ಡೆವಲಪ್ ಮಾಡಿರೋದು ಟಿಬಿ ಅಲಯನ್ಸ್ ಅನ್ನುವಂತ ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್, WHO ಅಲ್ಲ, ಅದನ್ನೇ ಕೊಟ್ಟು ನಿಮಗೆ ಕನ್ಫ್ಯೂಸ್ ಮಾಡಬಹುದು. ಆದ್ದರಿಂದ WHO ಅಲ್ಲ, ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಆಗಿರುವಂತಹ ಟಿಬಿ ಅಲಯನ್ಸ್, ಇಷ್ಟನ್ನು ನೀವು ನೆನ್ಪಿಟ್ಕೊಳ್ಬೇಕು ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ. ನಂತರ ಈ ಆರ್ಟಿಕಲ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಒನ್ ಹೆಲ್ತ್ ಕಾನ್ಸೆಪ್ಟ್ ಅನ್ನ ಡಿಸ್ಕಸ್ ಮಾಡ್ತಾರೆ, ಮತ್ತು ಈ ವಿಷಯವಾಗಿ ಇಂಡಿಯಾ ಏನಾದರೂ ಪ್ರೋಗ್ರೆಸ್ ಮಾಡಿದ್ಯಾ ಅನ್ನೋದ್ರ ಬಗ್ಗೆ ಕೂಡ ಮಾತಾಡ್ತಾ ಇದ್ದಾರೆ. ಈ ಒನ್ ಹೆಲ್ತ್ ಕಾನ್ಸೆಪ್ಟ್ ಅನ್ನೋದು ಸಾಕಷ್ಟು ಇಂಪಾರ್ಟೆನ್ಸ್ ಅನ್ನ ಪಡ್ಕೊಂಡಿದೆ ಈ ಸಂದರ್ಭದಲ್ಲಿ. ಆದ್ದರಿಂದನೇ ಪ್ರಿಲಿಮ್ಸ್ ಅಲ್ಲಿ ಒಂದು ಕ್ವೆಶನ್ ಬರುವಂತ ಸಾಧ್ಯತೆ ಇದೆ. ಈಗ ನಾವು ಸಿಂಪಲ್ ಟರ್ಮ್ಸ್ ಅಲ್ಲಿ ಒನ್ ಹೆಲ್ತ್ ಕಾನ್ಸೆಪ್ಟ್ ಅಂದ್ರೆ ಏನು ಅಂತ ನೋಡೋಣ, ನಂತರ ಫಾರ್ಮಲ್ ಡೆಫಿನೇಷನ್ ಅನ್ನು ನೋಡೋಣ. ಸಿಂಪಲ್ ಟರ್ಮ್ಸ್ ಅಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಒನ್ ಹೆಲ್ತ್ ಕಾನ್ಸೆಪ್ಟ್ ಯಾಕೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆನ್ಸ್ ಅನ್ನ ಹೊಂದಿದೆ ಅಂತ. ಒನ್ ಹೆಲ್ತ್ ಕಾನ್ಸೆಪ್ಟ್ ಅಂತಂದ್ರೆ ನಮಗೆ ಪಬ್ಲಿಕ್ ಹೆಲ್ತ್ ಅನ್ನ ಇಂಪ್ರೂವ್ ಮಾಡಬೇಕಾಗಿದೆ. ಆದರೆ ಈ ಪಬ್ಲಿಕ್ ಹೆಲ್ತ್ಗೆ ಹಾನಿ ಮಾಡುವಂತ ಅಂಶಗಳು ಯಾವ್ಯಾವ ಇದಾವೆ, ಅವೆಲ್ಲವನ್ನ ಒಟ್ಟುಗೂಡಿಸಿ ನಾವು ಪಾಲಿಸಿಯನ್ನ ತರೋದು. ಈ ಎಲ್ಲವನ್ನ ಒಟ್ಟುಗೂಡಿಸುವಂತ ಒಂದು ದಾರಿಯೇ ಒನ್ ಹೆಲ್ತ್ ಪಾಲಿಸಿ ಆಗಿದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಈಗ COVID-19 ಬಂದಿದೆ. ಈ COVID-19 ವೈರಸ್ ಎಲ್ಲಿಂದ ಬಂತು, ಯಾವುದೋ ಒಂದು ಪ್ರಾಣಿಯಿಂದ ಮನುಷ್ಯನ ದೇಹಕ್ಕೆ ಬಂತು. ಅಂದ್ರೆ ನಾವೀಗ ಕೇವಲ ಮನುಷ್ಯನ ದೇಹವನ್ನ ಫೋಕಸ್ ಮಾಡಿದ್ದೆ ಆದ್ರೆ ಕಾಂಪ್ರಹೆನ್ಸಿವ್ ಹೆಲ್ತ್ ಅನ್ನ ಕೊಟ್ಟ ಹಾಗೆ ಆಗೋದಿಲ್ಲ. ಆದ್ರಿಂದ ಆ ಪರ್ಟಿಕ್ಯುಲರ್ ಪ್ರಾಣಿಯನ್ನ ಕೂಡ ನಾವೀಗ ಫೋಕಸ್ ಮಾಡಬೇಕು. ಆದ್ದರಿಂದ ಈ ಪ್ರಾಣಿಯನ್ನ ಮತ್ತು ಮನುಷ್ಯನನ್ನ ಇಬ್ಬರನ್ನು ಒಟ್ಟುಗೂಡಿಸಿ ನಾವು ಫೋಕಸ್ ಮಾಡಿದ್ದಾದ್ರೆ ಈ COVID-19 ಅನ್ನ ಫೈಟ್ ಮಾಡಬಹುದು ಅಂತ ಹೇಳೋದೇ ಒನ್ ಹೆಲ್ತ್ ಕಾನ್ಸೆಪ್ಟ್. ನಂತರ ಇನ್ನೊಂದು ಎಕ್ಸಾಂಪಲ್ ಅನ್ನ ತಗೊಳ್ಳೋಣ. ನಮ್ಮಲ್ಲಿ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಟಿಬಿ ಇದೆ ಅಂತ ನೋಡಿದ್ವಿ. ಅಂದ್ರೆ ನಾವೀಗ ಡ್ರಗ್ ರೆಸಿಸ್ಟೆಂಟ್ ಬ್ಯಾಕ್ಟೀರಿಯಾಗಳು ಅಂತ ಏನಿದಾವೆ ಅವುಗಳನ್ನ ಕೂಡ ಫೋಕಸ್ ಮಾಡಬೇಕಾಗಿದೆ. ಕೇವಲ ಟಿಬಿಯನ್ನ ಕಾಸ್ ಮಾಡುವಂತ ನಾರ್ಮಲ್ ಬ್ಯಾಕ್ಟೀರಿಯಾ ಮಾತ್ರನೇ ಅಲ್ಲ, ಡ್ರಗ್ ರೆಸಿಸ್ಟೆನ್ಸ್ ಅನ್ನ ಹೊಂದಿರುವಂತ ಬ್ಯಾಕ್ಟೀರಿಯಾ ಬಗ್ಗೆ ಕೂಡ ನಾವೀಗ ಫೋಕಸ್ ಅನ್ನ ಮಾಡಬೇಕಾಗಿದೆ. ನಂತರ ಇನ್ನೊಂದು ಎಕ್ಸಾಂಪಲ್, ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ ಅನ್ನ ನೋಡಿದ್ವಿ. ಇದಕ್ಕೆ ಕಾರಣ ಏನು, ಪ್ರಾಣಿಗಳಲ್ಲಿರುವಂತ ವೈರಸ್ಸು ಮನುಷ್ಯರಿಗೆ ಬರ್ತಾ ಇದೆ. ಆ ವೈರಸ್ ಅನ್ನ ತಗೊಂಡು ಬರ್ತಿರೋದು ಯಾರು ಅಂತಂದ್ರೆ ಮಧ್ಯದಲ್ಲಿರುವಂತ ಮಂಗಗಳು ಅಂತ ನೋಡಿದ್ವಿ. ಸೊ ನಾವೀಗ ಮಾಡಬೇಕಾಗಿರುವಂತ ಫೋಕಸ್ ಆ ವೈರಸ್ ಎಲ್ಲಿಂದ ಬರ್ತಾ ಇದೆ, ಆ ವೈರಸ್ ಅನ್ನ ಯಾರು ತಗೊಂಡು ಬರ್ತಿದ್ದಾರೆ, ನಂತರ ಕೊನೆಯದಾಗಿ ಯಾವ ರೀತಿಯಾಗಿ ಹೆಲ್ತ್ ಇಂಪ್ಯಾಕ್ಟ್ ಅನ್ನ ತರ್ತಾ ಇದೆ, ಎಲ್ಲವನ್ನ ನಾವೀಗ ಫೋಕಸ್ ಮಾಡಬೇಕಾಗಿದೆ. ಅಂದ್ರೆ ಕಾಂಪ್ರಹೆನ್ಸಿವ್ ಆಗಿ ಒಂದು ಹೆಲ್ತ್ ಪಾಲಿಸಿಯನ್ನ ತರಬೇಕಾಗಿದೆ, ಎಲ್ಲ ಸೆಕ್ಟರ್ಗಳನ್ನ ಕವರ್ ಮಾಡಬೇಕಾಗಿದೆ, ಅದೇ ಈ ಒನ್ ಹೆಲ್ತ್ ಕಾನ್ಸೆಪ್ಟ್. ಇದರ ಬಗ್ಗೆ ಈಗ ಸಾಕಷ್ಟು ಡಿಸ್ಕಷನ್ಸ್ ಗಳು ನಡೀತಾ ಇದಾವೆ. ಆದ್ರಿಂದ ಇದರ ಡೆಫಿನೇಷನ್ ನಮಗೆ ಗೊತ್ತಿರಬೇಕು. ಡೆಫಿನೇಷನ್ ಏನ್ ಹೇಳುತ್ತೆ ಅಂತಂದ್ರೆ, ಸಾರ್ವಜನಿಕ ಆರೋಗ್ಯಕ್ಕೋಸ್ಕರ ನಾವು ತರುವಂತ ಪ್ರೋಗ್ರಾಮ್ಗಳು, ಪಾಲಿಸಿಗಳು ಮತ್ತು ಲೆಜಿಸ್ಲೇಷನ್ಸ್ ಗಳು ಯಾವ ರೀತಿಯಾಗಿ ಇರಬೇಕು ಅಂತಂದ್ರೆ, ಈ ಒಂದು ಹೆಲ್ತ್ ವಿಷಯವಾಗಿ ಇರುವಂತ ಎಲ್ಲ ಸೆಕ್ಟರ್ಸ್ ಗಳನ್ನ ಕಾಂಪ್ರಹೆನ್ಸಿವ್ ಆಗಿ ಕವರ್ ಮಾಡುವ ರೀತಿಯಲ್ಲಿ ಇರಬೇಕು. ಎಲ್ಲ ಸೆಕ್ಟರ್ಸ್ ಗಳಲ್ಲಿ ನಾವು ವರ್ಕ್ ಮಾಡಬೇಕು ಟುಗೆದರ್ ಆಗಿ, ಆಗ ಮಾತ್ರನೇ ಪಬ್ಲಿಕ್ ಹೆಲ್ತ್ ಔಟ್ಕಮ್ ಅನ್ನ, ಸಾರ್ವಜನಿಕ ಆರೋಗ್ಯವನ್ನ ನಾವು ಕಾಪಾಡಲಿಕ್ಕೆ ಆಗತ್ತೆ ಅಂತ ಹೇಳೋದೆ ಈ ಒನ್ ಹೆಲ್ತ್ ಕಾನ್ಸೆಪ್ಟ್ ಆಗಿದೆ. ಇದರ ಅಡಿಯಲ್ಲಿ ನಮ್ಮ ಆರೋಗ್ಯ ಹಾಳಾಗ್ಲಿಕ್ಕೆ ಕಾರಣ ಆಗಿರುವಂತ ಎಲ್ಲ ಅಂಶಗಳು, ಫಾರ್ ಎಕ್ಸಾಂಪಲ್ ಫುಡ್ ಸೇಫ್ಟಿ ಆಗಿರಬಹುದು, ಫಾರ್ ಎಕ್ಸಾಂಪಲ್ ಕಂಟ್ರೋಲ್ ಆಫ್ ಝೋನಾಟಿಕ್ ಡಿಸೀಸಸ್, ಅಂತಂದ್ರೆ ಪ್ರಾಣಿಗಳಿಂದ ಹರಡ್ತಾ ಇರುವಂತಹ ಕಾಯಿಲೆಗಳನ್ನ ನಾವು ಝೋನಾಟಿಕ್ ಡಿಸೀಸಸ್ ಗಳು ಅಂತ ಕರಿತೀವಿ. ಇಂತಹ ಡಿಸೀಸ್ ಗಳನ್ನ ಕಂಟ್ರೋಲ್ ಮಾಡೋದಾಗಿರಬಹುದು ಮತ್ತು ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅನ್ನ ಕಾಂಬ್ಯಾಟ್ ಮಾಡೋದು ಆಗಿರಬಹುದು, ಎಲ್ಲವನ್ನ ಕವರ್ ಮಾಡಲಾಗುತ್ತೆ. ಸೊ ಹೆಲ್ತ್ ರಿಲೇಟೆಡ್ ಎಲ್ಲ ಆಸ್ಪೆಕ್ಟ್ ಗಳನ್ನ ಕವರ್ ಮಾಡೋದೇ ಒನ್ ಹೆಲ್ತ್ ಪಾಲಿಸಿ ಆಗಿದೆ. ಈ ಒಂದು ಕಾಂಪ್ರಹೆನ್ಸಿವ್ ಡೆಫಿನೇಷನ್ ನಿಮಗೆ ನೆನಪಿರಬೇಕು. ಇದು ಇತ್ತೀಚೆಗೆ ಬೆಳವಣಿಗೆ ಆದರೂ ಕೂಡ 1950s ಈ ಒಂದು ಕಾನ್ಸೆಪ್ಟ್ ಅನ್ನ ಇಂಡಿಯಾ ಇನ್ಕಲ್ಕೇಟ್ ಮಾಡಿದೆ ತನ್ನ ಅಪ್ರೋಚ್ ಅಲ್ಲಿ. ಹೇಗೆ ಅಂತ ನಾವು ಡಿಸ್ಕಸ್ ಮಾಡೋಣ.
ಮೊದಲಿಗೆ 1950s ಅಲ್ಲೇ ನಾವು ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ ಅನ್ನ ಅರ್ಥ ಮಾಡ್ಕೊಳ್ಳಿಕ್ಕೋಸ್ಕರ ಸಾಕಷ್ಟು ಆರ್ಗನೈಸೇಷನ್ಸ್ಗಳು ಇನ್ಕ್ಲೂಡಿಂಗ್ WHO ಮತ್ತು ಇತರ ಸಂಸ್ಥೆಗಳು ಒಟ್ಟುಗೂಡಿ ಕೆಲಸವನ್ನ ಮಾಡ್ತವೆ. ಆಗ ಪ್ರಾಣಿಗಳಿಂದ ಹಿಡಿದು ಅಲ್ಲಿರುವಂತಹ ಮನುಷ್ಯರು ಎಲ್ಲಿಂದ ಈ ವೈರಸ್ ಪಾಸ್ ಆಗ್ತಾ ಇದೆ ಮತ್ತು ಇದನ್ನ ಹೇಗೆ ಫೈಟ್ ಮಾಡೋದು ಎಲ್ಲವನ್ನ ಅನಲೈಸ್ ಮಾಡಲಾಗುತ್ತೆ. ಅಂದ್ರೆ ಕಾಂಪ್ರಹೆನ್ಸಿವ್ ಆಗಿ ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ ಅನ್ನ ಫೈಟ್ ಮಾಡ್ಲಿಕ್ಕೋಸ್ಕರ ಈ ಅಪ್ರೋಚ್ ಅನ್ನ ಫಾಲೋ ಮಾಡಲಾಯ್ತು. ಸೊ ಇದು ಒನ್ ಹೆಲ್ತ್ ಅಪ್ರೋಚ್ಗೆ ಒಂದು ಎಕ್ಸಾಂಪಲ್ ಆಗಿದೆ. ನಂತರ ಎರಡನೇ ಎಕ್ಸಾಂಪಲ್, 2018 ಕೇರಳ ನೀಫಾ ವೈರಸ್ ಔಟ್ಬ್ರೇಕ್ ಅನ್ನ ಫೈಟ್ ಮಾಡ್ಲಿಕ್ಕೋಸ್ಕರ ಸಾಕಷ್ಟು ಎಕ್ಸ್ಪರ್ಟ್ಸ್ ಗಳ ಟೀಮ್ ಅನ್ನೇ ಕರೆತಂತು. ಮಲ್ಟಿ ಡಿಸಿಪ್ಲಿನರಿ ಟೀಮ್ ಇಂದ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಎಕ್ಸ್ಪರ್ಟ್ಸ್ ಗಳನ್ನ ಕರೆತಂತು, ಜೊತೆಗೆ ಪಬ್ಲಿಕ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಇವರ ಜೊತೆಗೆ ಕೈ ಜೋಡಿಸ್ತು. ಈ ರೀತಿಯಾಗಿ ಕಾಂಪ್ರಹೆನ್ಸಿವ್ ಆಗಿ ಸ್ಟೆಪ್ಸ್ ತಗೊಂಡದ್ದರಿಂದನೇ ಕೇರಳ ನೀಫಾ ವೈರಸ್ ಔಟ್ಬ್ರೇಕ್ ಅನ್ನ ಫೈಟ್ ಮಾಡ್ಲಿಕ್ಕೆ ಆಯ್ತು. ಇದು ಎರಡನೇ ಎಕ್ಸಾಂಪಲ್ ಒನ್ ಹೆಲ್ತ್ ಅಪ್ರೋಚ್ಗೆ. ನಂತರ ಮೂರನೇ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಅಂತಂದ್ರೆ ನ್ಯಾಷನಲ್ ಮಿಷನ್ ಆನ್ ಬಯೋಡೈವರ್ಸಿಟಿ ಅಂಡ್ ಹ್ಯೂಮನ್ ವೆಲ್ಬೀಯಿಂಗ್. ಈ ಮಿಷನ್ ಅನ್ನ ಇನ್ನೂ ಲಾಂಚ್ ಮಾಡಿಲ್ಲ, ಆದರೆ ಈ ಮಿಷನ್ ಮಾತಾಡೋದು ಅಂತಂದ್ರೆ ಬಯೋಡೈವರ್ಸಿಟಿ ಮತ್ತು ಹ್ಯೂಮನ್ ವೆಲ್ಬೀಯಿಂಗ್ ಈ ಎರಡರ ನಡುವೆ ಮಿಸ್ಸಿಂಗ್ ಲಿಂಕ್ ಅಥವಾ ನೆಗ್ಲೆಕ್ಟೆಡ್ ಲಿಂಕ್ಸ್ ಅಂತ ಏನಿದಾವೆ ಇವುಗಳ ಬಗ್ಗೆ ಫೋಕಸ್ ಮಾಡಬೇಕು. ಈ ನೆಗ್ಲೆಕ್ಟೆಡ್ ಲಿಂಕ್ಸ್ ಫಾರ್ ಎಕ್ಸಾಂಪಲ್ ಹೆಲ್ತ್ ವಿಷಯವಾಗಿ ಇರಬಹುದು. ಬಯೋಡೈವರ್ಸಿಟಿಯಲ್ಲಿರುವಂತಹ ಕೆಲವೊಂದು ಪ್ರಾಣಿಗಳು ನಮಗೆ ಹೆಲ್ತ್ ಇಂಪ್ಯಾಕ್ಟ್ ಅನ್ನ ಮಾಡ್ತಿರಬಹುದು. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಬ್ಯಾಟ್ಸ್ ಗಳಿಂದ ಸಾಕಷ್ಟು ಇನ್ಫೆಕ್ಷನ್ಸ್ ಗಳು ನಮಗೆ ಬರ್ತಾ ಇರಬಹುದು, ಜೊತೆಗೆ ಬಯೋಡೈವರ್ಸಿಟಿಯಲ್ಲಿರುವಂತಹ ಕೆಲವೊಂದು ಸಸ್ಯಗಳು ನಮಗೆ ಮೆಡಿಸಿನ್ ಆಗಿ ಕೂಡ ಆಕ್ಟ್ ಮಾಡ್ತಾ ಇದಾವೆ. ಅಂದ್ರೆ ಬಯೋಡೈವರ್ಸಿಟಿಗೂ ಹೆಲ್ತ್ಗೂ ಲಿಂಕ್ ಇದೆ, ಇದನ್ನ ನಾವೀಗ ಅನಲೈಸ್ ಮಾಡಬೇಕಾಗಿದೆ. ಎರಡನೇದಾಗಿ ಎಕನಾಮಿಕ್ ಡೆವಲಪ್ಮೆಂಟ್ಗೂ ಮತ್ತು ಹ್ಯೂಮನ್ ವೆಲ್ಬೀಯಿಂಗ್ಗೂ ಲಿಂಕ್ ಇದೆ. ಹೇಗೆ ಅಂತಂದ್ರೆ ನಾವು ಬಯೋಡೈವರ್ಸಿಟಿಯನ್ನ ನೆಗ್ಲೆಕ್ಟ್ ಮಾಡಿದ್ದೆ ಆದ್ರೆ ಎಕನಾಮಿಕ್ ಡೆವಲಪ್ಮೆಂಟ್ಗೆ ಇಂಪ್ಯಾಕ್ಟ್ ಆಗುತ್ತೆ ಹಾಗೆ. ನಂತರ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಅಲ್ಲೂ ಅಷ್ಟೇ, ನಾವು ಬಯೋಡೈವರ್ಸಿಟಿಯನ್ನ ನೆಗ್ಲೆಕ್ಟ್ ಮಾಡಿದ್ದೆ ಆದ್ರೆ ಸಾಕಷ್ಟು ಪೆಸ್ಟ್ಗಳು ಅಟ್ಯಾಕ್ ಆಗಬಹುದು, ನಮ್ಮ ಅಗ್ರಿಕಲ್ಚರ್ ಈಲ್ಡ್ ಕಡಿಮೆ ಆಗಬಹುದು. ಅಥವಾ ಅಗ್ರಿಕಲ್ಚರ್ ಅಲ್ಲಿ ನಾವು ಡೆವಲಪ್ ಆಗಬೇಕು ಅಂತಂದ್ರೆ ಬಯೋಡೈವರ್ಸಿಟಿಯ ಅಡ್ವಾಂಟೇಜ್ ಅನ್ನ ತಗೊಳ್ಬೇಕು, ಅದರ ಉಪಯೋಗವನ್ನ ಪಡ್ಕೊಳ್ಬೇಕು. ಹೀಗೆ ನಮ್ಮ ಬಯೋಡೈವರ್ಸಿಟಿ ಮತ್ತು ಹ್ಯೂಮನ್ ವೆಲ್ಬೀಯಿಂಗ್ಗೆ ಇರುವಂತಹ ಎಲ್ಲ ರೀತಿಯ ಲಿಂಕ್ ಗಳನ್ನ ಮಾತಾಡೋದು ಈ ಮಿಷನ್ ಆಗಿದೆ. ಈ ಮಿಷನ್ ನ ಇನ್ನೂ ಲಾಂಚ್ ಮಾಡಿಲ್ಲ, ಆದರೆ ಈ ಮಿಷನ್ ನ ಆಬ್ಜೆಕ್ಟಿವ್ ಅನ್ನ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಹ್ಯೂಮನ್ ವೆಲ್ಬೀಯಿಂಗ್ ಮತ್ತು ಬಯೋಡೈವರ್ಸಿಟಿಯನ್ನ ಲಿಂಕ್ ಮಾಡ್ತಾ ಇದೆ. ಅಂದ್ರೆ ಇದು ಇಂಡೈರೆಕ್ಟ್ಲಿ ಒನ್ ಹೆಲ್ತ್ ಅಪ್ರೋಚ್ ಅನ್ನೇ ಮಾತಾಡ್ತಾ ಇದೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ಸೊ ಒನ್ ಹೆಲ್ತ್ ಅಪ್ರೋಚ್ ಬಗ್ಗೆ ಇಂಡಿಯಾ ಇಲ್ಲಿಯವರೆಗೂ ಯಾವುದೇ ಸ್ಟೆಪ್ಸ್ ಅನ್ನ ತಗೊಂಡಿಲ್ಲ ಅಂತ ಹೇಳಿದ್ರೆ ಅದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕೆಂತಂದ್ರೆ ಇಂಡಿಯಾ ಈಗಾಗಲೇ ಸಾಕಷ್ಟು ಸ್ಟೆಪ್ಸ್ ಗಳನ್ನ ತಗೊಂಡಿದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ನ್ಯಾಷನಲ್ ಮಿಷನ್ ಆನ್ ಬಯೋಡೈವರ್ಸಿಟಿ ಅಂಡ್ ಹ್ಯೂಮನ್ ವೆಲ್ಬೀಯಿಂಗ್ ಅಂತ ನಮ್ಗೀಗ ಗೊತ್ತಾಯ್ತು. ಇಷ್ಟು ನಮಗೆ ಈ ಆರ್ಟಿಕಲ್ ಹಿನ್ನೆಲೆಯಲ್ಲಿ ಬೇಕಾಗಿರುವಂತಹ ಡಿಸ್ಕಷನ್. ನಂತರ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ ಎಕ್ಸೋ ಪ್ಲಾನೆಟ್ ಒಂದರಲ್ಲಿ ಐರನ್ ರೈನ್ ಅಂದ್ರೆ ಕಬ್ಬಿಣದ ಮಳೆಯನ್ನ ಅಬ್ಸರ್ವ್ ಮಾಡಿದೀವಿ ಅಂತ. ಇಲ್ಲಿ ಎಕ್ಸೋ ಪ್ಲಾನೆಟ್ ಅಂತಂದ್ರೆ ನಮ್ಮ ಸೌರ ಮಂಡಲದಿಂದ ಆಚೆಗೆ ಇರುವಂತಹ ಗ್ರಹಗಳನ್ನ ನಾವು ಎಕ್ಸೋ ಪ್ಲಾನೆಟ್ ಗಳು ಅಂತ ಕರಿತೀವಿ. ಸೌರ ಮಂಡಲದ ಒಳಗಡೆ ನಮಗೆ 8 ಗ್ರಹಗಳು ಇದಾವೆ. ಈ 8 ಬಿಟ್ಟು ನಮ್ಮ ಸೌರ ಮಂಡಲದ ಹೊರಗಡೆ ಇರುವಂತಹ ಗ್ರಹಗಳೇ ಎಕ್ಸೋ ಪ್ಲಾನೆಟ್ ಗಳು ಆಗಿದ್ದಾವೆ. ಇಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಇರುವಂತಹ ಎಕ್ಸೋ ಪ್ಲಾನೆಟ್ ಯಾವುದು ಅಂತಂದ್ರೆ WASP-7-6b ಅಂತ. ವ್ಯಾಸ್ಪ್ ಅಂತಂದ್ರೆ ಯುನೈಟೆಡ್ ಕಿಂಗ್ಡಮ್ ದೇಶ ತಂದಿರುವಂತ ಒಂದು ಪ್ರಾಜೆಕ್ಟ್, ವೈಡ್ ಆಂಗಲ್ ಸರ್ಚ್ ಫಾರ್ ಪ್ಲಾನೆಟ್ಸ್ ಅಂತ. ಈ ಒಂದು ಪ್ರಾಜೆಕ್ಟಿನ ಅಡಿಯಲ್ಲಿ ಕಂಡಿಡಿದಂತ ಒಂದು ಸ್ಟಾರ್, ಆ ಸ್ಟಾರಿನ ಸುತ್ತ ತಿರುಗ್ತಾ ಇರುವಂತ ಈ ಪ್ಲಾನೆಟ್, ಆದ್ದರಿಂದನೇ ಇದಕ್ಕೆ WASP-76b ಅನ್ನುವಂತ ಹೆಸರನ್ನ ಕೊಟ್ಟಿರೋದು. ಈಗ ಈ ಎಕ್ಸೋ ಪ್ಲಾನೆಟ್ ಅಲ್ಲಿ ಐರನ್ ರೈನ್ ಆಗ್ತಾ ಇದೆ ಅಂತ ಸೈಂಟಿಸ್ಟ್ ಗಳು ಹೇಳ್ತಾ ಇದ್ದಾರೆ. ಐರನ್ ರೈನ್ ಅಂತಂದ್ರೆ ಬೆಂಕಿಯ ಮಳೆ ಸುರಿತಾ ಇದೆ ಅಂತ ಹೇಳ್ತಿದ್ದಾರೆ. ಹೇಗೆ ಅಂತಂದ್ರೆ ಈ ಪ್ಲಾನೆಟ್ ತನ್ನ ಸ್ಟಾರ್ಗೆ ಎಷ್ಟು ಹತ್ತಿರದಲ್ಲಿ ಇದೆ ಅಂತಂದ್ರೆ ಈ ಪ್ಲಾನೆಟಿನ ಮೇಲೆ ಡೇ ಟೈಮ್ ಟೆಂಪರೇಚರ್ ಅರೌಂಡ್ 2400 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಆಗುತ್ತೆ. ಈ ಟೆಂಪರೇಚರ್ ಅಲ್ಲಿ ಐರನ್ ಏನಾಗುತ್ತೆ, ಕರಗಿ ನೀರಾಗುತ್ತೆ. ಕರಗಿರುವಂತ ಆ ದ್ರವ ರೂಪದಲ್ಲಿ ಐರನ್ ಆವಿ ಆಗುತ್ತೆ. ಆವಿಯಾಗಿರುವಂತಹ ಐರನ್ ಕಂಡೆನ್ಸ್ ಆಗಿ ಮಳೆಯ ರೂಪದಲ್ಲಿ ಕೆಳಗಡೆ ಇಳಿಯುತ್ತೆ. ಅಂದ್ರೆ ಅಲ್ಲಿ ಡೇ ಟೈಮ್ ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ ಸರ್ಫೇಸ್ ಮೇಲಿರುವಂತ ಕಬ್ಬಿಣದ ಅದಿರುಗಳು ಕರಗಿ ಆವಿ ಆಗ್ತಾ ಇದಾವೆ. ನಂತರ ಕಂಡೆನ್ಸ್ ಆಗಿ ಯಾವ ರೀತಿಯಾಗಿ ನೀರ ಹನಿಗಳು ಕೆಳಗಡೆ ಬರ್ತವೆ, ಅದೇ ರೀತಿಯಾಗಿ ಐರನ್ ಕೂಡ ಫಾಲ್ ಆಗ್ತಾ ಇದೆ. ಆದ್ದರಿಂದನೇ ನಾವು ಈ ಒಂದು ಎಕ್ಸೋ ಪ್ಲಾನೆಟ್ ಅಲ್ಲಿ WASP-76b ಅನ್ನುವಂತ ಈ ಎಕ್ಸೋ ಪ್ಲಾನೆಟ್ ಅಲ್ಲಿ ಐರನ್ ರೈನ್ ಅನ್ನ ಕಾಣಲಿಕ್ಕೆ ಆಗ್ತಾ ಇದೆ ಅಂತ ಎಕ್ಸ್ಪರ್ಟ್ಸ್ ಗಳು ಹೇಳ್ತಿದ್ದಾರೆ. ನಂತರ ಇತ್ತೀಚೆಗೆ COVID-19 ಹಿನ್ನೆಲೆಯಲ್ಲಿ ಇಂಡಿಯಾ ಸಾರ್ಕ್ ಪ್ಲಾಟ್ಫಾರ್ಮ್ ಅನ್ನ ಬಳಕೆ ಮಾಡಿಕೊಳ್ಳಿಕ್ಕೋಸ್ಕರ ಸಾರ್ಕಿನ ಅಡಿಯಲ್ಲಿ ಒಂದು ವಿಡಿಯೋ ಕಾನ್ಫರೆನ್ಸ್ ಅನ್ನ ತಗೊಂಡು ಬಂತು. ಸಾರ್ಕ್ ವಿಷಯವಾಗಿ 2016 ಮಾತುಕತೆಗಳು ಸ್ಥಗಿತಗೊಂಡಿದ್ವು. ಈಗ 4 ವರ್ಷಗಳ ನಂತರ 2020 ಒಂದು ಸಣ್ಣ ಬೆಳವಣಿಗೆ ಆಗಿದೆ. ಕಾರಣ ಏನಾದರೂ ಆಗಿರಬಹುದು, ಬೆಳವಣಿಗೆ ಎಷ್ಟು ಸಣ್ಣದ್ದಾದರೂ ಆಗಿರಬಹುದು, ಸಾರ್ಕ್ ಅಲ್ಲಿ ಈಗ ಒಂದು ಬೆಳವಣಿಗೆ ಆಗಿದೆ. ಆದ್ದರಿಂದನೇ ಪ್ರಿಲಿಮ್ಸ್ ಅಲ್ಲಿ ಸಾರ್ಕ್ ಬಗ್ಗೆ ಒಂದು ಕ್ವೆಶನ್ ಕೇಳುವಂತ ಸಾಧ್ಯತೆ ಇದೆ. ಸೊ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಮೊದಲಿಗೆ ಸಾರ್ಕ್ ಬಗ್ಗೆ
ಬೇಸಿಕ್ ಡೀಟೇಲ್ಸ್ ಅನ್ನ ನೋಡಬೇಕು. ಎರಡನೇದಾಗಿ ಈಗ ಆಗಿರುವಂತಹ ಬೆಳವಣಿಗೆಗಳನ್ನ ನೋಡಬೇಕು. ಸಾರ್ಕ್ ವಿಷಯವಾಗಿ ಈ ಆರ್ಟಿಕಲ್ ಅನ್ನ ಡಿಸ್ಕಸ್ ಮಾಡ್ಲಿಕ್ಕೆ ಎಷ್ಟು ಪಾಯಿಂಟ್ಸ್ ಗಳು ಬೇಕು ಅಷ್ಟನ್ನ ಮಾತ್ರ ಇಲ್ಲಿ ಡಿಸ್ಕಸ್ ಮಾಡಲಾಗಿದೆ. ಇನ್ನು ಹೆಚ್ಚಿನ ಪಾಯಿಂಟ್ಸ್ ಗಳು ಬೇಕು ಅಂತಂದ್ರೆ, ಕಾಂಪ್ರಹೆನ್ಸಿವ್ ಆಗಿ ಸಾರ್ಕ್ ಬಗ್ಗೆ ಡಿಸ್ಕಸ್ ಬೇಕು ಅಂತಂದ್ರೆ, ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ಸೆಪರೇಟ್ ಒಂದು ವಿಡಿಯೋವನ್ನ ತರಲಿಕ್ಕೆ ಟ್ರೈ ಮಾಡ್ತೀವಿ. ಈಗ ಸದ್ಯಕ್ಕೆ ಮೊದಲಿಗೆ ಸಾರ್ಕ್ ಅನ್ನ ನೋಡಿದ್ರೆ ಇಲ್ಲಿ 7 ಜನ ಮೆಂಬರ್ಸ್ ಗಳು ಇದಾವೆ. ಇಂಡಿಯಾದ ಸುತ್ತಮುತ್ತಲಿನಲ್ಲಿ ಇರುವಂತಹ ದೇಶಗಳು ನೇಪಾಳ್, ಭೂತಾನ್, ಬಾಂಗ್ಲಾದೇಶ್, ಶ್ರೀಲಂಕಾ, ಮಾಲ್ಡೀವ್ಸ್, ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನ್. ಸಾರ್ಕಿನ ವಿಷಯವಾಗಿ ಮೊದಲನೇ ಸಕ್ಸಸ್ಫುಲ್ ಬೆಳವಣಿಗೆ ಎಲ್ಲಿ ಆಗುತ್ತೆ ಅಂತಂದ್ರೆ 1983 ಢಾಕಾ ಸಿಟಿಯಲ್ಲಿ ಆಗುತ್ತೆ. ಅಲ್ಲಿ ಢಾಕಾ ಡಿಕ್ಲರೇಷನ್ ಆನ್ ಸಾರ್ಕ್ ಅನ್ನ ತಗೊಂಡು ಬರಲಾಗುತ್ತೆ. ಇದು ಡಿಕ್ಲರೇಷನ್ ಮಾತ್ರನೇ, ಆಗಲೇ ನಾವು ಸಾರ್ಕ್ ಅನ್ನ ಕ್ರಿಯೇಟ್ ಮಾಡೋದಿಲ್ಲ. ಸಾರ್ಕ್ ಅನ್ನ ಯಾವಾಗ ಕ್ರಿಯೇಟ್ ಮಾಡ್ತೀವಿ ಅಂತಂದ್ರೆ 1985 ಅಲ್ಲಿ ಕ್ರಿಯೇಟ್ ಮಾಡ್ತೀವಿ. ಅಫಿಷಿಯಲಿ ಸಾರ್ಕ್ ಅನ್ನುವಂತ ಒಂದು ಯೂನಿಯನ್ ಅನ್ನ ಫಾರ್ಮ್ ಮಾಡ್ತೀವಿ. ಇದಕ್ಕೆ ಹೆಡ್ ಕ್ವಾರ್ಟರ್ಸ್ ಬಂದು ಕಠ್ಮಂಡು ಆಗಿರುತ್ತೆ. ಇದಕ್ಕೆ ಆ ಸಂದರ್ಭದಲ್ಲಿ 6 ಜನ ಮೆಂಬರ್ಸ್ ಇರ್ತಾರೆ. 2005 ಅಫ್ಘಾನಿಸ್ತಾನ್ ಬಂದು ಸೇರ್ಕೊಳ್ಳುತ್ತೆ. ಜೊತೆಗೆ ವೆರಿ ಇಂಪಾರ್ಟೆಂಟ್ಲಿ ಈ ಸಾರ್ಕ್ ಆರ್ಗನೈಸೇಷನ್ ಇರುವಂತಹ ಇವತ್ತಿನ 9 ಅಬ್ಸರ್ವರ್ಸ್ ಗಳು, ಇವೆಲ್ಲವುಗಳನ್ನ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಂಡಿರಿ. ಇವುಗಳನ್ನ ಕೇಳುವಂತ ಸಾಧ್ಯತೆ ಇದೆ. ಸಾರ್ಕ್ ಬಗ್ಗೆ ಯಾವ ರೂಪದಲ್ಲಿ ಆದರೂ ಕ್ವೆಶನ್ ಬರಬಹುದು. ಸೊ ಅಬ್ಸರ್ವರ್ಸ್ ಗಳು ಯಾರ್ಯಾರು ಅಂತಂದ್ರೆ, ಆಸ್ಟ್ರೇಲಿಯಾ, ಚೈನಾ, ಯುರೋಪಿಯನ್ ಯೂನಿಯನ್, ಇರಾನ್, ಜಪಾನ್, ರಿಪಬ್ಲಿಕ್ ಆಫ್ ಕೊರಿಯಾ ಅಥವಾ ಸೌತ್ ಕೊರಿಯಾ, ಮಾರಿಷಿಯಸ್, ಮ್ಯಾನ್ಮಾರ್ ಮತ್ತು USA. ಇವೆಲ್ಲವೂ ಅಬ್ಸರ್ವರ್ ಸ್ಟೇಟಸ್ ಅನ್ನ ಹೊಂದಿದವೆ ಸಾರ್ಕ್ ಅಲ್ಲಿ. ಅದೇ ಸಾರ್ಕ್ ಅನ್ನುವಂತ ಯೂನಿಯನ್ ಯುನೈಟೆಡ್ ನೇಷನ್ಸ್ ಅಲ್ಲಿ ಅಬ್ಸರ್ವರ್ ಸ್ಟೇಟಸ್ ಅನ್ನ ಹೊಂದಿದೆ. ಈ ಕ್ಲಾರಿಟಿ ನಿಮ್ಮಲ್ಲಿ ಇರಬೇಕು. ಸಾರ್ಕ್ ಯೂನಿಯನ್ ಒಳಗಡೆ ಈ 9 ಜನ ಅಬ್ಸರ್ವರ್ಸ್ ಗಳು ಇದ್ದರೆ, ಸಾರ್ಕ್ ಯುನೈಟೆಡ್ ನೇಷನ್ಸ್ ಅಲ್ಲಿ ಒಂದು ಅಬ್ಸರ್ವರ್ ಆಗಿ ಕೆಲಸವನ್ನ ಮಾಡ್ತಿದೆ. ಇಷ್ಟು ಬೇಸಿಕ್ ಡೀಟೇಲ್ಸ್. ನಂತರ ಇಲ್ಲಿಯವರೆಗೂ ಸಾರ್ಕಿನ ಸಮಿಟ್ಸ್ ಗಳು, ಶೃಂಗಸಭೆಗಳು ಎಷ್ಟು ಆಗಿದಾವೆ ಅಂತಂದ್ರೆ 18 ಆಗಿದಾವೆ. ಮೊಟ್ಟ ಮೊದಲನೇ ಶೃಂಗಸಭೆ 1985 ಅಲ್ಲಿ, ಅಂದ್ರೆ ಆಗಲೇ ನಾವು ಸಾರ್ಕ್ ಅನ್ನ ಫಾರ್ಮ್ ಮಾಡೋದು 1985 ಅಲ್ಲಿ ಢಾಕಾದಲ್ಲಿ ಆಗುತ್ತೆ. ನಂತರ 18 ಶೃಂಗಸಭೆ ಕಠ್ಮಂಡುನಲ್ಲಿ 2014 ಆಗುತ್ತೆ. ಇದೇ ಕೊನೆಯದ್ದು, ಯಾಕೆಂತಂದ್ರೆ 19 ನಡಿಬೇಕಾಗಿದ್ದು ಪಾಕಿಸ್ತಾನ ಇಸ್ಲಾಮಾಬಾದ್ ಅಲ್ಲಿ 2016, ಆದರೆ ಇದನ್ನ ನಡೆಸೋದಿಲ್ಲ. ಅದಕ್ಕೆ ಕಾರಣ ಅಂತಂದ್ರೆ ಉರಿ ಅಟ್ಯಾಕ್, ಟೆರರಿಸ್ಟ್ ಅಟ್ಯಾಕ್ ಆದದ್ದರಿಂದ ಈ ಒಂದು ಸಮಿಟ್ ಅನ್ನ ಬಾಯ್ಕಾಟ್ ಮಾಡಲಾಯ್ತು. ಇಷ್ಟು ಬೇಸಿಕ್ ಡೀಟೇಲ್ಸ್ ಸಾರ್ಕಿನ ಬಗ್ಗೆ. ಈಗ ಆಗಿರುವಂತ ಬೆಳವಣಿಗೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಬೆಳವಣಿಗೆ ಏನು ಅಂತಂದ್ರೆ, ನಮ್ಮ ಪ್ರಧಾನಮಂತ್ರಿಯವರು ಸಾರ್ಕ್ ಅಲ್ಲಿರುವಂತ ಎಲ್ಲ ದೇಶಗಳ ಹೆಡ್ಸ್ ಗಳ ಜೊತೆಗೆ ಒಂದು ವಿಡಿಯೋ ಕಾನ್ಫರೆನ್ಸಿಂಗ್ ಅನ್ನ ಮಾಡಿದ್ರು. ಯಾತಕ್ಕೋಸ್ಕರ ಅಂತಂದ್ರೆ, COVID-19 ಔಟ್ಬ್ರೇಕಿನ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕಲೆಕ್ಟಿವ್ ಆಗಿ ಯಾವ ರೀತಿಯಾಗಿ ಈ ವೈರಸ್ ಅನ್ನ ಫೈಟ್ ಮಾಡಬಹುದು ಅನ್ನುವ ವಿಷಯವಾಗಿ. ಸೊ COVID-19 ಬಗ್ಗೆನೇ ಈ ವಿಡಿಯೋ ಕಾನ್ಫರೆನ್ಸ್ ಇತ್ತು ಅಂತಂದ್ರೆ ಅದರ ಬಗ್ಗೆ ಒಂದಷ್ಟು ಡೆವಲಪ್ಮೆಂಟ್ ಗಳು ಆಗಿರಬೇಕು. ಅದರ ಹಿನ್ನೆಲೆಯಲ್ಲೇ ನಾವು ಈ ವಿಡಿಯೋ ಕಾನ್ಫರೆನ್ಸಿನ ಸಂದರ್ಭದಲ್ಲಿ COVID-19 ಎಮರ್ಜೆನ್ಸಿ ಫಂಡ್ ಒಂದನ್ನ ತರಬೇಕು ಅನ್ನುವಂತ ಪ್ರಪೋಸಲ್ ಅನ್ನ ಇಟ್ಟಿದ್ದೀವಿ. ಈ ಫಂಡ್ ಅಲ್ಲಿ ವಾಲಂಟರಿ ಕಾಂಟ್ರಿಬ್ಯೂಷನ್ ಅನ್ನ ಮಾಡಬೇಕು ಎಲ್ಲ ಸಾರ್ಕ್ ಮೆಂಬರ್ಸ್. ಇಂಡಿಯಾ ತಕ್ಷಣವೇ ಹೇಳುತ್ತೆ ತನ್ನ ಕಡೆಯಿಂದ $10 million ಅನ್ನ ಕೊಡ್ತೀನಿ ಈ ಫಂಡಿಗೋಸ್ಕರ ಅಂತ. ಈ ಫಂಡ್ ಅನ್ನ ಯಾತಕ್ಕೋಸ್ಕರ ಬಳಕೆ ಮಾಡೋದು, ಎಲ್ಲಿ COVID-19 ಔಟ್ಬ್ರೇಕ್ ಆಗಿದೆಯೋ ಅಲ್ಲಿ ಇಮ್ಮಿಡಿಯೇಟ್ ಆಕ್ಷನ್ಸ್ ಗಳನ್ನ ತರಲಿಕ್ಕೋಸ್ಕರ ಆಗುವಂತ ಕಾಸ್ಟ್, ಆಗುವಂತ ಖರ್ಚು ಏನಿದೆ ಅದನ್ನ ಭರಿಸ್ಲಿಕ್ಕೋಸ್ಕರ ಈ ಫಂಡ್ ಅನ್ನ ಬಳಕೆ ಮಾಡ್ಕೊಳ್ಬೇಕು ಅಂತ ಹೇಳಲಾಗಿದೆ. ಈ ರೀತಿಯಾದಂತ ಇನ್ನೊಂದು ಫಂಡ್ ಕೂಡ ಸುದ್ದಿಯಲ್ಲಿತ್ತು ಈ ವಾರದಲ್ಲಿ. ಅದು ಯಾವುದು ಅಂತಂದ್ರೆ, COVID-19 ಸಾಲಿಡಾರಿಟಿ ರೆಸ್ಪಾನ್ಸ್ ಫಂಡ್ ಅಂತ. ನೆನ್ಪಿಟ್ಕೊಳ್ಬೇಕು, ಇದು COVID-19 ಸಾಲಿಡಾರಿಟಿ ರೆಸ್ಪಾನ್ಸ್ ಫಂಡ್. ಇದನ್ನ ತಂದಿರೋದು WHO, ಯುನೈಟೆಡ್ ನೇಷನ್ ಫೌಂಡೇಶನ್ ಮತ್ತು ಇತರ ಕಾರ್ಪೊರೇಟ್ ಬಾಡಿಗಳು. WHO, ಯುನೈಟೆಡ್ ನೇಷನ್ ಫೌಂಡೇಶನ್, ಈ ಎರಡು ನೆನಪಿದ್ರೆ ಸಾಕಾಗುತ್ತೆ. ಅವುಗಳ ಜೊತೆಗೆ ಸಾಕಷ್ಟು ಕಾರ್ಪೊರೇಟ್ ಬಾಡೀಸ್ಗಳು ಅಂದ್ರೆ ಕಂಪನಿಗಳು ಜೊತೆಗೂಡಿದವೆ. ಆದರೆ ನಾವು ಸಾರ್ಕ್ ಅಡಿಯಲ್ಲಿ ತಂದಿರೋದು COVID-19 ಎಮರ್ಜೆನ್ಸಿ ಫಂಡ್. ಈ ಎರಡು ಫಂಡ್ ಅನ್ನ ಕನ್ಫ್ಯೂಸ್ ಮಾಡುವಂತ ಸಾಧ್ಯತೆ ಇದೆ, ಆದ್ದರಿಂದ ನಿಮಗೆ ಕ್ಲಾರಿಟಿ ಇರಬೇಕು. ಒಂದು COVID-19 ಎಮರ್ಜೆನ್ಸಿ ಫಂಡ್ ಸಾರ್ಕ್ ಅಡಿಯಲ್ಲಿ ನಾವು ತಗೊಂಡು ಬರ್ತಾ ಇರೋದು. ಇನ್ನೊಂದು COVID-19 ಸಾಲಿಡಾರಿಟಿ ರೆಸ್ಪಾನ್ಸ್ ಫಂಡ್, ಇದನ್ನ ತಂದಿರೋದು WHO ಮತ್ತು UN ಫೌಂಡೇಶನ್ ಜೊತೆಗೆ ಇತರ ಕಾರ್ಪೊರೇಟ್ ಬಾಡೀಸ್ಗಳು. ಇದು ನಮಗೆ ಮೊದಲನೇ ಡೆವಲಪ್ಮೆಂಟ್ ಈ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಆಗಿರೋದು. ಇದೊಂದೇ ಇಂಪಾರ್ಟೆಂಟ್ ಡೆವಲಪ್ಮೆಂಟ್, ಇದನ್ನ ಬಿಟ್ಟು ಇತರ ಡೆವಲಪ್ಮೆಂಟ್ಸ್ ಗಳು ಆಗಿದಾವೆ. ಜಸ್ಟ್ ಒಂದು ಗ್ಲಾನ್ಸ್ ಅನ್ನ ಮಾಡೋಣ, ಇವೇನು ಕ್ವೆಶನ್ ಆಗುವಂತ ಸಾಧ್ಯತೆ ಇಲ್ಲ. ಸೊ ಮೊದಲನೇ ಪಾಯಿಂಟ್, ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಒಂದನ್ನ ತರೋಣ. COVID-19 ವಿಷಯವಾಗಿ ರೆಸ್ಪಾನ್ಸ್ ಮಾಡ್ಲಿಕ್ಕೋಸ್ಕರ ಈ ಟೀಮ್ ಅಲ್ಲಿ ಡಾಕ್ಟರ್ಸ್ ಗಳು ಇರ್ತಾರೆ, ಸ್ಪೆಷಲಿಸ್ಟ್ ಗಳು ಇರ್ತಾರೆ ಅನ್ನುವಂತ ಮಾತನ್ನ ಇಂಡಿಯಾ ಹೇಳಿದೆ. ಜೊತೆಗೆ ಇಂಟಿಗ್ರೇಟೆಡ್ ಡಿಸೀಸ್ ಸರ್ವೆಲೆನ್ಸ್ ಪೋರ್ಟಲ್ ಒಂದನ್ನ ತರೋಣ ಅನ್ನುವಂತ ಪ್ರಪೋಸಲ್ ಅನ್ನು ಕೂಡ ಇಂಡಿಯಾ ಹೇಳಿದೆ. ಜೊತೆಗೆ COVID-19 ಹಿನ್ನೆಲೆ ಸಾಕಷ್ಟು ಎಕನಾಮಿಕ್ ಲಾಸಸ್ ಗಳು ಆಗ್ತವೆ. ಹೇಗೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್, ಈಗ ಕರ್ನಾಟಕದಲ್ಲಿ ಶೆಡ್ ಡೌನ್ ಇದೆ. COVID-19 ಹಿನ್ನೆಲೆಯಲ್ಲಿ ಶೆಡ್ ಡೌನ್ ಇದೆ ಅಂತಂದ್ರೆ ಮಾಲ್ಗಳು ಕ್ಲೋಸ್ ಆಗಿದಾವೆ, ಸಿನಿಮಾ ಹಾಲ್ಗಳು ಕ್ಲೋಸ್ ಆಗಿದಾವೆ, ಕಂಪನಿಗಳು ಕ್ಲೋಸ್ ಆಗ್ತಾ ಇದಾವೆ, ಜೊತೆಗೆ ವರ್ಕ್ ಫ್ರಮ್ ಹೋಮ್ ಕೊಡ್ತಿದ್ದಾರೆ ಇಲ್ಲ ಲೀವ್ ಕೊಡ್ತಾ ಇದಾರೆ. ಎಲ್ಲದರಿಂದ ನಮಗೆ ಗೊತ್ತಾಗ್ತದೆ ಎಕನಾಮಿಕ್ ಆಕ್ಟಿವಿಟೀಸ್ ಗಳು ಕಡಿಮೆ ಆಗಿದಾವೆ ಅಂತ. ಎಕನಾಮಿಕ್ ಆಕ್ಟಿವಿಟೀಸ್ ಕಡಿಮೆ ಆದ್ವು ಅಂತಂದ್ರೆ ಡೆವಲಪ್ಮೆಂಟ್ ಗೆ ಡೈರೆಕ್ಟ್ ಇಂಪ್ಯಾಕ್ಟ್ ಇದೆ. ಜೊತೆಗೆ ನಾವು ಇತರ ಕಂಟ್ರಿಗಳ ಬಗ್ಗೆ, ಸಾರ್ಕ್ ಅಲ್ಲೇ ಇರುವಂತಹ ಇತರ ಕಂಟ್ರಿಗಳ ಬಗ್ಗೆ ಮಾತಾಡೋದಾದ್ರೆ, ಮಾಲ್ಡೀವ್ಸ್, ಶ್ರೀಲಂಕಾದಂತ ಕಂಟ್ರಿಗಳು ಟೂರಿಸಂ ಮೇಲೆನೆ ಡಿಪೆಂಡೆನ್ಸಿಯನ್ನ ಹೊಂದಿದಾವೆ. ಈಗ ಟೂರಿಸ್ಟ್ ಗಳು
ಬರ್ತಾ ಇಲ್ಲ ಕೋವಿಡ್ 19 ಭಯದ ಹಿನ್ನೆಲೆಯಲ್ಲಿ. ಆದ್ದರಿಂದ ಟೂರಿಸಂ ಇಂಡಸ್ಟ್ರಿ ಇವತ್ತು ಗ್ರೋತ್ ಅನ್ನ ಕಾಣಲಿಕ್ಕೆ ಆಗುದಿಲ್ಲ. ಅಂದ್ರೆ ಈ ಕಂಟ್ರಿಗಳ ಎಕಾನಮಿಯ ಮೇಲೆ ಸಾಕಷ್ಟು ದೊಡ್ಡ ಹೊಡೆತ ಬೀಳುದಿದೆ. ಎಲ್ಲದರ ಹಿನ್ನೆಲೆಯಲ್ಲಿ ಕೋವಿಡ್ 19 ಇಂದ ಆಗುವಂತ ಲಾಂಗ್ ಟರ್ಮ್ ಎಕನಾಮಿಕ್ ಕಾನ್ಸಿಕ್ವೆನ್ಸಸ್ ಗಳ ಬಗ್ಗೆ ಡಿಸ್ಕಸ್ ಮಾಡಲಾಯಿತು. ನಂತರ ಇತರ ಪ್ರಪೋಸಲ್ಸ್ ಗಳು, ಫಾರ್ ಎಕ್ಸಾಂಪಲ್ ಸಾರ್ಕ್ ಪ್ಯಾಂಡಮಿಕ್ ಪ್ರೋಟೋಕಾಲ್ ಒಂದನ್ನ ತಗೊಂಡ್ ಬರೋಣ. ಯಾಕೆಂತಂದ್ರೆ ಕೋವಿಡ್ 19 ಈಗ ಪ್ಯಾಂಡಮಿಕ್ ಆಗಿದೆ. ಇದೇ ರೀತಿಯ ಪ್ಯಾಂಡಮಿಕ್ ಡಿಸೀಸಸ್ ಗಳು ಅಥವಾ ಇನ್ಫೆಕ್ಷನ್ಸ್ ಗಳು ಬಂದಿದೆ, ಯಾವ ರೀತಿಯಾಗಿ ಫೈಟ್ ಮಾಡಬಹುದು ಅನ್ನುವಂತ ಒಂದು ಪ್ರೋಟೋಕಾಲ್ ಅನ್ನ ತರೋಣ ಅನ್ನುವಂತ ಒಂದು ಪ್ರಪೋಸಲ್ ಬಂತು. ನಂತರ ಸಾರ್ಕ್ ಹೆಲ್ತ್ ಮಿನಿಸ್ಟರ್ಸ್ ಕಾನ್ಫರೆನ್ಸ್ ಒಂದನ್ನ ತರೋಣ ಅನ್ನುವಂತ ಪ್ರಪೋಸಲ್ ಬಂತು. ನಂತರ ಅಫ್ಘಾನಿಸ್ತಾನ್ ಸ್ಪೆಸಿಫಿಕ್ ಆಗಿ ತನ್ನ ವಲ್ನರಬಿಲಿಟಿಯನ್ನ ಎಕ್ಸ್ಪ್ರೆಸ್ ಮಾಡ್ತು. ಯಾಕೆ ಅಂತಂದ್ರೆ ಚೈನಾವನ್ನ ಬಿಟ್ರೆ ಇವತ್ತು ಅತಿ ಹೆಚ್ಚು ಕ್ಯಾಶುಯಾಲಿಟೀಸ್ ಗಳು ಆಗ್ತಾ ಇರೋದು ಇರಾನ್ ದೇಶದಲ್ಲಿ. ಈ ಇರಾನ್ ದೇಶದ ಜೊತೆಗೆ ಅಫ್ಘಾನಿಸ್ತಾನ್ ಬಾರ್ಡರ್ ಅನ್ನ ಹೊಂದಿದೆ, ಅದರಲ್ಲೂ ಓಪನ್ ಬಾರ್ಡರ್ ಅನ್ನ ಹೊಂದಿದೆ. ಆದ್ದರಿಂದ ಅಫ್ಘಾನಿಸ್ತಾನ್ ಅಲ್ಲಿ ಇನ್ನು ಮುಂದೆ ಕೋವಿಡ್ 19 ಕೇಸಸ್ ಗಳು ಜಾಸ್ತಿ ಆಗಬಹುದು, ಇನ್ಫೆಕ್ಷನ್ ಗಳು ಜಾಸ್ತಿ ಆಗಬಹುದು ಅನ್ನುವಂತ ವಲ್ನರಬಿಲಿಟಿ ಬಗ್ಗೆ ಕೂಡ ಡಿಸ್ಕಸ್ ಮಾಡಲಾಯಿತು. ಇಷ್ಟೆಲ್ಲ ಡಿಸ್ಕಷನ್ಸ್ ಗಳು ಈ ವಿಡಿಯೋ ಕಾನ್ಫರೆನ್ಸಿನ ಸಂದರ್ಭದಲ್ಲಿ ಆದವು. ಈ ಎಲ್ಲದರ ಹಿನ್ನೆಲೆಯಲ್ಲಿ ಮೊದಲಿಗೆ ನಮಗೆ ಸಾರ್ಕ್ ಬಗ್ಗೆ ಬೇಸಿಕ್ ಡೀಟೇಲ್ಸ್ ನೆನಪಿರಬೇಕು. ಯಾಕೆಂದ್ರೆ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಬೇಸಿಕ್ ಡೀಟೇಲ್ಸ್ ಅನ್ನೇ ಟಾರ್ಗೆಟ್ ಮಾಡಬಹುದು ಪ್ರಿಲಿಮ್ಸ್ ಅಲ್ಲಿ, ಅದಕ್ಕೋಸ್ಕರ. ನಂತರ ಎರಡನೆಯದಾಗಿ ಈ ವಿಡಿಯೋ ಕಾನ್ಫರೆನ್ಸಿನ ಸಂದರ್ಭದಲ್ಲಿ ತಂದಂತ COVID-19 ಎಮರ್ಜೆನ್ಸಿ ಫಂಡ್, ಇದನ್ನ ನೀವು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ಇಷ್ಟು ಇವತ್ತಿನ ಈ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.